ಪ್ರಹ್ಲಾದ ವರದ ಸ್ವಾಮಿ ಗೋವಿಂದ ಎಲ್ಲರೂ ಕೇಳ್ತಾ ಇದಾರೆ ಹೆಂಗೆ ಇದು ಆಕ್ಸೆಸ್ ಮಾಡಬೇಕು ಅಂದ್ರೆ, ನಾನು ಲೈವ್ ಸ್ಟ್ರೀಮ್ ಆಗ್ತಾ ಇದೆ ಇವಾಗ, ಸ್ಪೆಸಿಫಿಕ್ ನೇಮ್ ಕೊಟ್ಟಿದ್ದೀನಿ ಬಟ್ ಸ್ಟಿಲ್ ಸರ್ಚ್ ಎಂಜಿನ್ ಸರಿಯಾಗಿ ರಿಸಲ್ಟ್ ಬರ್ತಾ ಇಲ್ಲ. ಸೊ ದ ವೇ ಟು ಆಕ್ಸೆಸ್ ದಿಸ್ ನೌ ಅಂಡ್ ಲೇಟರ್, ಆಸ್ ಆಫ್ ನೌ ಈಸಿಯಸ್ಟ್ ವೇ ಸರ್ಚ್ ಅಗೇನ್ ವೀನಾ ರಾಘವ್, VEENA ಸ್ಪೇಸ್ RAGHAV. The fourth or fifth result is a channel which will just have a picture of a V and it will be like red color. You just have to click on that and all of the pravachanas are there with like part one, part two. They're all like divided by days. So you just have to first search Veena Raghav and then find that channel. And it's the fourth or fifth result. It will be obvious. So that's how you guys can get it, since everybody's been asking. Also, the live streaming link is with my mother Veena Raghav herself, so you can ask her to forward or do whatever's needed, which I think she's already done to the e-vibe group. So yeah, if you need that, then it's there. Oh, ಚೆಕ್ ಮಾಡ್ಬಿಡಿ ಒಂದ್ಸತಿ ಲೈವ್ ಸ್ಟ್ರೀಮ್. ಶ್ರೀಗುರುಭ್ಯೋ ನಮಃ. ಹರಿ ಓಂ.
जन्मात्यस्य यतोन्वयादितरतश्चर्थेष्वभिज्ञस्वरात् तेने ब्रह्म हृदायः आदिकवये मुख्यन्तियं सूरयः तेजो वारिमृदां यथा विनिमयो यत्र त्रिसर्पो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गणितं फलं सुखमुखादमृतद्रवसंयुतं पिबत भागवतं रसम् आलयं मुहुरहो रसिका भूरि भावुकाः स्वस्त्यस्तु तदाम् अखिलतन्मङ्गलानि भवन्तु वक्तुः श्रोतॄणाम् निखिल कलिकृत कल्मष अपरोदर पटुतरे धर्माद्य किल पुरुषार्थ साधनी भूते श्रीमद्भागवते महापुराणे प्रारंभे सति किंचित् पूर्व कथा अनुवादः श्री शुक उवाच। निन्ने दिवस पांडवरु परीक्षित महाराजनन्न ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಸಮಸ್ತ ರಾಜ್ಯಭಾರವನ್ನು ಅವನಿಗೆ ಒಪ್ಪಿಸಿ ವಾನಪ್ರಸ್ಥಾಶ್ರಮಕ್ಕೆ ಅಂತ ಭದ್ರಿಕಾಶ್ರಮಕ್ಕೆ ತೆರಳಿದ್ದಾರೆ. ಇದು ಆಗಿನ ಕಾಲದಲ್ಲಿ ಸಮಾಜದ ಒಂದು ಪದ್ಧತಿಯಾಗಿತ್ತು. ಕಾಳಿದಾಸ ರಘುವಂಶ ಗ್ರಂಥದಲ್ಲಿ ಇದನ್ನ ಬಹಳ ಸುಂದರವಾಗಿ ಉಲ್ಲೇಖಿಸುತ್ತಾನೆ. ಶೈಶವೇಭ್ಯಸ್ತ ವಿದ್ಯಾನಾಂ ಯೌವನೇ ವಿಷಯಿಷೀಣಾಂ ವಾರ್ಧಕೇ ಮುನಿವೃತ್ತೀನಾಂ ಯೋಗೇನ ಅಂತೇ ತನುತ್ಯಜಾಂ ರಘೂಣಾಂ ಅನ್ವಯಂ ವಕ್ಷೇ ತನುವಾಕ್ ವಿಭವೋಪಿ ಸಂ. ನಮ್ಮಲ್ಲಿ ಎಂಥ ಮತೀಯ ಸಂಕುಚಿತ ಭಾವ ಅಂದ್ರೆ ಕಾಳಿದಾಸ ಮಾಧ್ವ ಅಲ್ಲ, ಕಾಳಿದಾಸ ಬ್ರಾಹ್ಮಣರವ ಅಲ್ಲ, ಇವರು ಆಚಾರ್ಯರು ಪುರಾಣ ಹೇಳು ಮುಂದೆ ಕಾಳಿದಾಸ ನೆನಪಿಸ್ಕೊಂಡ್ಬರ್ತಾರ ಅಂತ ಸ್ವಲ್ಪ ಕಿರಿಕಿರಿ ಮಾಡ್ಕೊಳ್ಳೋ ಬಂದಿದ್ದಾರೆ. ನನಗನ್ನಿಸ್ತದ ಸಂಸ್ಕೃತ ಭಾಷಾ ತಿಳಿದವ ಕಾಳಿದಾಸನ ಓದದೆ ಇದ್ರೆ ಬಹಳ ದೊಡ್ಡದಂತ. ಇವರೆಲ್ಲ ಜಾತಿ ಮತ ಪಂಥ ಇವನ್ನೆಲ್ಲ ಮೀರಿ ನಿಂತ ಮಹಾನುಭಾವರು. ಒಬ್ಬ ವ್ಯಾಸ, ಒಬ್ಬ ಭಾಸ, ಒಬ್ಬ ಕಾಳಿದಾಸ, ಇವರು ಮನುಷ್ಯ ಜನಾಂಗಕ್ಕೆ ಭಗವಂತ ಕೊಡಮಾಡಿರ್ತಕ್ಕಂಥ ದೊಡ್ಡ ಕಾಣಿಕೆ. ಕಾಳಿದಾಸ ಹೇಳ್ತಾ ಇದ್ದಾನೆ, ಜೀವನದೊಳಗ ನಾಲ್ಕು ಭಾಗಗಳನ್ನು ಮಾಡಿಕೊಂಡು ಜೀವನದ ನಾಲ್ಕು ಪುರುಷಾರ್ಥಗಳನ್ನು ಈಡೇರಿಸ್ಕೊಳ್ತಾ ಇದ್ರು ಮಹಾನುಭಾವರು. ರಘುವಂಶ ರಘುಣಾಂ ಅನ್ವಯಂ ವಕ್ಷೆ, ರಘುವಂಶವನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ ಒಂದು ಶ್ಲೋಕದೊಳಗ ಸಮಗ್ರ ಜೀವನದ ಚಿತ್ರವನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಜೀವನದ ನಾಲ್ಕು ಭಾಗಗಳು, ಶೈಶವ ಬಾಲ್ಯ ಏನ್ ಮಾಡ್ಬೇಕಾವಾಗ ಜಗತ್ತು ಅವ್ರ ಪಾಲಿಗೆ ಇಲ್ಲ, ಅವ್ರ ಪಾಲಿಗೆ ಇರೋದು ಅಧ್ಯಯನ ಮಾತ್ರ. ಸದ್ಧಿ ತಪಸ್ತದ್ಧಿ ತಪಃ ಸ್ವಾಧ್ಯಾಯ ಪ್ರವಚನ ಏವೇತಿ ನಾಕೋ ಮೌದ್ಗಲ್ಯಃ ಸ್ವಾಧ್ಯಾಯಾಭ್ಯಾಂ ನ ಪ್ರವದಿತವ್ಯಂ. ಉಪನಿಷತ್ತು ಒತ್ತಿ ಒತ್ತಿ ಹೇಳ್ತಾ ಇಡೀ ಜೀವನಕ್ಕೆ ಬಂಡವಾಳ ಆಗಬಹುದಾದಂಥ ವಿದ್ಯಾ ಸಂಪಾದನೆ. ಒಂದು ಕಡೆಗೆ ಒಬ್ಬ ಆಂಗ್ಲ ಲೇಖಕ ಹೇಳ್ತಾನೆ, ಜೀವನಕ್ಕೆ ವಿದ್ಯಾ ಕಲಿಯುವ ವಯಸ್ಸಿನೊಳಗ ಮೂರು ಸಂಪಾದನೆ ಮಾಡಬೇಕು. ಏನೇನವು ಅಂದ್ರೆ, ಒಂದು ನಿಮ್ಮ ಕಾಲ ಮೇಲೆ ನೀವು ನಿಲ್ಲಲಿಕ್ಕೆ ಬೇಕಾಗಿರ್ತಕ್ಕಂಥ ಸ್ಕಿಲ್ ವಿದ್ಯೆ, ಅದು ಸಮಾಜದಿಂದ ಸಮಾಜಕ್ಕೆ ಕಾಲದಿಂದ ಕಾಲಕ್ಕೆ ಬೇರೆ ಬೇರೆ ಆಗ್ತದೆ. ವಾಟ್ ಎವರ್ ಈಸ್ ರಿಕ್ವೈರ್ಡ್ ಫಾರ್ ದಟ್ ಸೊಸೈಟಿ ಅಟ್ ದಟ್ ಟೈಮ್ ದಟ್ ಹ್ಯಾಸ್ ಟು ಬಿ
ಸೆಕ್ಯೂರ್ ತಂದೆ ಆಗ್ಲಿ ಹೆಣ್ಣೆ ಆಗ್ಲಿ ವಿದ್ಯಾ ಕಲಿ ಎಲ್ಲ ತಾಯಿ ತಂದೆ ಇವತ್ತ ಹೆಣ್ಮಕ್ಳು ಹುಟ್ಟಿದ ಕೂಡಲೇ ಮದುವೆ ವಿಚಾರ ಮಾಡ್ತಾರ, ಆದ್ರ ಮಕ್ಕಳನ್ನ ಗಂಡೆ ಆಗ್ಲಿ ಹೆಣ್ಣೆ ಆಗ್ಲಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅಂತ ವಿಚಾರ ಮಾಡ್ತಾರೆ. ನಮ್ಮ ತಾಯಿ ಮಾಡ್ಬೇಕು ವಿದ್ಯಾರ್ಥಿ ದಶಾದೊಳಗೆ ವಿದ್ಯಾರ್ಜನ ಬಿಟ್ರ ಬೇರೆ ಏನೂ ಇರಬಾರದು. ಎಷ್ಟು ಸಮಯ? 25 ವರ್ಷ ಅಂತ ಹೇಳಿದ್ರು. 100 ವರ್ಷ ಒಬ್ಬ ಮನುಷ್ಯ ಇರ್ತಾನೆ ಅಂತ ಸಹಜವಾಗಿ ಇಟ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಡಿಮೆ ವರ್ಷ 2 ವರ್ಷ ಹೆಚ್ಚು ಕಡಿಮೆ ಸಾಧಾರಣ ಒಂದು 25 ವರ್ಷ ತನಕ ವಿದ್ಯಾರ್ಜನ ಶೈಶವೇ ಅಭ್ಯಸ್ತ ವಿದ್ಯಾನ. ಆಮೇಲೆ ಹರೆ ಬಂತು ಅಂದ್ರೆ ಏನ್ ಜಗತ್ತು ಕಾಣಿಸೋ ರೀತಿನ ಬೇರೆ. ಅವ ಹಿಮಾಲಯ ಕಿತ್ಕೊಂಬಂದು ತಂದು ಮನೆಯೊಳಗೆ ಇಡು ಅಂದ್ರೆ ಇರ್ತೀನಿ ನಾನು, ಏನ್ ಅನ್ಕೊಂಡಿನ ನನ್ನ ಓಕೆ ದೇ ಥಿಂಕ್ ಯು ನೋ ಬಟ್ ಆಸ್ ಮಚ್ ಆಸ್ ಐ ಕ್ಯಾನ್ ಡೂ ಥಿಂಗ್ ಶುರು ಆಗಿಬಿಡ್ತು. ದೇಹ ಬಲ ಬುದ್ಧಿ ಬಲ ಅದ್ಭುತ ಭಗವಂತ ಪ್ರಕೃತಿಯ ಮೂಲಕ ಗೋಲ್ಡನ್ ಪೀರಿಯಡ್ ಆಫ್ ಲೈಫ್ ಅರೆ ಅದನ್ನ ಕಳ್ಕೊಂಡ ಮೇಲೆ ಅದ್ರ ಮಹತ್ವ ಗೊತ್ತಾಗ್ತದೆ. ಹಿಂತಿರುಗಿ ನೋಡಿದಾಗ ಯುನೋ ಐ ವುಡ್ ಹ್ಯಾವ್ ಲಿವ್ಡ್ ದಟ್ ಸ್ಟೇಜ್ ಬೆಟರ್ ಅಂತ ಅನ್ಕೊಳ್ಳೋ ಮಂದಿ ಪಾಠ. ಆ ಹರೆ ವಯಸ್ಸಿನೊಳಗ ಇಂದ್ರಿಯಗಳ ಪೀಡೆ, ನನ್ನ ಹರೆಯದ ವಯಸ್ಸಿನೊಳಗ ನಾನೊಂದು ಪ್ರತಿಜ್ಞೆ ಮಾಡ್ಕೊಂಡಿದ್ದೆ. ಎಲ್ಲ ಹೆಣ್ಣು ಮದುವೆಯಾಗಿ ಮಕ್ಕಳನ್ನ ಹಡೆದು ಸಂಸಾರ ಮಾಡಿ ವಿದ್ಯೆ ಹಬ್ಬಿಲ್ಲ, ನಾನು ಏನಾದರೂ ಸಾಧಿಸ್ಬೇಕು, ನಾನು ಮದುವೆನೇ ಆಗೋದಿಲ್ಲ. ನಮ್ಮ ತಂದೆ ಕರ್ತೇನೆ ನೋಡು, ಮನುಷ್ಯ ಪ್ರಾಕ್ಟಿಕಲ್ ಆಗಿದೆ, ಏನು ಮಾಡು ಅಂದ್ರೆ ನಿನ್ನ ಸಣ್ಣ ಒಂದು ಅಮೆಂಡ್ಮೆಂಟ್ ತಿದ್ದುಪಡಿ ಸೂಚಿಸ್ತೀನಿ. ನೀನು ಪ್ರತಿಜ್ಞೆ ಅದು ಏನದು ಅಂದ್ರೆ ಮದುವೆ ಆಗೋ ತನಕ ಬ್ರಹ್ಮಚಾರಿ ಆಗಿರ್ತೀನಿ ಅಂತ ಪ್ರತಿಜ್ಞೆ ಮಾಡ. ದಟ್ ಈಸ್ ಅನ್ ಅಚೀವ್ಮೆಂಟ್ ರಿಯಲಿ. ಈ ವಾತಾವರಣದೊಳಗ ಮನಸಾಪಿ ನಾನು ಬೇರೆ ಜನ ವಿಚಾರ ಮಾಡುದು ಬ್ರಹ್ಮಚಾರಿ ಅಂದ್ರೆ ಅಧ್ಯಯನ ಒಂದೇ, ಭಗವಂತನಲ್ಲಿ ಶ್ರದ್ಧಾ ಭಕ್ತಿ ಅನಾಯಾಸ ಗುರುಕುಲದೊಳಗಿದ್ದೀನಿ. ಪೂರ್ಣ ಮನಸ್ಸನ್ನ ಅದರೊಳಗೆ ಹಾಕಿ 25 ವರ್ಷದ ಮೇಲೆ ಹರೆ ಬಂದ ಮೇಲೆ ನಾನು ಏನ್ ಮಾಡ್ತೀನಿ ಅನ್ನೋ ವಿಚಾರ ಈಗ ಬೇಡ. ವರ್ತಮಾನ ಏನೋ ವರ್ತಂತೆ ವಿಚಕ್ಷಣ. ಆದ್ರಿಂದ ಈಗ ಮದುವೆ ಆಗೋ ತನಕ ಬ್ರಹ್ಮಚಾರಿ ಆಗಿರ್ತೀನಿ ಅಂತ ಪ್ರತಿಜ್ಞೆ ಮಾಡು. ನಾನು ಅಕ್ಕೆ ಅವಾಗ ನೀ ನಗ್ತಿದ್ದಿ, ಆದ್ರೆ ಮುಂದೆ ಯು ವಿಲ್ ರಿಯಲೈಸ್ ದಿಸ್ ಇಸ್ ಆಲ್ಸೋ ಎ ನಗ್ತಿದ್ದಿ. ಮನುಷ್ಯನ ಹಣೆ ಬರಹ ಏನಾಗ್ತದೆ ಅಂದ್ರ ಯಾವಾಗಲೂ ಆ ಅವಸ್ಥಾ ಮುಗಿದಾದ ಮೇಲೆ ಆ ಅವಸ್ಥಾದೊಳಗೆ ಹೆಂಗಿರ್ಬೇಕು ಅನ್ನೋದ್ರ ಜ್ಞಾನ. ಜೀವನ ಮುಗಿ ಮುಗಿತಾ ಬಂದಿರ್ತದೆ, 70-80 ವರ್ಷ ಆಗಿರ್ತಾವ. ಆವಾಗ ಹಿಂತಿರುಗಿ ನೋಡಿ ಹಿಂದೆ ಜೀವನ ಮಾಡಿದ್ದು ಚಲೋ ಇತ್ತು ಮಕ್ಕಳಿಗೆ ಹೇಳ್ತೀನಿ ಅಂತ. ಅವ್ ಮಕ್ಳು ಅಂತಾವ ನಿಮ್ಗಿಂತ ನಾವು ಚಲೋ ವಿಚಾರ ಮಾಡ್ತೀವಿ, ಜೀವನ ಹೆಂಗ್ ನಡೆಸ್ಬೇಕು ಅಂತ ನಮಗ್ ಗೊತ್ತದೆ ಸುಮ್ ಕೊಡು, ಯಾಕಂದ್ರೆ ಇವನು ಅದೇ ಮಾಡಿರ್ತಾನ ಅವ್ರ ಅವ. ಹಂಗ ಆಯಾ ಸ್ಟೇಜ್ ಮುಗಿದ ಮೇಲೆ ಹೆಂಗ್ ಬದುಕಬೇಕು ಹಿಂಗಲ್ಲ. ಅದಕ್ಕೆ ಶಾಸ್ತ್ರಕಾರರು ಹೇಳ್ತಾರೆ, ಶೈಶವೇ ಅಭ್ಯಸ್ತ ವಿದ್ಯಾನ ಯೌವನೇ ವಿಷಯ ಈಶಿಣ. ಯೌವನ ಹರೆಯದ ವಯಸ್ಸಿಗೆ ಬಂದ ಕೂಡ್ಲಿ ಮರಿಬಾರ್ದು. ನಮ್ಮಲ್ಲಿ ನಮ್ಮ ಕಾಲ ಮೇಲೆ ನಾವು ನಿಂದಿರ್ಲಿಕ್ಕೆ 30 ದಾಟಿ ಬಿಟ್ಟಿರ್ತೀವಿ, ಆಮೇಲೆ ಮದುವೆ ವಿಚಾರ ಸ್ವಲ್ಪ. ಈಗ ಹೆಣ್ಣುಗಳು ಬೇರೆ ಸಮಾಜದೊಳಗೆ ಕಡಿಮೆ ಆಗ್ಬಿಟ್ಟಾವ. ಮೊದಲು ವೈದಿಕ ಗಂಡನ ಒಲ್ಲೆ ನೆಂಟು ಪುರಂದ್ರದಾಸರು ಮಡಿ ಮೈಲಿಗೆ ಇದೆಲ್ಲ ನೋಡಿ ಹಾಡು ಮಾಡಿದ್ರು. ಈಗ ಕನ್ಯಾ ಪರೀಕ್ಷಾದ ಕಾಲ ಹೋಗಿಬಿಟ್ಟದ, ವರ ಪರೀಕ್ಷಾ ಶುರು ಆಗಿತ್ತು. ಐ ಟಿ ಒಳಗಿದ್ದೀವಿ, ವಿದೇಶದಾಗಿದ್ದೀವಿ, ಅವು ಹುಡುಗ್ಯಾರಂತಾವ ನಿನ್ನ ನಿವಾಳಿಸಿ ಹೋಗಿವಂತ ವರ ಸಿಗ್ತಾನೆ ನನಗೆ ಹೋಗು ಅಂತ. ವರ ಪರೀಕ್ಷಾ ಶುರು, ಆಯಾ ವಯಸ್ಸಿಗೆ ಏನೇನಾಗಬೇಕು ಅದು, ಆದ್ರೆ ಅದರ ಪರಿಣಾಮನೂ ಚೆಂದ ಆಗ್ತದೆ. ಯೌವನಕ್ಕೆ ಬಂದು ಕೂಡಲೇ ಮದುವೆ ಆಗ್ಬೇಕು, ಮಕ್ಕಳನ್ನ ಹಡಿಬೇಕು, ಸಂಸಾರ ಮಾಡಬೇಕು. ಇಲ್ಲದೇ ಇದ್ರೆ ಯೌವನದೊಳಗ ಅತಿ ಆದರ್ಶದ ಬೆನ್ನ ಹತ್ತಿ ನಾ ಸನ್ಯಾಸಿ ಆಗ್ತೀನಿ ಅಂತ ಕೂತ ಅಂದ್ರೆ ಮುಂದೆ ಕಾವಿ ಉಟ್ಕೊಂಡು ಕೂತ ಮೇಲೆ ಎಲ್ಲ ಗ್ರಹಸ್ಥರು ನೋಡಿ ಏನು ಸುಖವಾಗಿದ್ದಾರಪ್ಪ, ನಮ್ಗೇನು ಗಂಟು ಬಿದ್ದಿದ್ದು ಬಟ್ಟೆ ಒಪ್ಪತ್ತು ಊಟೇನು, ಯಾರ ಸಂಗತಿ ಮುಕ್ತವಾಗಿ ಮಾತಾಡೋ ಹಂಗಿಲ್ಲ, ಏನೂ ಮುಕ್ತವಾಗಿ ನೋಡೋ ಹಂಗಿಲ್ಲ, ಅದ್ರೊಳಗೇನು ಭಾರಿ ಸುಖ ಆದ ಅನ್ನೋ ಭ್ರಮ ಈ ಕಾವಿ ಉಟ್ಕೊಂಡವ್ರಿಗೆ ಬಂದ್ಬಿಡುತ್ತೆ. ಯಾಕೆ ಅಂತಂದ್ರೆ ಆ ಜಗತ್ತಿನೊಳಗೆ ಪ್ರವೇಶ ಮಾಡಿಲ್ಲ, ಅದರ ಸುಖ ದುಃಖ ತಿಳಿದಿಲ್ಲ. ಯಾವಾಗಲೂ ನಾವು ಯಾವುದನ್ನ ಅನುಭವಿಸೋದಿಲ್ಲ, ಅದನ್ನ ಓವರ್ ಎಸ್ಟಿಮೇಟ್ ಮಾಡಬೇಕು. ಅದಕ್ಕೆ ಯೌವನೇ ವಿಷಯ ಇಷ್ಟಿನ, ಏನು ಶರೀರದ ಸಹಜ ಸ್ವಭಾವ ಅದ ಅದಕ್ಕೆ ಅನುಗುಣವಾಗಿ ಗೋಲ್ಗಳನ್ನ ಅಲೈನ್ ಮಾಡಿ. ಒಳ್ಳೆಯ ಇಂದ್ರಿಯಗಳು ಚುರುಕಾಗಿರ್ತಾವ ವಿದ್ಯಾರ್ಥಿ ದಶಾದೊಳಗೆ. ಈಗ ನೋಡ್ರಿ ವಯಸ್ಸಾದ ಮೇಲೆ ಏನಾದ್ರೆ ನಾವು ನೆನಪಿಟ್ಕೋಬೇಕು ಅಂದ್ರೆ ಒದಾಡ್ತೀವಿ, ಅದನ್ನೇ ಒಂದ್ಸಲ ಎರಡು ಸಲ ಹೇಳಿಬಿಟ್ರೆ ಚುರುಕು ಬುದ್ಧಿ ನೆನ್ಪಿಟ್ಕೋತಿರ್ತದೆ ಆ ವಿದ್ಯಾರ್ಥಿ ದಶಾದೊಳಗೆ.
ಆದ್ದರಿಂದ ವಿದ್ಯಾರ್ಥಿ ವಿಶ್ವದಲ್ಲೂ ವಿದ್ಯಾರ್ಥಿನ ಅವ ಕಾಮಿಡಿಯನ್ ಒಬ್ಬ ಹೇಳ್ತಿದ್ದ, ನೀವು ಓದೋ ಮುಂದೆ ಹೋಮ್ವರ್ಕ್ ಮಾಡದ ಕಾಪಿ ಮಾಡಿ ಏನಾರ ಶಾರ್ಟ್ಕಟ್ ಹಿಡಿದು ನೀವು ಪಾರಾಗಿದ್ರೆ ಅವ್ ನಿಮ್ಮ ಮಕ್ಕಳು ನಿಮ್ಮ ಕಡೆ ಹೋಮ್ವರ್ಕ್ ಮಾಡಿಸ್ತಾರ. ಈಗ ಅವ್ರು ಶಾಲೆಗೆ ಹೋಗ್ಬೇಕಾವಲ್ಲ, ಅವ್ರು ಹೋಮ್ವರ್ಕ್ ಮಾಡಿಸೋದ್ರಿಂದ ಅವ್ರನ್ನ ನಾವು ಓದಿ ಅವ್ರಿಗೆ ಹೋಮ್ವರ್ಕ್ ಮಾಡಿಸೋ ಪ್ರಸಂಗ. ಸೊ ಅವಾಗ ಮಾಡಿದ್ರಿಂದ ಈಗ ಈಗ ಮಾಡೋ ಪ್ರಸಂಗ ಬರ್ತದೆ ಅಂತ ರಿಚರ್ಡ್ ಅಂತ ಅವನು ತಮಾಷೆ ಮಾಡ್ತಾ ಇದ್ದ. ಹಂಗ ಯೌವನಕ್ಕೆ ಬಂದ ಮೇಲೆ ಆ ದೇಹಕ್ಕೆ ಆ ಸ್ಟೇಜ್ಗೆ ಸಹಜವಾದ ಬಯಕೆಗಳನ್ನ ಪೂರ್ಣ ಮಾಡ್ಕೊತಕ್ಕಂಥ ಯೌವನೇ ವಿಷಯೇಷಿನ ವಾರ್ಧಕೇ ಮುನಿವೃತ್ತಿನ. ಸಾಧಾರಣ ಒಂದು ನಿನ್ನೆ ಶತಬ್ದಿ ಪೂರ್ತಿ ಆತದ, ನಂಗೆ ಒಂದು 60 ವರ್ಷ ಆತು, 50-60 ಬಂತಂದ್ರೆ ಧನ್ ಪ್ರಿಪರೇಟರಿ ವರ್ಕ್ ಶುರು ಆಗ್ಬೋದು. ಯಾವುದಕ್ಕೆ 75 ಮೇಲೆ ಒಂದು ಆಶ್ರಮ ಇರ್ತದಲ್ಲ ಕಡಿದು ವಾನಪ್ರಸ್ಥಾನ, ಅದು ಒಮ್ಮೆಲ್ಗೆನ ಬರುವುದಿಲ್ಲರಿ, ಅದು ಅದಕ್ಕೆ ತಯಾರಿ ಬೇಕು. ಷಷ್ಟಪದಿ ಆದ ಕೂಡಲೇ ಅದಕ್ಕೆ ತಯಾರಿ ಶುರು ಆಗ್ಬಿಡುದು. ಆಮೇಲೆ ಹೆಂಗಿರ್ಬೇಕು ಅವಾಗ ವಾರ್ಧಕ್ಕೆ ಮುನಿವೃತ್ತಿನ ಎಲ್ಲ ಅನುಭವಿಸೂಪ ಬೇಕಾದಷ್ಟು ತಿರುಗಾಡಿವಿ. ರಂಭಾಧರ ಖಂಡಿತ ಮೃದ್ವಿಕಾರಸಿತ ಸಿತ ಸಮಶಿತ ಸ್ಫಿತಂ ನಿಪಿತಂ ಪಯಃ ಸ್ವರ್ಯಾತೇನ ಸುಧಾಪ್ಯದಾಯಿ ಪ್ರತಿಧಾ ರಂಭಾಧರ ಖಂಡಿತ ಸತ್ಯಂ ಬ್ರೂಹಿ ಮದೀಯ ಜೀವ ಭವತಾ ಭುಯೋ ಭವೇ ಭ್ರಾಮ್ಯತ ಕೃಷ್ಣೇತ್ಯಕ್ಷರಯೋ ಮಧುರಿಮೋದ್ಗಾರ ಕ್ವಚಿಲ್ಲಕ್ಷಿತ. ಕೇಳ್ತಲ್ಲ ತನಗೆ ತಾನೇ ಪ್ರಶ್ನೆ ಮಾಡ್ಕೊತಾನೆ, ಎಲ್ಲ ಮಾಡಿದೆಲ್ಲ ಹೇ ಜೀವ ಮದೀಯ ಜೀವ ಭವತ ಭೂಯೋ ಭವೇ ಭ್ರಾಮ್ಯತ. ಭಾರತ ಆತು, ಅಮೇರಿಕ ಆತು, ಚೈನಾ ಆತು, ಇಂಗ್ಲೆಂಡ್ ಆತು, ಏಷ್ಯನ್ ಕಂಟ್ರೀಸ್ ಆತು, ಯುರೋಪಿಯನ್ ಆತು, ಎಲ್ಲ ತಿಂದಿ ಎಲ್ಲ ಕುಡಿದಿ ಏ ನಮ್ಮ ದೇಶಕ್ಕೆ ಸಿಗುದಿಲ್ರಿ, ಅವೆಲ್ಲ ಸಿಗ್ತಾವ ಇಲ್ಲಿ. ಆತ ಅದನ್ನು ತಿಂದದ್ದ ಉಂಡದ್ದ ಮುಂದೇ ಹೇಳ್ತಾನಮ್ಮ ಕರೀಕೆ ಕೃಷ್ಣನ ಸನ್ನಿಧಾನಕ್ಕೆ ಬಂದು ಹೇ ಜೀವ ಭೂಯೋಭವೆ ಸಂಸಾರದೊಳಗೆ ತಿರುಗಿಕತ್ತಿಯಲ್ಲ ಒಂದು ಸುಮ್ಮನೆ, ಕೃಷ್ಣ ಅನ್ನೋ ಭಕ್ತಿ ಪುರಸ್ಸರವಾದ ಅಂತರಂಗದ ಆಳದಿಂದ ಹೊರಡತಕ್ಕಂಥ ಈ ಮಧುರ ಉದ್ಗಾರದ ರುಚಿಯನ್ನ ಎಂದರೆ ಸವದಿ ಏನು ಜೀವನದೊಳಗೆ ತಿನ್ನುವುದಾತು ಕುಡಿಯುವುದಾತು ಪ್ರಾಪಂಚಿಕ ಸುಖಗಳನ್ನು ಅನುಭವಿಸೋದಾತು ಭಕ್ತಿ ಉನ್ಮಾದದಿಂದ ಭಗವಂತನ ನಾಮಸ್ಮರಣ ಮಾಡೋದ್ರೊಳಗ ಏನ ರುಚಿ ಅದ ಇದನ್ನ ಕ್ವಚಿಲ್ ಲಕ್ಷಿತ ಮಧುರಿಮ ಉದ್ಗಾರ ಕ್ವಚಿಲ್ ಲಕ್ಷಿತ ಅಂತ ಕೇಳ್ತಾ ಇದ್ದಾರೆ. ಹಂಗ ವಾರ್ಧಕೆ ಮುನಿವೃತ್ತಿ ನಾಮ ಮುಂದ ಯೋಗೇನ ಯೋಗದಿಂದ ಶರೀರವನ್ನ ತ್ಯಾಗ ಮಾಡಿ ಕಥೆಯಲ್ಲಿ ದೇವತೆಗಳು ಬಂದು ನಮಗೆ ಬೇಕಾಗ್ಯದ ಒಬ್ಬ ಋಷಿ ಗುಡಿಸಲಿಕ್ಕೆ ಹೋಗಿ ಕೇಳ್ತಾರ ಏನು ಬೇಕಾಗಿದ್ರೆ ಏನು ಬೇಕಾಗ್ಯದ ತಗೊಂಡು ಹೋಗ್ರಿ. ಅಲ್ಲಿ ಏನಿರ್ತದೆ ಗುಡಿಸಲದೊಳಗೆ ಋಷಿ ಗುಡಿಸಲದೊಳಗೆ ಇಲ್ಲ ನಮಗೆ ಬೇಕಾಗಿದ್ದು ಇಲ್ಲಿ ಎಲ್ಲೂ ಇಲ್ಲ ಮತ್ತೆ ಅಂದ್ರೆ ಎಲ್ಲದ ಏನು ಕೇಳ್ತೀರ ಅದನ್ನು ಕೊಡ್ತೀರಿ ತಗೊಂಡು ಹೋಗ್ರಿ. ಏನು ಕೇಳಿದ್ರಿ ನಿಮ್ಮ ಬೆನ್ನೆಲ್ಲ ಕೊಡ್ರಿ ನಡೀತ ಯಾರೇ ನಮ್ಮ ಕಾರು ಕೇಳಿದ್ರ ನಾವು ಆ ಅಂತೀವಿ ಕೇಳಬೇಕಾದ ಪದಾರ್ಥ ಏನದು ಮನುಷ್ಯ ನಿಮ್ಮ ಬೆನ್ನೆಲ್ಲ ಕೊಡ್ರಿ ಅಂದ್ರ ಮಹಾರಾಯರು ಹೇಳಿದ್ರು ನೋಡ್ರಿ ನನ್ನ ಹೆಂಡತಿನ ಸ್ವಲ್ಪ ಹೊರ ಕಳಿಸ್ತೀನಿ ನೀರು ತುಂಬಾ ಅಂತ ಹೇಳಿ ಯಾಕೆಂದ್ರೆ ನೋಡಿ ಎಲ್ಲಿ ಬರ್ಬೋದ ಬಂದ್ಬಿಡ್ರಿ ಸ್ವಲ್ಪ ಹೊತ್ತಿನವಾಗ ರೆಡಿ ಇರ್ತದೆ ಎಲ್ಲರಿಂದ ಅಸ್ತ್ರವನ್ನು ಮಾಡಿ ದೇವತೆಗಳು ವಿಜಯ ಸಂಪಾದನೆ ಮಾಡ್ತಾರೆ. ರಂತಿ ದೇವನ ಕಥ ಅರ್ತಿಂ ಪ್ರಪದ್ಯೆ ಅಖಿಲ ದೇಹ ಭಾಜಾಂ ಭಗವಂತನನ್ನು ಕೇಳ್ತಾನೆ ನನಗ ಎಲ್ಲ ಜೀವಿಗಳ ದುಃಖವನ್ನು ನಾನು ನನ್ನ ಸುತ್ತಮುತ್ತಲು ಇರೋ ಜನಗಳು ದುಃಖ ಪಡುವುದನ್ನು ನಾನು ನೋಡ್ತೇನೆ ಅವರನ್ನು ಸುಖ ಮಹಾರಾಜರು ಈ ಮಾತನಾಡಿದ ನಮ್ಮಂತ ಸಾಮಾನ್ಯ ಮನುಷ್ಯ ಇಂಥ ದೊಡ್ಡ ದೊಡ್ಡ ಮಹಾನುಭಾವರ ಕಥಾನಕಗಳಿಂದ ನಮ್ಮ ಮನಸ್ಸಿಗೆ ಏನಾದರೂ ಸ್ವಲ್ಪ ಆದರೂ ಪ್ರೇರಣೆ ಉದಾತ್ತ ಮೌಲ್ಯಗಳ ಕಡೆಗೆ ಗಮನ ಬಂದ್ರೆ ಈ ಭಾಗವತ ಸಪ್ತಾಹಕ ಅದು ಇದು ಉದ್ದೇಶ. ವಾರ್ಧಕೇ ಮುನಿವೃತ್ತೀನಾಂ ಯೋಗೇನ ಅಂತೇ ತನು ತ್ಯಜಾಂ
ಎಲ್ಲ ಜೀವನದ ಅವಸ್ಥೆಗಳನ್ನ ಆಯಾ ಅವಸ್ಥಾದೊಳಗ ಏನೇನ್ ಮಾಡ್ಬೇಕು ಅದನ್ನ ಮಾಡ್ಕೋತ ಬಂದಿದ್ರೆ ಜೀವನಕ್ಕೊಂದು ತೃಪ್ತಿ ಇರ್ತದೆ. ಚೆನ್ನಾಗಿ ಓದಿದೆ ನಾನು ಬಾಲ್ಯದೊಳಗೆ, ಹರೇಕ ಬಂದೆ ಚಂದ ಸಂಸಾರ ಮಾಡಿದೆ, ಗಂಡ ಹೆಂಡತಿ ಜಗಳಾಡಿಯೋ ಕರೆ, ಆದ್ರೆ ಸಂತೋಷದ ದಿನಗಳು ಸಾಕಷ್ಟು. ಮಕ್ಕಳನ್ನ ಪಡ್ಕೊಂಡಿದ್ದೆ, ಅವ್ರಿಗೆ ಶಿಕ್ಷಣ ಕೊಟ್ಟಿದ್ದೆ, ಎಲ್ಲದರೊಳಗ ಸ್ವಾಮಿ ಒಂದು ಸಂತೋಷ ಇರ್ತಾರೆ. ಈ ಸಂಸಾರವನ್ನ ತುಚ್ಛ ಅಂತ ನಿರಾಕರಣ ಮಾಡಿ ವೈರಾಗ್ಯ ಹಿಡಿದು ಹೋಗೋದನ್ನು ನಮ್ಮ ಶಾಸ್ತ್ರಗಳು ಹೇಳಿದೆ. ಇಲ್ಲೇ ಈಸಬೇಕು, ಇದ್ದು ಜಯಿಸಬೇಕು. ನಮ್ಮಲ್ಲೇ ಮೈಸೂರೊಳಗೆ ಒಬ್ಬರು ಭೈರಪ್ಪ ಅಂತ, ಎಸ್ ಎಲ್ ಭೈರಪ್ಪ ಅಂತ ಕಾದಂಬರಿಕಾರ, ಅನೇಕರಿಗೆ ಗೊತ್ತಿರಬೇಕು. ಅವರು ಇಂಥದ್ದೊಂದು ಚಿತ್ರಣ ಕೊಟ್ಟ, ನಿರಾಕರಣ ಅಂತ ಕಾದಂಬರಿ ಬರೆದಾರ. ಅದರೊಳಗ ಅವ ದಿನ ರಾಮಕೃಷ್ಣ ಆಶ್ರಮಕ್ಕೆ ಉಪನ್ಯಾಸ ಕೇಳಿಕ್ ಹೋಗ್ತಿರ್ತಾನೆ, ವೇದಾಂತ ಉಪನ್ಯಾಸಕ್ಕೆ. ಅವರೆಲ್ಲ ಇದೆಲ್ಲ ಮಾಯ, ಕ್ಷಣಿಕ, ಇದೆಲ್ಲನೂ ಸುಳ್ಳು, ಇದು ಬರೇ ತೋರಿಕೆ, ಇದರೊಳಗೆ ಏನೂ ಇಲ್ಲ ಅಂತ ಕೂತ್ಕೊಂಡು ಕೇಳ್ತಿರ್ತಾರೆ. ಮನೆಯೊಳಗೆ ಪಾಪ ಹೆಂಟು ಸತ್ತು ಹೋಗ್ಬಿಟ್ಟಿರ್ತಾರೆ. ಅದು ಮೂರು ನಾಲ್ಕು ಚಿಯ ಮಕ್ಕಳು, ಅವು ಸಂಬಳ ಒರೆಸೋದು, ಹೊಲಸು ತೆಗೆಯೋದು ಮಾಡೋದು, ಹೊರಡ್ರಂತ ಹೋದ್ರು ಸೇವೆ ಮಾಡಿ ಮಾಡಿ ಸಾಕಾಗಿರ್ತದೆ. ಇದೆಲ್ಲನೂ ಸುಳ್ಳು, ಇದರೊಳಗೆ ಏನೇನೇನು ಅರ್ಥ ಇಲ್ಲ ಅಂತ ಅವ್ರು ಹೇಳಿದಾಗ ಬಾಯಿ ಹಾಕೊಂಡು ಕೇಳ್ತಾನೆ. ಆಮೇಲೆ ಮನೆಯೊಳಗೆ ಅದೇ ವಿಚಾರ ಹಗಲಾಗ್ತಿ, ಒಂದು ನಿರ್ಣಯಕ್ಕೆ ಬಂದ್ಬಿಡ್ತಾರೆ. ಆ ಮಕ್ಕಳು ಪೇಪರ್ನಾಗ ಅಡ್ವರ್ಟೈಸ್ ಮಾಡಿ ಯಾರು ಬೇಕಾದ್ರೂ ತೊಗೊಂಡು ಹೋಗಿ ಅಂತ ಯಾರೋ ಒಂದು ಮಕ್ಕಳು ತೊಗೊಂಡು ಹೋಗ್ತಾರೆ, ಹಿಮಾಲಯಕ್ಕೆ ಬಂದ್ಬಿಡ್ತಾರೆ. ನಿಮ್ಗೆ ಗೊತ್ತಿರಲಿ, ಹಿಮಾಲಯ ಅಲ್ಲ, ನಾವು ಚಂದ್ರಲೋಕಕ್ಕೆ ಹೋದ್ರು ಇದೇ ಮನಸ್ಸು ಇಟ್ಕೊಂಡು ಹೋಗೋರಲ್ಲ. ಮನುಷ್ಯ ಬದಲಾಗೋದ್ರು, ಈಗ ಇಂಡಿಯಾದಿಂದ ಅಮೇರಿಕಾಗೆ ಬಂದೀವಿ, ಏನಾದ್ರು ಬದಲಾಗಿವೇನೋ, ಏನೇನಿದೆ ಅಲ್ಲೇ ಒಂದು ಸ್ವಲ್ಪ ಇಲ್ಲಿ ರಿಕ್ವೈರ್ಮೆಂಟ್ ಸಲುವಾಗಿ ಸ್ವಲ್ಪ ಪಂಕ್ಚುವಲ್ ಆಗಿರ್ಬಹುದು, ಕರೆಕ್ಟ್ ಟೈಮಿಗೆ ಹೋಗ್ತೀವೋ ಏನೋ, ಸೀರಿಯಸ್ಲಿ ಕೆಲಸ ಮಾಡ್ತೀವೋ ಏನೋ, ಅದ್ರ ಮೂಲ ಸ್ವಭಾವ ಬದಲಾಗುವುದಿಲ್ಲ. ಪ್ರತಿಯೊಂದು ಮನುಷ್ಯನ ಒಂದು ಸ್ವಭಾವ, ಜಾಗ ಬದಲಾದ ಕೂಡಲೇ ಸ್ವಭಾವ ಬದಲಾಗುತ್ತೆ. ಹಂಗ ಮನುಷ್ಯನಲ್ಲೇ ಏನೋ ಅಲ್ಪ ಸ್ವಲ್ಪ ವಾತಾವರಣದ ಪ್ರಭಾವದಿಂದ ಸ್ವಲ್ಪ ಅಲ್ಲಿ ಇಲ್ಲಿ ಕಾಣಬಹುದು, ಹೊರತು ಮೂಲತಃ ಬದಲಾಗುವುದಿಲ್ಲ. ಆ ನಿರಾಕರಣ ಅನ್ನೋ ಕಾದಂಬರಿ ಒಳಗ ಹಿಮಾಲಯಕ್ಕೆ ಬಂದು ಅಲ್ಲೇ ಚಳಿ, ಕಣ್ಣು ಮುಚ್ಕೊಂಡು ಕೂರ್ತಾರೆ ಧ್ಯಾನಕ್ಕೆ. ಏನು ಬರ್ಬೇಕ್ರಿ ಕಣ್ಣು ಮುಂದೆ? ಇಬ್ರು ಹೆಂಡಂದ್ರೆ ಇರ್ತಾರ, ಅವರಿಬ್ರು ಕಣ್ಣು ಮುಂದೆ ಬರ್ತಾರೆ ಕಂಡಿ ಒಳಗೆ. ಆ ಹೆಂಡ ಹಿಂಗೆ ಮಾಡ್ತಿದ್ಲು, ಈ ಹೆಂಡ ಹಿಂಗೆ ಮಾಡ್ತಿದ್ಲು, ಹೆಂಡ ಅದ ನನ್ನ ಕಷಾಯ ಮಾಡ್ಕೊಡ್ತಿದ್ಲು, ಆರೈಕೆ ಮಾಡ್ತಿದ್ಲು, ಇಲ್ಲೇನದು ಮೂಗು ಸೋರಿದ್ಬಿಟ್ಟು ತಲೆ ಸೋರಿದ್ರು, ಯಾರ್ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಇಲ್ಲಿ ಎಲ್ಲಿ ಬಂದು ಕೂತಿ ಅಂತ ಆಮೇಲೆ ಏನಾಗ್ತದೆ? ಈ ಜೀವನ ಅವನನ್ನು ನಿರಾಕರಿಸ್ತದ, ಅಧ್ಯಾತ್ಮನೂ ನಿರಾಕರಿಸ್ತದೆ. ಅದರಿಂದ ನಿರಾಕರಣ ನಿರಾಕರಣ, ನಿತೋ ಭ್ರಷ್ಟಸ್ತ ತೋ ಭ್ರಷ್ಟ. ಅದಕ್ಕೆ ಆಯಾ ವಯಸ್ಸಿನೊಳಗೆ ಶರೀರಕ್ಕೆ ಸಹಜವಾಗಿರ್ತಕ್ಕಂತಹ ಬೇಡಿಕೆಗಳನ್ನು ಪೂರೈಸಲಿಕ್ಕೆ ನಮ್ಮವರು ಕೆಲವು ಸಂಸ್ಕಾರಗಳನ್ನು ಮಾಡ, ಅಧ್ಯಯನ ಮಾಡಬೇಕಾದ ವಯಸ್ಸಿನೊಳಗೆ ಉಪನಯನ ಅಂತ ಮಾಡಿ ಅಧ್ಯಯನಕ್ಕೆ ಸಿದ್ಧಪಡಿಸ್ತಾರೆ. ಗಾರ್ಹಸ್ಥ್ಯವನ್ನು ಪೂರೈಸಲಿಕ್ಕೆ ವಿವಾಹ ಅಂತ ಮಾಡಿ ಶರೀರದ ಸಹಜ ಬಯಕೆಗಳನ್ನ ಒಂದು ಸಂಸ್ಕೃತಿಯ ಚೌಕಟ್ಟಿನೊಳಗೆ ಪೂರೈಸಿಕೊಳ್ಬೇಕು ಅಂತ ಆ ಸಂಸ್ಕಾರವನ್ನ ನೆರವೇರಿಸ್ತಾರೆ. ಅದೆಲ್ಲ ಮುಗಿದ ಮೇಲೆ ಷಷ್ಟಪದಿ ಅಂತ ಮಾಡಿ ಆತಪಾಯನ ಎಲ್ಲ ಸಾಂಸಾರಿಕ ಬಯಕೆಗಳನ್ನ ಕಡಿಮೆ ಮಾಡ್ಕೋತ ಬರ್ಸ್ಬೇಕು. ಮನೆಯೊಳಗೆ ಚಕ್ಲಿ ಮಾಡ್ತಿರ್ತಾರೆ, ಅದು ಮೊಮ್ಮಗ ತಿನ್ಕೋತ ಅಡ್ಡಾಡ್ತಿರ್ತದೆ, ಕಟುಂಬ ಕುಟುಂಬ ಅಂತ ಆಸೆ ಕೂತಿರ್ತಾರೆ ಮೂಡಿ ಒಳಗೆ. ಅಜ್ಜ ನಿಮ್ಗೊಂದು ಬೇಕೇನು ಅಂದ್ರೆ ಅಲ್ಲಿ ಬರೋದಿಲ್ಲೋ ಅಂದ್ರೆ ಬ್ಯಾಡೇನು ಅಜ್ಜಿ ಹೇಳು, ಒಂದ್ ಇಪ್ಪತ್ತು ಚಕ್ಲಿ ಮೊಸರನ್ನ ನೆನ್ಸ್ಕೊಂಡು ತಗೊಂಬ ಅಂತ ಹೇಳ. ಆ ರುಚಿ ಅದು ಹೋಗೋದಿಲ್ಲ, ಅದು ಸಂಸ್ಕಾರ ಹಲ್ಲು ಹೋಗ್ತಾವ. ಆದ್ರೆ ಆಶಾ ಕಡಿಮೆ ಆಗೋದಿಲ್ಲ. ತದಪಿ ನಮಂಚ ಅತ್ಯಾಶಾ ಪಿಂಡಂ. ಆಮೇಲೆ ಅವರು ಅಚ್ಯುತಾಸರು ಅಂತ ಹರಿಕಥಿದಾಸರು ಬಹಳ ಚಂದ ಹೇಳ. ವಯಸ್ಸು ಬಂದದ್ದು ಕನ್ನಡ ನೋಡ್ಕೋತೀವಿ, ಅವು ಮೊದ್ಲಿನ ಗೀರ್ ಮುಗ್ತಾವ ಅಂತ ಅವು ಕೇಂದ್ರ ಮ್ಯಾಲ ಹಾಕ್ತಾನ. ಅವು ಮಿಲಿಯನ್ಸ್ ಆಫ್ ಡಾಲರ್ಸ್ ವಹಿವಾಟ್ರಿ ಅದು, ಅವ್ರಿಗೆ ಸ್ಕಿನ್ನಿಗೆ ಹಚ್ಕೊಳ್ಳೋದು. ಅದನ್ನ ಕನ್ಸ್ಯೂಮ್ ಮಾಡೋರು ಯಾರು ಗೊತ್ತೇನೋ, ವಯಸ್ಸಾದವರ ಹೆಚ್ಚು ಅಂತ ಒಂದು ಸರ್ವೆ ಹೇಳ್ತದೆ. ಯಾಕಂದ್ರೆ ಅವು ಮಾರಿ ಮೇಲೆ ಸುಕ್ಕು ಕಟ್ತಾವ, ಚರ್ಮ ಇದಾಗ್ತದ, ವಯಸ್ಸಾಗಿದ್ದು ಕಾಣಿಸ್ಬಾರ್ದು ಮಂದಿ. ಆಮೇಲೆ ಅದು ಬಿಡುವುದಿಲ್ಲಂತ, ಪಟ್ಟನ ಕಪ್ಪಾಳೆ ಹೊಡೆದು ಒಂದೆರಡು ಹಲ್ಲು ಉದುರಿಸ್ತದೆ ಅಂತ. ಆ ಬಾಯಿನ ಮೇಲೆ ಹಿಂಗೆ ಹಚ್ಕೋತಾನ, ಒಳಗೆ ಹಚ್ಕೋತೀವಿ, ಅಲ್ಲಿ ಹಲ್ಲು ಹಾಸ್ಕೊಂಡು. ಆಮೇಲೆ ಅವು ತಕ್ರಾರು ಕೃತ್ರಿಮ ಹಲ್ಲು ಎಷ್ಟಾದ್ರು ಅವು, ಅದು ಬಕ್ರಿ ಬರುದಿಲ್ಲ, ಕುರುಕುರು ಮಾಡ್ಲಿಕ್ಕೆ ಬರುದಿಲ್ಲ, ಎಷ್ಟಂತೆ ನೀವು ರಿಪೇರಿ ಮಾಡ್ಕೊಂಡು
ವಿಜ್ಞಾನ ಎಷ್ಟೇ ಮುಂದುವರೆದಿದ್ರು ಸಹಿತ ಇದೇನು ಒಂದು ಸಹಜವಾದ ದೇಹದ ಗತಿಯದ, ಕ್ಷೀಯತೆ, ಉಪಕ್ಷೀಯತೆ, ಅಪಕ್ಷೀಯತೆ, ನಶ್ಯತೆ, ಆ ಅವಸ್ಥಾದೊಳಗೆ ಏನೇನೇನೇನು ಬದಲಾಗಿಲ್ಲ. ಹಳೆಯ ಶಿಲಾಯುಗದೊಳಗೆ ಸಹಿತ ಇದ ಬಾಲ್ಯ, ಇದ ಯೌವನ, ಇದ ಗಾರ್ಹಸ್ಥ್ಯ, ಇದ ಮುಪ್ಪು, ಈ ಮನುಷ್ಯನ ಅವಸ್ಥಾದೊಳಗ ಇಂದಿನ ತನಕ ಏನೇನೇನೇನು ಬದಲಾವಣೆ ಆಗಿದೆ. ಒಂದು ದಿವಸ ಆದ್ದರಿಂದ ಅವ್ರು ಹೇಳ್ತಾರ, ಬಿ ಇನ್ ಪ್ರೆಸೆಂಟ್, ವರ್ತಮಾನೇನ ವರ್ತಂತೆ ವಿಚಕ್ಷಣ. ಆಯಾ ಹಂತದೊಳಗ ಏನೇನು ಮಾಡಬೇಕು ಅದ್ರ ಕಡೆಗೆ ಪೂರ್ಣ ಲಕ್ಷ್ಯ ಕೊಟ್ಟು ಅದನ್ನು ಪೂರೈಸಿದ್ರೆ ಆ ಅವಸ್ಥಾದಿಂದ ಹೊರಗೆ ಬರೋದೊಳಗ ಆಶಾಪೂರ್ಣ. ವಯಸ್ಸಾದಾಗ ಇಂದ್ರಿಯಗಳ ಸವಕಳಿ ಆದಾಗ ಆ ಇಂದ್ರಿಯಗಳನ್ನು ಭೋಗಿಸ್ತಕ್ಕಂಥ ಆಶಾನೂ ಕಡಿಮೆ ಆಗಿತ್ತು ಅಂದ್ರೆ ಉನ್ನತ ಮೌಲ್ಯಗಳ ಕಡೆಗೆ ಸಹಜವಾಗಿ ದೃಷ್ಟಿ ಇಟ್ಟಿದೆ. ಆವಾಗ ಮನಸ್ಸಿಗೆ ಬೇಸರ ಇರುತ್ತೆ. ಭೋಗಿಸುವ ಆಶಾ, ಭೋಗಿಸುವ ಇಂದ್ರಿಯಗಳೆಲ್ಲ ಸವಕಳಿ ಆಗಿ ಹೋಗ್ಬಿಟ್ಟಾವ, ಅವಾಗ ಮನುಷ್ಯ ದುಃಖ ಕೀಡ. ಅದಕ್ಕೆ ನಮ್ಮ ಅವ್ರು ಹೇಳ್ತಾರ, ಬಿ ಪ್ರಿಪೇರ್ಡ್ ಫಾರ್ ದ ನೆಕ್ಸ್ಟ್ ಸ್ಟೇಜ್. ಕಾಲ ಹೋದಂಗ, ಶರೀರ ಬೆಳೆದಂಗ, ಆ ಅವಸ್ಥಾಕ್ಕೆ ಶರೀರ ಹೋಗಿ ಮುಟ್ಟೋದ್ರೊಳಗಾಗಿ ಆ ಅವಸ್ಥಾದೊಳಗೆ ಏನು ಕರ್ತವ್ಯ ನಿರ್ವಹಿಸಬೇಕು ಅದಕ್ಕೆ ಮನಸ್ಸನ್ನು ಸಿದ್ಧಗೊಳಿಸಬೇಕು. ಇಲ್ಲಿ ನೋಡ್ರಿ, ಹಿಂದಿನ ಕಾಲದೊಳಗೆ ರಾಜರು, ದೊಡ್ಡ ದೊಡ್ಡ ರಾಜಾಧಿರಾಜರು ವೈಭವದಿಂದ ರಾಜ್ಯ ಪರಿಪಾಲನೆ ಮಾಡಿ ನಿರ್ಲಿಪ್ತ ಮನಸ್ಸಿನಿಂದ ಅದನ್ನ ತಮ್ಮ ಮಕ್ಕಳಿಗೋ ಯಾರಿಗೋ ಯೋಗ್ಯರಿಗೆ ಅದನ್ನು ವಹಿಸಿ ಅರಣ್ಯಕ್ಕೆ ತೆರಳಿಬಿಡ್ತಾರೆ. ವಾನಪ್ರಸ್ಥಾಶ್ರಮ ಏನ್ ವಾನಪ್ರಸ್ಥಾಶ್ರಮ ಮಾಡಿ, ಎಲ್ಲ ಲೈಕ್ ಮೈಂಡೆಡ್ ಪೀಪಲ್ ಅರಣ್ಯದೊಳಗ ಒಳ್ಳೆ ಪ್ರಶಾಂತ ಪರಿಸರದೊಳಗ ಎಲ್ಲರಿಗೂ ಒಂದೇ ಉದ್ದೇಶ, ಏನು ಆಧ್ಯಾತ್ಮಿಕ ಉದ್ದೇಶ. ಹೆಂಗ ಮನಸ್ಸನ್ನ ಭಗವಂತನಲ್ಲಿ ಸಂಲಗ್ನಗೊಳಿಸೋದು, ಹೆಂಗ ಧ್ಯಾನ ಮಾಡೋದು, ಒಬ್ರಿಗೊಬ್ರು ಸಹಾಯ ಮಾಡ್ತಾ ಆ ಶೇಷಾಯುಷ್ಯವನ್ನ ಒಳ್ಳೆ ಪ್ರಶಾಂತ ವಾತಾವರಣದೊಳಗೆ ತೃಪ್ತ ಮನಸ್ಸರಾಗಿ ಕಳೀತಾ ಇದ್ರು. ಇಲ್ಲಿ ಜೀವನದೊಳಗೆ ಕೆಲವೊಮ್ಮೆ ನಾವು ಊಹಿಸಿದಂಗ ಜೀವನ ನಡೆಯುವುದಿಲ್ಲ. ಒಳ್ಳೆ ವೈಭವದಿಂದ ಬದುಕತಕ್ಕಂತಹ ಮಹಾರಾಜನಿಗೆ ಒಂದು ಪ್ರಸಂಗ ಬರುತ್ತೆ. ರಾಜ್ಯದೊಳಗೆ ಓಡಾಡ್ತಾ ಇದ್ದಾನ, ಸಂಶಯ ಬರ್ತಾನ, ಕಲಿ ಪ್ರವೇಶ ಮಾಡ್ಯಾನ ನನ್ನ ರಾಜ್ಯದೊಳಗೆ ಅಂತ ಪರೀಕ್ಷೆ ಮಹಾರಾಜನಿಗೆ ಸಂಶಯ ಬಂತು. ನೋಡ್ಲಿಕ್ಕೆ ಹೋದ, ಏನು ಹೇಳ್ತಾರೆ, ಕಲಿತಾನದ ಕಲಿ ಪ್ರವೇಶ ಮಾಡ್ಯಾನ ಅನ್ನೋದಕ್ಕೆ ಲಕ್ಷಣ, ಒಂದು ಎತ್ತು ಒಂದು ಆಕಳ ಕೂಡಿ ಹೊಡಿತಿದ್ವಿ ಹೊಲದಾಗ. ಆ ಎತ್ತು ಒಂಟಿಗಾಲೆಂದು ಇದು ಆಕಳ ದೇಹದೊಳಗೆ ಬರೇ ಮೂಳಿ ಚರ್ಮ ಉಳಿದದ, ವತ್ಸಹೀನ, ಕರು ಇಲ್ಲ, ಕಣ್ಣೀರು ಹಾಕ್ತಾದ, ಅಂಥ ಹೀನ ಸ್ಥಿತಿಯೊಳಗಿರ್ತಕ್ಕಂಥ ಆ ಮಿಥುನಂ ಒಂದು ಗೋವು ಒಂದು ಎತ್ತು ಅವುಗಳ ಜೋಡಿಯನ್ನ ಬಾರ್ಕೋಲು ತಗೊಂಡು ಹೊಡಿಲಿಕ್ಕ ದೂರದಿಂದ ಪರೀಕ್ಷೆ ಮಾಡಿದ್ರು. ಒಂಟಿ ಕಾಲಿನ ಮೇಲೆ ನಿಂತಿರ್ತಕ್ಕಂಥ ಎತ್ತು ಅದೇ ಧರ್ಮ ಅಂತ ಗುರುತಿಸಿದ. ಕೆಲ ಕಾಲದೊಳಗ ಒಂದೇ ಕಾಲ ಮೇಲೆ ನಿಂತುಕೊಂಡ, ಆಮೇಲೆ ಭೂದೇವಿಯೇ ಗೋರೂಪವನ್ನು ಧಾರಣ ಮಾಡಿ ಬಂದಿದ್ದಾರೆ. ಯಾಕೆ ಇಷ್ಟು ನಮ್ಮ ಶಾಸ್ತ್ರದೊಳಗ ಧರ್ಮ ಎಲ್ಲಿಗೆ ನಿಂತದ, ಕಲಿ ಎಷ್ಟು ವ್ಯಾಪಿಸ್ಯಾನ, ಇದನ್ನು ತಿಳ್ಕೊಳ್ಬೇಕಾದ್ರೆ ಸಂಕೇತವಾಗಿ ಗೋವನ್ನು ಬಳಸಿದ್ದಾರೆ ಶಾಸ್ತ್ರದಲ್ಲಿ. ಅಂದ್ರೆ ಎಷ್ಟು ನಾವು ಗೋವಿನ ರಕ್ಷಣೆಯನ್ನ ಮಾಡ್ತೀವಿ ಅಂತ ಆಸ್ಥಾದಿಂದ ಅಷ್ಟು ದೇಶ ಸುಭಿಕ್ಷವಾಗಿರ್ತದೆ ಮತ್ತು ಸಾತ್ವಿಕರು ಸಜ್ಜನರು ಸಂತೋಷದಿಂದ ಅನ್ನೋದನ್ನ ಇಲ್ಲಿ ತಿಳಿಯಪಡಿಸಿದ್ದಾರೆ. ರಾಜ ಬಂದು ಅವನನ್ನು ಶಾಸನ ಮಾಡಬೇಕು ಅಂತ ಖಡ್ಗ ಎತ್ತಿ ಅವನು ಹೊಡಿಲಿಕ್ಕೆ ಹೋದ, ಬಂದು ನಮಸ್ಕಾರ ಮಾಡ, ನಮಸ್ಕಾರ, ನೀನು ಹೇಳಿದ್ನಲ್ಲ ಯಾರು ಶರಣಾಗತರಾಗ್ತಾರೋ ಅವರನ್ನು ಹೊಡಿಬಾರದು ಅಂತ ಕ್ಷತ್ರಿಯ ಧರ್ಮ. ಆದ್ದರಿಂದ ಖಡ್ಗವನ್ನು ಹೊರಗೆ ಹೆಚ್ಚಿದ, ಹೊರಗೆ ಹೆಚ್ಚಿ ಕೇಳ್ತಾ ಇದ್ದಾನೆ ಮಹಾರಾಜನಿಗೆ, ಮಹಾರಾಜ ಯಾಕೆ ನವರ್ತಿತವ್ಯಂ ಭವತ ಮದೀಯೇ ರಾಜ್ಯೇ ತ್ವಂ ಅಧರ್ಮ ಬಂಧು ಅಂತ, ಅಧರ್ಮ ಬಂಧು ತ್ವಂ ಭವತ ನಿನ್ನಿಂದ ಮದೀಯೇ ರಾಜ್ಯೇ ನವರ್ತಿತವ್ಯಂ, ಕಲಿ ಹೇಳ್ತಾ ಇದ್ದಾನೆ ನನ್ನ ರಾಜ್ಯದೊಳಗೆ ಬೇಡ ನೀನು. ಶ್ರೀಕೃಷ್ಣ ಪರಮಾತ್ಮ ಹೋದ ಮೇಲೆ ಕಲಿಗೆ ಮುಕ್ತ ದ್ವಾರ, ಕಲಿಗೆ ಹೇಳಿದ ನಾನು ಇರುವ ತನಕ ನೀನಿರ್ತಕ್ಕದ್ದಲ್ಲ,
ನನ್ನ ಕರ್ತವ್ಯ ಅದ, ಪ್ರಜೆಗಳು ಸುಖವಾಗಿ ಇರಬೇಕು ನೋಡಿಕೊಳ್ಳೋದು ರಾಜನ ಕರ್ತವ್ಯ. ನೀನು ನನ್ನ ಪ್ರಜೆಗಳನ್ನ ಹಿಂಸೆಗೆ ಈಡು ಮಾಡೋದು ನನಗೆ ಇಷ್ಟವಲ್ಲ, ಆದ್ದರಿಂದ ಇಲ್ಲಿಂದ ತೊಲಗು. ಕಲಿ ಅಂದ ಮಹಾರಾಜ, ನೀನು ಸಂಧ್ಯಾವಂದನೆ ಮಾಡ್ತೀನಿ ಹೌದು ಅಂತ ಕೇಳ. ಯಾಕೆ ಮೂರು ಹೊತ್ತು ಮಾಡ್ತೀನಿ ಒಂದು ಹೊತ್ತು ಯಾಕೆ? ಇಲ್ಲ ಸ್ವಲ್ಪ ಸಂಕಲ್ಪ ಹೇಳು. ಶ್ರೀಮತ್ ಭಗವತೋ ಮಹಾಪುರುಡಸ್ಯ ವಿಷ್ಣು ರಾಜ್ಞಿಯ ಪ್ರವರ್ತಮಾನಸ್ಯ ಬ್ರಹ್ಮಣ ದ್ವಿತೀಯ ಪರಾಧ್ಯ ಶ್ರೀ ಶ್ವೇತ ವರಾಹಗಳೇ ವೈವಸ್ವತ ಮನ್ವಂತರೇ ಕಲಿಯುಗೆ. ಹಾ ಹಾ ನಿಂದ್ರೆ ಮುಂದೆ ಹೋಗ್ಬೇಡಿ ಅಂದ್ರೆ ಅಲ್ಲ ಏನಂದಿ ಕಲಿಯುಗೆ ಅಂದಿಲ್ಲ ಏನ್ ಹಂಗಂದ್ರ ಕಲಿಕಾಲ. ಕಲಿಕಾಲ ಅಂದ್ರೆ ಏನು? ನಮ್ಮ ಸ್ವಾಮಿ ಕಾಲ ಇದು, ನಮ್ಮ ಕಾಲ, ನಮ್ಮ ಇಚ್ಛಾದ ಪ್ರಕಾರ ಎಲ್ಲ ಜನಗಳ ಮೇಲೆ ನಾನು ಪ್ರಭಾವ ಮಾಡ್ತಕ್ಕಂಥವನು. ಆದ್ದರಿಂದ ನನಗ ನನ್ನ ಕಾಲದೊಳಗೆ ಬಂದು ನಿಂತು ನನಗೆ ಇಲ್ಲಿರಬೇಡ ಅಂತ ಹೇಳ್ತಾ ಇದ್ದೀವಿ ಅಂದಾಗ ಮಹಾರಾಜ ಹೇಳ್ತಾ ಇದ್ದಾರೆ, ಹೌದಪ್ಪ ಎಲ್ಲ ಕರೆ, ಆದ್ರೂ ನಮ್ಮ ರಾಜ್ಯದೊಳಗೆ ನಿಮ್ದೇ ನಿಮ್ಮ ಕಾಲ ಹೌದು, ಅದ್ರ ದೇಶ ನಮ್ದಲ್ಲ. ಅದಕ್ಕೆ ಬೇಡಿಕೊಳ್ತಾ ಇದ್ದಾನೆ ಮಹಾರಾಜ. ಒಳ್ಳೆ ಜೋರ್ಲೆ ಮಾತಾಡಿದ ರಾಜ ಒಮ್ಮೆಲೆ ಮೆತ್ತಗಾಗಿ ಬೇಡ್ಕೊಳ್ತಾ ಇದ್ದಾನೆ. ಅವಾಗ ಹೇಳಿದಂತ, ನಿನಗೆ ಕೆಲವು ಸ್ಥಳಗಳನ್ನು ಕೊಡ್ತೀನಿ, ಅಲ್ಲಿ ಮಾತ್ರ ಉಳ್ಕೊಂಡು ಇರ್ತ. ಆ ಸ್ಥಳಗಳನ್ನು ಹೇಳುವ ಮುಂದೆ ಪ್ರತಿ ಸಲ ನಮ್ಮ ಭಾಗವತ್ ಹೇಳುವ ಮುಂದೆ ನಾಲಿಗೆ ಯಾಕೋ ಹಿಡ್ದಂಗೆ ಹಿಡ್ದಂಗೆ, ಯಾಕಂದ್ರೆ ಅದರೊಳಗೆ ನಾವು ಇದ್ದು ಬಿಟ್ಟಿವಿ. ವಿ ಆರ್ ಸೋ ಕಂಫರ್ಟಬಲ್. ಮೊಟ್ಟ ನಾಲ್ಕು ಜಾಗಗಳನ್ನು ಹೇಳ್ತಾನೆ, ವೇಷಾಸ್ತ್ರೀಯರು, ಪಾನ, ಹಿಂಸಾ, ಸುವರ್ಣ, ಇನ್ನೊಂದು ಸ್ಥಾನ ಕೊಡುವಂತಾನ ಐದನೇ. ಅವಾಗ ಏನಂತಾನ, ಅನ್ಯಾಯದ ದುಡ್ಡು, ಲಂಚದ ದುಡ್ಡು. ನಾವು ಭಾರತದೊಳಗೆ ಇದನ್ನು ಮಾತಾಡ್ಲಿಕ್ಕೆ ಹತ್ತಂದ್ರೆ ಅವ್ರು ಬಂದು ಮ್ಯಾಗ ಹೇಳ್ತಾರೆ, ಆಚಾರ ನೀವು ಕೂತಿರಲ್ಲ ಇದನ್ನೆಲ್ಲ ಲಂಚದೊಳಗೆ ಕಟ್ಟ. ಮಧ್ಯಾಹ್ನ ಪ್ರಸಾದ ಆಗುದಲ್ಲ, ಲಂಚ ತಿಂದವರನ್ನ ಸ್ಪಾನ್ಸರ್ ಮಾಡ್ಯಾರ ಮಧ್ಯಾಹ್ನ ಪ್ರಸಾದ. ಅದರೊಳಗೆ ನಮ್ಮ ಜೀವನ ಅನ್ಯಾಯದ ದುಡ್ಡು. ಆದ್ದರಿಂದ ಜೂಜು ಅಂತ ಹೇಳ್ತಾನೆ ಒಂದು ಸ್ಥಾನ. ನಾನು ಆಗಾಗ ಹೇಳ್ತಿರ್ತೀನಿ, ಪಾಪಗ್ರಹ ಅದು ಕಸಿನೋಕ್ಕೆ ಹೋಗಿ ನೋಡ್ರಿ. ಅವುದಕ್ಕೆ ಇವುದಕ್ಕೆ ಆ ಲೈಟು ಆ ವೈಭವ ನೋಡ್ಲಿಕ್ಕೆ ಹೋಗ್ತಿರ್ತಾರೆ ಮಂದಿ. ಪಾಪಿಗಳ ರಾಜ್ಯದೊಳಗೆ ವೈಭವ ಭಾಳ. ಒಳಗೆ ಹೋದ್ರೆ ಏನ್ರಿ ಮನುಷ್ಯ, ಹಿಂದಿನ ಅನೇಕ ತಲೆಮಾರುಗಳು ಕೂಡಿಸಿಟ್ಟಿರ್ತಕ್ಕಂತಹ ದುಡ್ಡನ್ನ ಒಬ್ಬ ಮನುಷ್ಯ ಎಲ್ಲ ಖರ್ಚು ಮಾಡ್ತಾನ, ಅಷ್ಟೆಲ್ಲ ತನಗೆ ಹೊಟ್ಟಿಗಿಲ್ಲದ ಸ್ಥಿತಿ ಒಳಗೆ ನಿಂತು ಬಿಡ್ತಾನ, ಇಷ್ಟು ಕಷ್ಟ. ಆದ್ದರಿಂದ ಯಾವುದೇ ಜ್ಯೂಸ್ ಬೆಂಗಳೂರೊಳಗೆ ನಾನು ವಿದ್ಯಾರ್ಥಿ ಆಗಿದ್ದಾಗ ನಡೆದ ಒಂದು ಘಟನೆ. ರಾತ್ರಿ 2 ಗಂಟೆಗೆ ಒಬ್ಬ ಮಹಾನುಭಾವ ಬಂದು ನಮ್ಮ ಸ್ವಾಮಿಗಳನ್ನ ಎಬ್ಬಿಸ್ತಾರೆ ಗುರುಕುಲದೊಳಗೆ. ಏನು ಅಂತ ಕೇಳಿದ್ರೆ, ಕುದುರೆ ರೇಸ್ ಒಳಗೆ ಗೆದ್ದಾನ, ಅವ್ಗೆ ಯಾರ್ದಾರ ಸಂಗತಿ ಸುಖ ಹಂಚ್ಕೋಬೇಕಾಗಿದೆ ಸ್ವಾಮಿಗಳು ನೆನಪಾಗ ಹಾಕಿರ್ತಾರೆ ರಾಯರು ಗುಂಡಕಾರ ಬಂದ್ಬಿಟ್ಟ ಬಂದು ನಗುಕೋ ಅಡುಗುಕೋ ತಿಳಿಲಿಲ್ಲ ಅಂತ ಮುಂಚೆ ಸ್ವಾಮಿಗಳು ಹೇಳಿದ್ರು. ಏನ್ ಅನ್ಕೊಂಡಿದ್ದೀನಿ ಏನ್ರಿ ಅಂತ ರಾತ್ರಿ 2 ಗಂಟೆಗೆ ಬಂದು ರೇಸ್ ನೋಡಕ ವಿಜಯಿ ಆಗ್ಯಾನ ಅಂತ ಹೇಳ್ತಾನ. ಆ ಉಸಿರೊಳಗೆ ಸಹಿತ ದುರ್ವಾಸನೆ ಹೊಡಿತೀನಿ. ಇದು ಅವಸ್ಥೆ ಧಾರ್ಮಿಕರು ಅನಿಸ್ಕೊಂಡಂತಾನೆ. ಎಷ್ಟು ಬಡತನದಿಂದ ಜೀವನ ಮಾಡಿರ್ತಾರ, ಒಮ್ಮಿಲ್ಗೆನ 22 ಈಗಂತೂ IT ಇಂದ ಅವ್ರಿಗೇನು ಸಂಬಳ ರೀ ಹುಡುಗರಿಗೆ? ನಮ್ಮ ಕರಿಯರ್ ಎಂಡಿಗೆ ನಾವೇನು ಗಳಿಸ್ತಿರ್ತೀವಿ ಅದನ್ನು ಅವ್ರು ಕರಿಯರ್ ಬಿಗಿನಿಂಗ್ನಾಗ ಶುರು ಮಾಡಿಬಿಡ್ತಾರೆ. ನಮ್ಮ ಮಕ್ಕಳಿಗೆ 100,000 ಮೇಲೆ ಬಿಗಿನಿಂಗ್ ಸ್ಯಾಲ್ರಿ, ನಮ್ಮ ರಿಟೈರ್ಮೆಂಟಿಗೆ ಅಷ್ಟು ಕಂಡು ನಾವು ಹಿರಿಯರಿ ಹೀಗಿರ್ತಾ ಹಿರಿಕಾಯಿ ಆಗಿರ್ತೀವಿ. ಅವು ಮೊದಲನೇ ತಿಂಗಳು ಸಂಬಳ ತೊಗೊಂಡ್ಬರ್ತಾವೆ ಕೈಯಾಗಿ, ನಮ್ಗಿಂತ ದೊಡ್ಡ ಹೆಂಗ ಆ ವಯಸ್ಸಿನೊಳಗೆ ಅಷ್ಟು ದುಡ್ಡು ಬರೋಣ. ಬುದ್ಧಿ ಭಯಾನಕವಾದ ಸನ್ನಿವೇಶ, ಸಂತೋಷ ಆಗ್ತದೆ ಒಂದ್ ಕಡೆ, ನಮ್ಗಿಂತ ನಮ್ಮ ಮಕ್ಕಳು ಹೆಚ್ಚು ಸಂಪಾದನೆ ಮಾಡ್ತಾರೆ. ಆದ್ರೆ ಅಷ್ಟು ದುಡ್ಡು ಕೈಯೊಳಗೆ ಹಿಡಿದು ಹಿಡಿದು ಯೌವನದೊಳಗೆ ಹರಿದು ವಯಸ್ಸಿನೊಳಗೆ ಕೈಯೊಳಗೆ ಹಿಡ್ಕೊಂಡಿರ್ತಂತ ವಿವೇಕ ಏನಂದ್ರೆ ಜಾರಿ
ಬಡತನ ಬೇಕು ಆಸ್ತಿಗ. ಕಣ್ಣಾರೆ ನೋಡಿ ನಾನು ಮಾಧ್ವ ಹಾಸ್ಟೆಲ್ ಒಳಗ ಓದ್ತಾ ಇದ್ದ ಹುಡುಗ. ಹಾಸ್ಟೆಲ್ ಎರಡು ತಿಂಗಳ ಸೂಟಿ ಆದ್ರೆ ಊರಿಗೆ ಹೋಗ್ಲಿಕ್ಕೆ ಯಾರ್ಯಾರು ಇಲ್ಲ. ನಾನು ನಮ್ಮ ತಂದೆ ಮನೆಗೆ ಕರ್ಕೊಂಬಂದು ನಮ್ಮ ಮನೆಯೊಳಗೆ ಊಟ ಮಾಡಪ್ಪ ಅಂತ ಹೇಳಿದ್ರೆ ಕಣ್ಣೊಳಗೆ ಬೀಸ್ತ ಗದಗಿನ ಹುಡುಗ ಡಾಕ್ಟರ್ ಆದ ಮುಂದೆ ಏನು ಪ್ರಾಕ್ಟೀಸ್ ರೀ ಮಂದಿ ಹಿಂಗೆ ನಿಂದಿರ್ಬೇಕು ದವಾಖಾನೆ ಹೊರಗೆ ಮನೆಯೊಳಗೆ ಹೆಂಡತಿ ಕಣ್ಣಿಗೆ ಹಾಕ್ಬೋದು. ಯಾಕಂದ್ರೆ ಸಂಜೆ ಒಂದು ಹಾಸ್ಪಿಟ್ಲ್ ಮುಚ್ಚಿದ ಕೂಡಲೇ ಮನುಷ್ಯ ಮನೆಗೆ ಬರ್ತಿದ್ದಿಲ್ಲ. ಎಲ್ಲಿ ಹೋಗಬಾರ್ದಲ್ಲ ಅಲ್ಲಿ ಹೋಗ್ಬೋದಿಲ್ಲ. ರಾತ್ರಿ ಎರಡು ಗಂಟೆ ತನಕ ಕುಡಿಯೋದು ಇಷ್ಟಿದ್ದರು. ಯಾಕಂದ್ರೆ ಮದುವೆ ಅನ್ನಿಸ್ತಾಗಿ ಒಂದು ನಾಲ್ಕು ತಿಂಗಳು ಆರು ತಿಂಗಳ ಹೆಂಡತಿಯಲ್ಲಿ ಆಸಕ್ತಿ ಹುರುಪು. ಆಮೇಲೆ ಯೂಸ್ಡ್ ಯಾಕೆ ಅದನ್ನೇ ನೋಡೋದು, ಅದೇ ಮಾತು, ಅದೇ ಮುಖ, ಅದೇ ಚರ್ಯ. ನಥಿಂಗ್ ನ್ಯೂ, ನಥಿಂಗ್ ಎಕ್ಸೈಟಿಂಗ್. ಗಾವಸ್ತೃಣಮಿವಾರಣ್ಯೇ ವಂಚಂತ್ಯ ಅಭಿನವಂ ನವಂ ಶಾಸ್ತ್ರಕಾರ ಹೇಳ್ತಾರೆ. ಈ ಮನಸ್ಸು ಅನ್ನೋದೇನದ ಮನುಷ್ಯನ ಪ್ರಪಾತಕ್ಕೆ ಹೆಚ್ಚು. ಯಾಕಂದ್ರೆ ನೀವು ಏನೇ ಕೊಡ್ರಿ ಅದು ಎರಡು ದಿವಸ ಮೂರು ದಿವಸ ಎಕ್ಸೈಟ್ಮೆಂಟ್ ಇರ್ತದ, ಆಮೇಲೆ ಮೂಲಿ ಒಳಗೆ ಬಿದ್ದುಬಿಟ್ಟಿರ್ತದೆ. ಮತ್ತೊಂದು ಹೊಸದು ಕೊಡು, ಮನೆ ಒಳಗೆ ಒಂದು ಟಿವಿ ತರ್ತೀವಿ, ಎಲ್ಲ ನಮ್ಗೆ ನ್ಯೂಸ್ ನೋಡ್ತಿರ್ತೀವಿ, ಏನ್ ಮಾಡ್ತಿರ್ತೀವಿ, ಒಂದು ಸಣ್ಣ ಟಿವಿ ಇರ್ತದ, ಹ್ಮ್ ಆ ಬಾಜು ಮನೆ ಒಳಗೆ 52-inch ಟಿವಿ ತಗೊಂಡಂದ ಬಂದು ಹೇಳ್ತ ಹೇಳ್ತಾಳ. ಅಲ್ಲಿ ಇದ್ದಿದ್ದು ಕೊಡು, ಹ್ಮ್ ಅದ್ ಬೇಕು ನಮ್ಮ ಮನೆಯೊಳಗೆ, ಅಲ್ಲಿ ತನಕ ಸಮಾಧಾನ ಇದೆ ತಂದಿಟ್ಕೊಂಡ್ವಿ. ಆಮೇಲೆ ಒಂದು ಕೆಲವು ದಿವಸ ಅದ್ರೊಳಗೆ ಹುರುಪಿರ್ತದೆ. ಅಂಡ್ ಇಟ್ಸ್ ಒನ್ ಆಫ್ ದ ಥಿಂಗ್ಸ್ ವಿ ಹ್ಯಾವ್ ನೋ ಎಕ್ಸೈಟ್ಮೆಂಟ್. ಇಟ್ ಲೂಸ್ ದ ಚಾರ್ಜ್. ಹೊಸದು ಬೇಕು. ಎಲ್ಲಿ ತನಕ ನೀವು ಪೂರೈಸ್ಕೋತಾ ಹೋಗ್ತೀರಿ? ಮದುವೆ ಆದ ಮನುಷ್ಯಗ ಹೆಂಡತಿ ಮುಖ ನೋಡಿ ಇದು ಹಳೇದು ಅನಿಸಿದ್ರ, ಹೆಂಡತಿಗೆ ಗಂಡನ ಮುಖ ನೋಡಿ ಇದು ಹಳೇದು ಅನಿಸಿದ್ರ, ಗಂಡ ಹೆಂಡತಿಗೆ ಮಕ್ಕಳ ಮುಖ ನೋಡಿ ಇದು ಹಳೇದು ಅನಿಸಿದ್ರ, ಮಕ್ಕಳಿಗೆ ತಾಯಿ ತಂದೆ ಮುಖ ನೋಡಿ ದಿನ ಇದೇ ಮುಖ ನೋಡ್ಬೇಕು ಇದೇ ಮಾತೆ ಕೇಳ್ಬೇಕು ಬ್ಯಾಸರ ಅನಿಸಿದ್ರ, ಸಂಸಾರಕ್ಕೆ ಎಲ್ಲಿ ಉಳಿತಾನೆ, ಏನು ಬದುಕು? ಮನುಷ್ಯ ಹೊಸದನ್ನು ಹುಡ್ಕೊಂಡು ದಿನ ಒಂದೊಂದು ಶರೀರದ ಅಂಗಡಿಗೆ ಹೋಗಿ ದಿನ ಒಂದೊಂದು ಹೊಸ ಮುಖ ನೋಡಿ ಮನೆಗೆ ಹಿಂತಿರುತ್ತಿದ್ದ. ಏನ ಒಂದು 20 ವರ್ಷ ಸಹಿತ ಸಂಸಾರ ಮಾಡಲಿಲ್ಲ, ಎರಡು ಮಕ್ಕಳನ್ನ ಅನಾಥ ಮಾಡಿ ಕುಡಿದು ರಸ್ತಾದ ಮೇಲೆ ಬಿದ್ದು ಮೃತನಾಗಿ. ಇದು ಕೈಯೊಳಗ ಹರಿದ ವಯಸ್ಸಿನೊಳಗ ದುಡ್ಡು ಏನ್ ಮಾಡ್ಬೇಕು ಗೊತ್ತಿಲ್ಲ, ಹಿಡಿಸಲಾರದಷ್ಟು ದುಡ್ಡು ಕೈಯೊಳಗೆ. ಅದಕ್ಕೆ ನಾನು ಆಗಾಗ ನೆನೆಸ್ಕೊತೀನಿ ಸುಧಾಮನ ಪ್ರಾರ್ಥನಾ. ಭಗವಂತ ಸಂಪತ್ತು ಕೊಟ್ಟಾಗ ಪ್ರಾರ್ಥನಾ ಮಾಡ್ಕೊಡುವಂತ ಸ್ವಾಮಿ ಈ ಸಂಪತ್ತು ವಿವೇಕವನ್ನು ಕಲಿದೇ ಇದೆ, ಈ ಸಂಪತ್ತು ಸುಖ ಕೊಡಿ. ದುಡ್ಡು ಬಂದು ದುಃಖಿಗಳು ಎಷ್ಟು ಮಂದಿ ಇದ್ದಾರೆ ಅಂದ್ರೆ ಲೆಕ್ಕ ಇಲ್ಲದಷ್ಟು ಮಂದಿ ಇದ್ದಾರೆ. ಪ್ರಪಂಚದ ಮಿಲಿಯನ್ಸ್ ಆಫ್ ಡಾಲರ್ಸ್ ಖರ್ಚು ಮಾಡಿ ಮನಿ ಕಾರು ಏನೆಲ್ಲ ವೈಭವದ ಸಾಮಾನು, ಅವ್ರಿಗೆ ಸ್ವಲ್ಪ ಕ್ಲೋಸ್ ಆಗಿ ಕ್ಲೋಸ್ ಫ್ರೆಂಡ್ ಆಗಿ ಅವ್ರ ಸಂಗತಿ ಮಾತಾಡ್ರಿ, ದುಃಖ ನರಕದ ದ್ವಾರ ತಿಂತಾರೆ. ಹೊರಗೆ ಕಾಣುವುದು ನಿಜವಾದ ವ್ಯಕ್ತಿ ಅಲ್ಲ. ಆ ಭಗವಂತ ಸುಖ ಎಲ್ಲೂ ಇಟ್ಟಿಲ್ರಿ, ಬಂಗ್ಲೆದೊಳಗಿಟ್ಟಿಲ್ಲ, ಕಾರ್ನೊಳಗಿಟ್ಟಿಲ್ಲ, ಲೈಟ್ನೊಳಗಿಟ್ಟಿಲ್ಲ, ದುಡ್ಡಿನೊಳಗಿಟ್ಟಿಲ್ಲ, ಎಲ್ಲಿಟ್ಟಾನ ಒಳಗ. ಹ್ಯಾಪಿನೆಸ್ ಈಸ್ ಅ ಸ್ಟೇಟ್ ಆಫ್ ಮೈಂಡ್ ಅಂತ. ಇದನ್ನು ತಿಳ್ಕೋಬೇಕಾದ್ರೆ ಬಹಳ ಹತ್ತಿರ. ಹ್ಯಾಪಿನೆಸ್ ಈಸ್ ಇನ್ ಕಂಫರ್ಟ್ಸ್, ಹ್ಯಾಪಿನೆಸ್ ಈಸ್ ಇನ್ ಡಾಲರ್, ಹ್ಯಾಪಿನೆಸ್ ಈಸ್ ಇನ್ ಅಮೆರಿಕಾ, ಹ್ಯಾಪಿನೆಸ್ ಈಸ್ ಇನ್ ಯುರೋಪ್, ಹ್ಯಾಪಿನೆಸ್ ಈಸ್ ಎಲ್ಸ್ವೇರ್ ಹಿಯರ್ ದೇರ್. ಎಲ್ಲ ಮುಗಿಸಿ ಆಮೇಲೆ ಕಡೀಕ್ ಹೇಳ್ತಾರೆ, ಮನಹೇವ ಮನುಷ್ಯಾಣ ಕಾರಣ ಬಂಧ ಮೋಕ್ಷಯೋ. ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪ್ರಾಚೀನರು ಏನು ಹೇಳಿದ್ರು ಅದು ಪೋರ್ಟೇಬಲ್ ಕೋಟ್ ಆಗಿದೆ. ಅದನ್ನ ರಿಯಲೈಸ್ ಮಾಡ್ಕೊಳ್ಳಿಕ್ಕೆ ಇಷ್ಟೆಲ್ಲ ಗುಡ್ಡ ಸುತ್ತಿ ಬಂದ್ರು ಅಂತ ನಮ್ಮ ದಾದಿ ಮಾತು. ಅದಕ್ಕೆ ಜೀವನದೊಳಗ ಈ ಮನಸ್ಸಿನ ನಿಗ್ರಹ ಬಹಳ ದೊಡ್ಡದು ಅಂತ. ಆಗಬಾರದು ಆಗದಾಗ ನಡೆದು ಹೋದಾಗ ತಕ್ಷಣಕ್ಕೆ ವಿವೇಕಿಯಾದ ಮನುಷ್ಯ ಪರಿಸ್ಥಿತಿಯನ್ನ ನೋಡಿಕೊಂಡು ಒಂದು ನಿರ್ಣಯವನ್ನು ಮಾಡಿಕೊಂಡು ಅದರಲ್ಲೇ ತನ್ನ ಸಾಧನೆ ಮಾಡ್ತಾ ಇದ್ದಾರೆ. ಕಲಿ ನಿಗ್ರಹ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಪರೀಕ್ಷಿತನಿಗೆ ಕಲಿ ಅವನ ಮೇಲೆ ಸೇಡು ತೀರಿಸಿಕೊಂಡು ಏನೋ ಅನ್ನೋ ತರಹ ಬೇಟೆಗೆ ಹೋಗಿದ್ದಾನೆ. ನಿಮಗೆಲ್ಲ ಗೊತ್ತಿರೋ ಕಥೆ ಆದ್ದರಿಂದ ವಿಸ್ತಾರವಾಗಿ ಹೇಳೋದಿಲ್ಲ. ಬೇಟೆಗೆ ಹೋದ, ಅಲ್ಲೇ ನೀರಡಿಸಿದ, ನೀರು ನೀರು ಅಂದ. ಶಮೀಕ ಋಷಿ ತಪಸ್ಸು ಮಾಡ್ತಾ ಕೊಟ್ಟಿದ್ದ, ಅಸಂಪ್ರಜ್ಞಾತ ಸಮಾಧಿ ಅವಸ್ಥಾದೊಳಗಿದ್ದ, ನೀರು ಕೊಡಲಿಲ್ಲ. ಯಾಕಂದ್ರೆ ಕೇಳಿಸೇ ಇಲ್ಲ ಅವನಿಗೆ.
ಸಿಟ್ಟು ಬಂತು ರಾಜನಿಗೆ. ಅಲ್ಲೇ ಸತ್ತು ಬಿದ್ದಿರ್ತಕ್ಕಂಥ ಹಾವು ಅದನ್ನು ಕೈಲೇ ಮುಟ್ಲಿಕ್ಕೆ ಹೇಸಿಗೆ ಬಂತು. ಬಾಣದ ತುದಿಗೆ ಚುಚ್ಚಿದ, ಚುಚ್ಚಿ ಋಷಿ ಕೊಡೋಳ ಚಿಂತಿಸುತ್ತಿದ್ದ. ಎಲ್ಲ ನಾಟಕ ಮಾಡಿದ್ಯ, ನೀರು ಕೊಡುತ್ತೆ ಕೊಡು ಕೊಡು ಅಂತ ಕೇಳಿಸಿಲ್ಲ ನನಗೆ. ಯಾರು ಅನ್ಕೊಂಡು ರಾಜಾಧಿರಾಜ ಬಂದು ಕೇಳಿದವನು ಅಂತ ಕೊರಳೊಳಗೆ ಹಾವು ಸುತ್ತಿ ಗೆದ್ದೆ ನಾನು. ಆ ಅಹಂ ಅದು ಗೆದ್ದು ಭ್ರಮ ಕೊಡುತ್ತಿದೆ. ಯಾರನ್ನೋ ಮಾತಿನೊಳಗೆ ಸೋಡಿಸ್ತೀವಿ, ಯಾರ ಮೇಲೋ ಸೇರ್ತೀವಿ ಬಿಡ್ತೀವಿ. ಒಂದು ಕ್ಷಣಿಕ ಅಹಂಕಾರದ ತೃಪ್ತಿ ಮುಂದೆ ಬಹಳ ನಮ್ಮನ್ನು ಪಶ್ಚಾತ್ತಾಪಕ್ಕೆ ಮಾಡ. ತಿರುಗಿ ಬಂದ್ಬಿಟ್ಟ, ಅರಮನೆಗೆ ಬಂದ, ಆಗಲೇ ಪಶ್ಚಾತ್ತಾಪ ಸಾತ್ವಿಕ ಜೀವಿ. ಎಂಥವರು ಒಂದೊಂದ್ಸಲ ತಪ್ಪು ಮಾಡ್ತಾರೆ, ಆದರೆ ಶತಮೂರ್ಖರು ತಾನೇ ತಪ್ಪನ್ನು ಸರಿ ಅಂತ ಸಮರ್ಥಿಸ್ಕೊಳ್ತಾರೆ. ತಪ್ಪನ್ನು ರಿಯಲೈಸ್ ಮಾಡಿಕೊಂಡು ಪಶ್ಚಾತ್ತಾಪಟ್ಟು ಇದಕ್ಕೆ ಏನಾರ ಅವ್ರು ನನಗೆ ಶಾಪ ಕೊಟ್ಟುಬಿಡ್ಲಿ, ಏನಾರ ಶಿಕ್ಷಾ ಕೊಟ್ಟುಬಿಡ್ಲಿ, ಇಲ್ಲೇ ಇದಕ್ಕೆ ಏನಾದರೂ ಶಾಸ್ತಿಯಾಗಿ ಹೋಗ್ಲಿ, ಮತ್ತೆ ಮುಂದೆ ಪರಲೋಕದೊಳಗೆ ನನಗೆ ಇದಕ್ಕೆ ಒದ್ದಾಡೋದು ಬೇಡ, ಆದಷ್ಟು ಬೇಗ ನನಗೆ ಇದಕ್ಕೆ ಶಿಕ್ಷಾ ಆಗಲಿ ಎಂದು ಮನಸ್ಸು ಮಾಡೋದು ಅಂದ್ಕೊಳ್ತಾ ಇದ್ದ. ಗೌರವಮುಖ ಗೌರವಮುಖ ಅಂತಕ್ಕಂಥ ವಿಷಯ ಅವ ಬಂದು ಹೇಳಿದ, ರಾಜನ್ ಪರಲೋಕದ ಹಾವು ಸುತ್ತಿ ಬಂದಿಯಲ್ಲ, ಅವ್ರ ಮಗ ಶೃಂಗಿ ಶೃಂಗಿ ಅಂತ ತೇಜಸ್ವಿ ಬಾಲಕ, ಅವ ನೋಡಿ ದಿವ್ಯ ದೃಷ್ಟಿಯಿಂದ ತಿಳಿದುಕೊಂಡು ಯಾವ ನಮ್ಮ ತಂದೆ ಕೊರಳೊಳಗೆ ಸತ್ತ ಹಾವು ಸುತ್ತ, ಏಳು ದಿವಸದೊಳಗೆ ಜೀವಂತ ಹಾವು ತಕ್ಷಕ ಕಡಿದು ಅವನು ಮೃತನಾಗಲಿ ಅಂತ ಶಾಪ. ಆ ಶಾಪಕ್ಕೆ ಗುಡುಗಿಗೆ ತಂದಿಗೆ ಬಹುಶಃ ಮುಗಿದಿತ್ತು ಎನ್ನುವ ತಪಸ್ಸು. ಅವರು ಅವನನ್ನು ಬೈದಿದ್ದಾರೆ, ಕೋಪ ಕರವಲ್ಲಪ್ಪ ಬ್ರಾಹ್ಮಣ ತಪಸ್ಸನ್ನು ನಾಶ ಮಾಡ್ತಾರೆ, ಬುದ್ಧಿವಾದವನ್ನು ಹೇಳಿದ್ದಾರೆ. ಆದರೆ ತೇಜಸ್ವಿ ಬಾಲಕ ಅವನ ಮಾತು ಸುಳ್ಳಾಗೋದಿಲ್ಲ, ಆದ್ದರಿಂದ ಹೋಗಿ ಮಹಾರಾಜರಿಗೆ ತಿಳಿಸುವ, ಇದು ಇನ್ನು ಏಳು ದಿವಸಕ್ಕೆ ಸರ್ಪ ಕಚ್ಚಿ ಅವರಿಗೆ ಮರಣ ಬರ್ತದೆ, ಅದರ ತಯಾರಿ ಮಾಡ್ಕೊಂತೇವೆ ಅಂತ ನಾನು ಕೊಟ್ಟು ಕಳಿಸ್ತಾರೆ. ಇಷ್ಟು ತಿಳಿದ ಕೂಡಲೇ ರಾಜಾಗ ಇವತ್ತಿನ ರಾಜರಾದರೆ ನನಗೆ ಆದರೂ ಶಾಪ ಕೊಡೋರು, ಅದೇನು ಶಾಪ ನೋಡಿಬಿಡ್ತೀನಿ, ಯಾವ ನನಗೆ ಶಾಪ ಕೊಟ್ಟಮ್ಮ ಈಗ ಅವನು ಬಂದು ಕೊಂದು ಹಾಕಿಬಿಡ್ತೀನಿ ಅನ್ನುವಂಥ ಉನ್ಮತ್ತ ವಿಚಾರಗಳನ್ನು ಮಾಡಿ ಶಿರಸ ಸಂತೋಷ ಧನ್ಯೋಸ್ವಿ. ನನಗೆ ಇಲ್ಲೇ ಶಿಕ್ಷೆ ಆಗ್ತದೆ ಮತ್ತು ತಿಳಿಸಾರಲ್ಲ ಮಹಾನುಭಾವ ಋಷಿಗಳು ಅವರಿಗೆ ನನ್ನ ಕೃತಜ್ಞತೆ. ರಾಜ್ಯದ ಸಮಸ್ತ ಜವಾಬ್ದಾರಿಯನ್ನು ಒಪ್ಪಿಸಿ ತಾನು ಎಲ್ಲಿಗೆ ಬರ್ತಾ ಇದ್ದಾನೆ, ಗಂಗಾ ತಟಾಕ ವಿಮೃಶ್ಯತೌ ಹೇಯತಯಾ ಉಪಾತೌ ಕೃಷ್ಣಾಂಗ್ರಿ ಸೇವಾಂ ಅಭಿವರ್ಷಮಾನಃ ಉಪಾವಿಷ ಪ್ರಾಯಮವರ್ತ್ಯ ಮಧ್ಯಾಂ ಅಮರ್ತ್ಯ ಮಧ್ಯಾಂ. ಮಹಾರಾಜ ಗಂಗೆಗೆ ಬರ್ತಾ ಇದ್ದಾನೆ, ಯಾಕೆ ಗಂಗಾ ತೀರ್ಥ ಬಂದ, ಬೇಕಾದಷ್ಟು ನದಿಗಳವ ನಮ್ಮಲ್ಲಿ, ಸಪ್ತಾಹಗಳು ನಡೆದದ್ದು ಗಂಗಾ ತೀರದೊಳಗೆ, ಪಾಂಡವರು ಹೋಗಿದ್ದು ಬದರಿಗೆ ಗಂಗಾ ತೀರಕ್ಕೆ, ಶುಕಾಚಾರ್ಯರು ಸಪ್ತಾಹವನ್ನ ಉಪದೇಶ ಮಾಡಿದ್ದು, ವೇದವ್ಯಾಸರು ಕೂಡ ಈಗಲೂ ಬದರಿಗೆ ಹೋದ್ರೆ ನಿಮಗೆ ತೋರಿಸ್ತಾರೆ ವೇದವ್ಯಾಸರ ಕಟ್ಟಿ ಅಂತ ಕೇಳಿ, ಅಲ್ಲೇ ಶುಕತಾಲ್ ಶುಕಸ್ಥಲ್ ಅಂತಾನು ತೋರಿಸ್ತಾರೆ, ಎಲ್ಲ ಗಂಗಾ ತಟಾಕ. ಯಾಕೆ ನಮ್ಮ ದೇಶದೊಳಗೆ ಗಂಗಾದಕ್ಕಿಂತ ವಿಶಾಲವಾದ ಆಳದ ಪ್ರಾಚೀನ ನದಿಗಳು ಅವ, ಏನು ಗಂಗೆಗೆ ವೈಶಿಷ್ಟ್ಯ, ಯಾಕೆ ಗಂಗಾ ಗಂಗಾ ಅಂತ ಇಷ್ಟು ಹೇಳ್ತಾರೆ ಭಾಗವತಾರರು ಹೇಳ್ತಾ ಇದ್ದಾರೆ. ಯಾವೈಲ ಸಪ್ತ ಶ್ರೀ ತುಳಸಿ ವಿಮಿಶ್ರ ಕೃಷ್ಣಾಂಧೀರೇಣ್ಮ ಧಜಿಕಾಂಧುರಿತ್ರಿ ಪುನಾತ್ಯಶೇಷಾನ್ನ ಉಭಯತ್ರ ಲೋಕಾನ್ ಕಷ್ಟಾನ್ನ ಸೇವೇತ ಮರಿಷ್ಯಮಾಣಃ ಭ್ರಾಂತ ಪತಂಗ ಪಕ್ಷ ಪವನ ವ್ಯಾಲೋಳ ದೀಪಾಂಕುರ
ಛಾಯಾಚಂಚಲನಾಕಲಯ್ಯ ಸಕಲಂ ಸತೋವರಾಂ ಸಂಗತಃ ಮನೆಯ ಮರೆದು ಸಾಮ್ರಾಜ್ಯ ತೊರೆದು ತೃಣವೆಂದು ಜಾಲ ಜರಿದು ಜನಂತೆ ಜಂಬಾಲಂ ಮಮ ಜನನ ಜಾಲಂಜಯತು ಪ್ರವಾಹಸ್ತೆ ವರಾಮ ಶ್ರಿಯಮಯಮಪಾರಾಂಜಿಷುನಃ ಸಮೃದ್ಧಂ ಸೌಭಾಗ್ಯಂ ಸಕಲ ವಸುಧಾಯಾ ಕಿಮಪಿ ತನ್ ಮಹೇಶ್ವರ್ಯಂ ಅಲೀಲಾ ಜನಿತ ಜಗತಃ ಖಂಡದರ್ಶೋ ಶ್ರುತೀನಾಂ ಸರ್ವಸ್ವಂ ಸುಕೃತಮತಮೂರ್ತಂ ಸುಮನಸಾಂ ಸುಧಾ ಸೌಂದರ್ಯಂತೆ ಸಲಿಲಮ ಶಿವಂ ನಶ್ಯಮಯತು ಗಂಗನ್ನಗೆ ನಮ್ಮ ತಂದೆಯವರು ಗಂಗಾಲಹರಿಯಂತೆ ಜಗನ್ನಾಥನ ಕಾವ್ಯವನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ನಮ್ಮ ಶ್ರೀಪ್ರಸಾದ್ ಅವರು ಗಂಗಾಲಹರಿ ಮಾತಾಡುವಾಗ ಸ್ವಲ್ಪ ಗಂಗಾಲಹರಿ ಹೇಳಪ್ಪ ಅಂತ ವಿಜ್ಞಾಪನ ಮಾಡಿಕೊಂಡಿದ್ರು. ಆದ್ದರಿಂದ ಒಂದೆರಡು ಶ್ಲೋಕಗಳನ್ನು ಹೇಳ್ತಾ ಇದ್ದೇನೆ. ಹರಿಯ ಪಾದ ತೊಳೆದು ಪಾವಿತ್ರ ಪಡೆದರಾರು ಸಮುತ್ಪತ್ತಿ ಪದ್ಮಾರಮಣ ಪದ ಪದ್ಮಾನರನ ಕಾದ ನಿವಾಸ ಕಂದರ್ಪ ಪ್ರತಿಭಟ ಜಟಾಧಿಕ ಭವನೆ. ಏನು ಗಂಗಾದೇವಿ ವೈಶಿಷ್ಟ್ಯ ಒಂದು ಕಡೆಗೆ ಕವಿ ಹೇಳ್ತಾನೆ. ಎಲ್ಲ ನದಿಗಳು ಬೆಟ್ಟದ ಮೇಲೆ ಹುಟ್ಟುತ್ತಾವ, ತಪ್ಪಲು ಪ್ರದೇಶದೊಳಗೆ ಹರಿತಾವ, ಸಮುದ್ರ ಸೇರ್ತಾವ. ಗಂಗಾನೂ ಅಷ್ಟೇ. ಏನು ವೈಶಿಷ್ಟ್ಯ ಅಂದ್ರೆ ಬೆಟ್ಟ ತುಟ್ಟ ತುದಿಯಲ್ಲಿ ಹುಟ್ಟಿ ಹರಿಯುವವು ಎಷ್ಟೋ ಸುನದಿ. ಅಲ್ಲಿ ಶಿವನ ಶಿರದಟ್ಟ ಮೆಟ್ಟಿ ಮೆರೆದಿರವ ಎಷ್ಟು ಜಗದಿ, ಮೆರೆದಿರವು ಎಷ್ಟು ಜಗದಿ. ತಾಯಿ ಗಂಗಾ, ನಿನ್ನ ಯೋಗ್ಯತ ಯಾವ ನದಿಗಳಿಗೆ ಬರ್ತದೆ ಅಂತ ಕೇಳ್ತಾನೆ. ಎಲ್ಲ ನದಿಗಳು ಬೆಟ್ಟ ತುಟ್ಟ ತುದಿಯಲ್ಲಿ ಹುಟ್ಟಿ ಹರಿಯುವವು ಎಷ್ಟೋ ಸುನದಿ, ಆದ್ರೆ ಅಲ್ಲಿ ಶಿವನ ಶಿರದಟ್ಟ ಮುಟ್ಟಿ ಮೆರೆದಿವ ಮೆರೆದಿಹವು ಎಷ್ಟು ಶಿವನ ತಲೆ ಮೇಲೆ ಏರಿ ನರ್ತನವನ್ನು ಮಾಡತಕ್ಕಂಥ ಭಾಗ್ಯ, ಹರಿಯ ಪಾದವನ್ನ ತೊಳೆದು ತೀರ್ಥ ಅನಿಸ್ಕೊಳ್ಳೋ ಭಾಗ್ಯ ಬೇರೆ ಯಾರ ನಡಿಗೆ ಅಂತ ತಾಯಿ ಹೇಳಿದ್ರು. ಜನಂತೆ ಜಂಬಾಲಂ, ಆ ಗಂಗಾ ನದಿ ಕೆಸರು ಅದನ್ನು ವರ್ಣನೆ ಮಾಡ್ತಾನ. ಅದು ನನ್ನ ಜನನ ಮರಣದ ರಾಡಿಯನ್ನ ತೊಳೆದು ಬಿಡ್ಲಿ ತಾಯಿ. ದಿನ ಜನಂ ಜಂಬಾಲ ಅಂದ್ರೆ ಕೆಸರು. ಜನಂತೆ ಜಂಬಾಲಂ ಮಮ ಜನನ ಜಾಲಂ ಜರಯತು. ಈ ಜನನ ಮರಣದ ಬಂಧವನ್ನ ವಾಲ್ಮೀಕಿ ಮರಣ ಕಾಲದೊಳಗ ಗಂಗಾ ಲಹರಿ ಬಗ್ಗೆ ಮಾತಾಡ್ಲಿಕ್ಕೆ ಎಲ್ಲೇ ಒಂದ್ ಕಡೆ ನಾವು ಬ್ರೇಕ್ ಹಾಕೋಗುತ್ತೆ. ಮುಂದೆ ಭಾಗವತ ಹೇಳೋದಲ್ಲ, ಒಂದು ವಾಲ್ಮೀಕಿ ಪ್ರಾರ್ಥನಾ ಹೇಳಿ ಗಂಗೆ ಮಹಿಮೆಯನ್ನು ಮುಗಿಸ್ತಾ ಇದ್ದೆ. ತ್ವತ್ತೀರೆ ವಸತಃ ತ್ವದಂಬು ಪಿಬತಃ ತ್ವದ್ವೀಚಿಷು ಪ್ರೇಂಖತಃ ತ್ವನ್ನಾಮ ಸ್ಮರತಃ ತ್ವದರ್ಪಿತ ದೃಶಃ ಸ್ಯಾತ್ಮೆ ಶರೀರೌ ವ್ಯಯಃ. ಗಂಗೇತಿ ಶ್ರವಣ ರಮಣೀಯಂ ಖಲು ಪದಂ ಮಮ ಪ್ರಾಣ ಪ್ರಾಂತೇ ವದನ ಕಮಲಾಂತರ್ವಿಲಸತು. ಇದಂತ ನೋಡ್ರಿ, ನಾವು ನೋಡೋದಕ್ಕೂ ಅವ್ರು ನೋಡೋದಕ್ಕೂ ಎಷ್ಟು ಅಂತ ಕವಿ ಹೇಳ್ತಾನ. ಗಂಗಾ ಗಂಗಾ ಅನ್ನೋ ಪದ ಶ್ರವಣ ರಮಣೀಯಂ ಖಲು ಪದಂ, ಕಿವಿಗೆ ರಮಣೀಯ ಅಂತ ಆಗಿದೆ. ನನ್ನ ಕಿವಿ ತುಂಬಲಿ, ನನ್ನ ಮನಸ್ಸು ತುಂಬಲಿ, ನನ್ನ ಚಕ್ಷುಸನ್ನ ತುಂಬಲಿ. ಇದಂತ ಗಂಗೇತಿ ಶ್ರವಣ ರಮಣೀಯಂ ಖಲು ಪದಂ ಮಮ ಪ್ರಾಣ ಪ್ರಾಂತೇ ವದನ ಕಮಲಾಂತರ್ವಿಲಸತು. ಮುಪ್ಪಿನ ಕಾಲಕ್ಕ ಇಷ್ಟು ನನಗೆ ವರ ಕೊಟ್ಟುಬಿಡುತ್ತಾಯಿ.
ತೀರೆ ವಸತ ಹೇಳ್ತಾರಲ್ಲಿ. ಮುಪ್ಪಿನ ಕಾಲಕ್ಕೆ ಮನುಷ್ಯ ಏನ್ ಮಾಡ್ಬೇಕು ಅಂದ್ರೆ ಮನಿ ಬಿಡ್ಬೇಕು. ಮೊದಲನೇ ಕೆಲಸ ಮನಿ ಬಿಟ್ವಿ ಅಂದ್ರೆ ಜಂಜಾಟ ಅನ್ಬೋದಂಗ. ಎಲ್ಲಿ ಹೋಗ್ಬೇಕು ಮನಿ ಬಿಟ್ಟು? ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕು. ಪವಿತ್ರ ತೀರ್ಥದೊಳಗೆ ಸ್ನಾನ ಮಾಡ್ರಿ, ಕಣ್ಣು ಮುಚ್ಚಿ ಭಗವಂತನ ಧ್ಯಾನ ಮಾಡ್ರಿ. ಜ್ಞಾನಿಗಳು, ಸಾಧುಗಳು, ಸತ್ಪುರುಷರು ಅವರು ಸಿಕ್ಕರು ಅಂದ್ರೆ ಹೋಗಿ ಅವರಿಗೆ ಸಷ್ಟಾಂಗ ಪ್ರಣಾಮವನ್ನು ಮಾಡ್ರಿ. ಅವರಿಂದ ಜ್ಞಾನೋಪದೇಶವನ್ನು ಪಡೀರಿ, ಮಂತ್ರೋಪದೇಶವನ್ನು ಪಡೀರಿ, ಅನುಸಂಧಾನ ಮಾಡ್ರಿ. ಆದ್ದರಿಂದ ತೀರೇ ವಸತಃ, ಮುಪ್ಪಿನ ಕಾಲಕ್ಕೆ ನಿನ್ನ ತೀರದೊಳಗಿರಲಿ ತಾಯಿ. ತ್ವದಂಬು ಪಿಬತಃ, ಅಂಬು ಅಂದ್ರೆ ನೀರು, ಅಮೃತ ಕಿಂತ ಸವಿ ಅಂಬು ಅಂಬೆ ಜಗ ಕಾವ ನೀರ ರೂಪ ಎನ್ನ ಹೃದಯ ಸಂತಾಪ ಕಳೆಯಲಿದು ಮೂರು ವಿಧದ ಪಾಪ. ಅಮೃತಕ್ಕಿಂತ ಸವಿ ಅಂಬು ಅಂಬೆ, ತಾಯಿ ಎಷ್ಟು ರುಚಿಯಾಗುತ್ತೀರಿ. ತ್ವತ್ತೀರೇ ವಸತಃ ತ್ವದಂಬು ಪಿಬತಃ ತ್ವದ್ವೀಚಿಷು ಪ್ರೇಂಕತಃ. ತಾಯಿ ನಿನ್ನ ತೆರೆಗಳ ತೊಟ್ಟಿನೊಳಗ ನನಗ ಓಲಾಡುವ ಆಸೆ, ಅಲ್ಲಿ ತೂಗಾಡುವ ಆಸೆ. ತ್ವದ್ವೀಜಿಷು ಪ್ರೇಂಕತಃ ತ್ವನ್ನಾಮ ಸ್ಮರತಃ, ಬಾಯಿಂದ ಗಂಗಾ ಗಂಗಾ ಅಂತ ಅವಿಚ್ಛಿನ್ನವಾಗಿ ನಿನ್ನ ನಾಮಸ್ಮರಣೆ ಆಗ್ತಾ ಇದ್ದೀನಿ. ತ್ವದರ್ಪಿತ ದೃಶಃ, ಕಣ್ತುಂಬ ನಿನ್ನ ಗಂಗೆಯ ಪ್ರವಾಹವನ್ನು ನನ್ನ ಕಣ್ಣುಗಳು ನೋಡ್ತಾ ಇದ್ದೀನಿ. ಯಾರು ಬದರಿಗೆ ಹೋಗಿ ಬಂದಿರಿ, ಗಂಗಾ ಪ್ರವಾಹವನ್ನು ಕಂಡಿರಿ, ಅವ್ರಿಗೆ ನಾನೇನ್ ಹೇಳ್ತಾ ಇದ್ದೀನಿ ಅನ್ನೋದನ್ನ ಒಂದು ಅಂದಾಜು ಬರ್ತಾ ಇದೆ ಅನ್ನಿಸ್ತದೆ. ಏನು ಪ್ರವಾಹ! ಆ ಬದ್ರಿಕಾಶ್ರಮದೊಳಗ ನಾರಾಯಣನ ದೇವಸ್ಥಾನದ ಎದುರು ನಿಂತುಕೊಂಡ ಈ ಭೂಮಿ ಮಾಡಿದ್ದೀವೋ ಮತ್ತೆಲ್ಲೋ ಇತ್ತು. ಔಟ್ ಆಫ್ ದಿಸ್ ವರ್ಲ್ಡ್ ಆ ಗಿರಿಶಿಖರಗಳ ಮೇಲೆ ದೇವಾದಿ ದೇವತೆಗಳು ಬಂದು ನಿಂತು ವಾಸ ಮಾಡಿ ಗಂಗೆಯಲ್ಲಿ ನಿಂದು ಭಗವಂತನ ನಮಸ್ಮರಣೆಯನ್ನು ಮಾಡಿ ಅಲ್ಲೇ ನಮ್ಮ ಉಪನಿಷತ್ತುಗಳು ಗೋಚರಿಸಲಿ ಮಹಾನುಭಾವರಿಗೆ. ಅಲ್ಲಿ ದೊಡ್ಡ ದೊಡ್ಡ ಸಿದ್ಧರು, ಕಿಂಪುರುಷರು, ಯಕ್ಷರು ನಿಂತು ಭಗವಂತನ ಅಪರೋಕ್ಷವನ್ನು ಮಾಡಿಕೊಂಡಿದ್ದಾರೆ, ಸಾಧನೆ ಕೈದಿದ್ದಾರೆ ಅಂತ ಆ ಗಂಗೆಯ ತಟಾಕಕ್ಕೆ ಬಂದಿದ್ದಾನೆ ಪರೀಕ್ಷೆ ಮಹಾರಾಜ. ಅಲ್ಲೇ ಶುಕಾಚಾರ್ಯರ ಆಗಮನ ಆಗಿದೆ. ಯಾರೇ ಶುಕಾಚಾರ್ಯ ಅಂದ್ರ ಅಲಕ್ಷ್ಯಲಿಂಗೋ ನಿಜ ಲಾಭ ತುಷ್ಟ. ಭಾಗವತದಲ್ಲಿ ಅವರನ್ನ ಬಣ್ಣಿಸ್ತಾ ಇದ್ದಾರೆ. ಅವರಿಗೆ 16 ವರ್ಷದ ಹರೆಯ, ಆ ವಯಸ್ಸಿನೊಳಗ ಮುಖದ ಮೇಲೆ ವಿಲಕ್ಷಣವಾದ ಕಾಂತಿ. ತತ್ರಾಗಮದ್ ಭಗವಾನ್ ವ್ಯಾಸಪುತ್ರ ಯದೃಕ್ಷಯಾನಾಂ ಅಟಮಾನೋನಪೇಕ್ಷ ಅಲಕ್ಷ್ಯಲಿಂಗೋ ನಿಜ ಲಾಭ ತುಷ್ಟ ಕೃತಶ್ಚ ಬಾಲೈರವಧೂತ ವೇಷ. ಮೈ ಮೇಲೆ ಪರಿವೆಯಿಲ್ಲ, ಅಂತರಂಗದೊಳಗೆ ಭಗವಂತನ ಸಂತತ ಚಿಂತನ, ಬಟ್ಟೆಯ ಎಚ್ಚರವೂ ಇಲ್ಲ, ದಿಗಂಬರರಾಗಿದ್ದಾರೆ. ತಿಳಿಯದ ಮಕ್ಕಳು ಹುಚ್ಚ ಹುಚ್ಚ ಅಂತ ಕಿರುಚ್ತಾ ಅವ್ರ ಹಿಂದೆ ಅವರನ್ನು ಹಾಸ್ಯ ಮಾಡ್ತಾ ಕಲ್ಲಿ ಎಸೀತಾ ಬರ್ತಾ ಇದ್ದಾರೆ. ಯಾವುದರ ಪರಿಸ್ಥಿತಿ? ಕೂದಲು ಬೆಳೆದಿವೆ, ಮುಖದ ಮೇಲೆ ಬಿದ್ದಿವೆ, ಕೈಗಳಿಂದ ಕೂದಲನ್ನು ಹಿಂಗೆ ಮಾಡ್ಕೊಳ್ಳೋದಿಲ್ಲ. ನಮ್ಮಲ್ಲಿ ಕೆಲವರು ಕ್ರಾಫ್ಟ್ ತಿಳ್ಕೊತಿರ್ತಾರೆ, ಸೂಸೋದು ಹಿಂಗೆ ಮಾಡ್ಕೊಳ್ಳೋದು ಹಿಂಗೆ ಮಾಡ್ಕೊಳ್ಳೋದು. ಅವು ಮ್ಯಾಲೆ ಬಿದ್ದಿರ್ತಕ್ಕಂಥ ಕೂದಲದ ಜುಂಡು ಗುಂಪು ಅದನ್ನ ಕೈಯಿಂದ ಹಿಂಗೆ ಮಾಡ್ಕೋತಿದ್ದಿಲ್ಲ. ಯಾಕಂದ್ರೆ ಕೈಗಳು ಭಗವಂತನ ಪೂಜಾ ಮಾಡ್ಲಿಕ್ಕಿರುವಂಥವು. ನನ್ನ ಕ್ರಾಫ್ಟ್ ತಿಳ್ಕೊಳ್ಳಿತಾನೆ. ಅಕಸ್ಮಾತ್ ಆಗಿ ಗಾಳಿ ಬೀಸಿ ಮಾಲೆ ಮುಖದ ಮ್ಯಾಲಿನ ಕೂದಲ ಸ್ವಲ್ಪ ಸೈಡಿಗೆ ಬಂದ್ರೆ ಚಕ್ಕಂತ ಸೂರ್ಯ ಮುಖ ಅಂತ ತೇಜಸ್ಸು ಆಗಬೇಕು. ಮುಖ ವಿಲಕ್ಷಣವಾದ ತೇಜಸ್ಸು ಹೆಂಗಿದ್ರವರು ಜೀವನಚರ್ಯ? ಯಾವುದೋ ಒಂದು ಗಿಡದ ಪೊಟರಿ ಒಳಗ ಅವು ಹೆಬ್ಬಾಂಗ್ ಗಿಬ್ಬಾಂಗ್ ಕಪ್ಪಿನೋಂಗಿದ್ದು ಬಿದ್ದಿರ್ತಾವ ನೋಡ್ರಿ, ಹಂಗೆ ಬಿದ್ದು ಬಿಟ್ಟಿರ್ಬೇಕು ತಿಂಗಳ ಗಟ್ಟಲೆ.
ಯಾಕಂದ್ರೆ ಒಳಗ ಅಸಂಪ್ರಜ್ಞಾತ ಸಮಾಧಿ. ಕೂತ್ರೇನು, ನಿಂತ್ರೇನು, ಮಲಗಿದ್ರೇನು, ಮೊಹಲ್ನ್ಯಾಗಿದ್ರೇನು, ಅರಣ್ಯದೊಳಗಿದ್ರೇನು, ಎಲ್ಲಿ ಇದ್ರೇನು, ಹೆಂಗ ಇದ್ದೀನಿ ಅನ್ನೋದು ಮುಖ್ಯ. ಮನಸ್ಸು ಭಗವಂತನಲ್ಲೇ ಅವನ ಪಾದೈಕ ಲೀನವಾಗಿ ಆ ಬ್ರಹ್ಮಾನಂದದ ಅನುಭವದೊಳಗ ತೊಡಗೇದೋ ಇಲ್ಲೋ ಇಷ್ಟೇ. ಎಷ್ಟೋ ಕಾಲದ ಪ್ರಜ್ಞೆಯನ್ನೇ ಮರೆತು ಯಾವುದರ ಗಿಡದ ಕೆಳಗ, ಒಂದು ಕೊಠರಿ ಒಳಗ, ಒಂದು ಗುಹಾದೊಳಗ, ಎಲ್ಲೋ ಒಂದು ಕಡೆಗೆ ಬಿದ್ದು ಬಿಟ್ಟಿರ್ಬೇಕು. ಆಮೇಲೆ ಯಾವಾಗೋ ಎಚ್ಚರ ಆಗ್ಬೇಕು. ಆಹಾರಕ್ಕೆ ಏನ್ ಮಾಡ್ಬೇಕ್ರಿ? ಭಾಗವತದೊಳಗ ಶಿಲೋಂಚವೃತ್ತಿ ಶಿಲೋಂಚವೃತ್ತಿ ಎಂದು ವರ್ಣನೆ ಮಾಡ್ತಾರೆ. ಹೊಲದೊಳಗ ಎಲ್ಲ ಪೈಲು ತಗೊಂಡು ಹೋದ್ಮೇಲೆ ಸ್ವಚ್ಛ ಮಾಡಿದ ಒಂದಷ್ಟು ಧಾನ್ಯವನ್ನ ಒಂದ್ ಕಡೆ ಗುಂಪು ಮಾಡಿ ಇಟ್ಟು ಹೋಗ್ತಾರೆ. ಯಾಕಂದ್ರೆ ಯಾರಿಗೆ ಸಾಕು ಸಾಕು ಅಂದ್ರೆ ಅವರಿಗೆ ಊಟಕ್ಕಾಗಿ 110 rupees ಬಿಲ್ ಕೊಡುವುದು ಅನ್ನೋದು ಅದು ಕಲಿಕಾಲದ ಲಕ್ಷಣ ಅಂತ ಹೇಳ್ತಾರೆ. ಮನೆಗೆ ಯಾರಿಗೆ ಊಟಕ್ಕೆ ಬಂದ್ರೆ ಸಂಭ್ರಮ ಸಂತೋಷ, ಅವ್ರಿಗೆ ಊಟ ಬಡಿಸಿ ತೃಪ್ತ ಮನಸ್ಕರಾಗಿ ಆ ವ್ಯಕ್ತಿ ಸಂತೋಷ ಪಟ್ಟ ಅವ್ರು ಹೊಟ್ಟೆ ತುಂಬಿತು ನನಗೆ ಸಂತೋಷ. ಭೋಗದೊಳಗ ಸಂತೋಷ ಮನುಷ್ಯನ ಸ್ವಭಾವಕ್ಕೆ ಕಲಿಸಿಕೊಡ್ಬೇಕಾಗಿಲ್ಲ. ತ್ಯಾಗದೊಳಗ ಸಂತೋಷ ಅದರೊಳಗೆ ಬಹಳ ದೊಡ್ಡ ಸಂತೋಷ ಅದ. ಅದನ್ನು ಅನುಭವಿಸಿಯೇ ತಿಳಿದೆ. ನಾನು ನಿಮಗೆ ಒಂದು ಮಾತಾಡ್ತೀನಿ. ಭಾರತದೊಳಗೆ ಇರೋ ತನಕ ಸಾಧಾರಣ 27ನೇ ವಯಸ್ಸು ಇರಬೇಕು ನಾನು ಇಲ್ಲಿ ಬಂದಾಗ. ಯಾರೂ ನನ್ನ ಅಲಂಕಾರ ಪಂಕ್ತಿಗೆ ಕರೀತಿದ್ದೀನಿ ಹೋಗಿದ್ದಿಲ್ಲ, ನಾನು ನೋಡಿದ್ದೆ. ಅವ್ರು ನಿಂತ್ಕೊಂಡು ಅಲಂಕಾರ ಪಂಕ್ತಿ ಬ್ರಾಹ್ಮಣ ಕೂತ್ಕೊಂಡು ಬರ್ತಿದ್ರು. ಮೊದಲು ಅವ್ರ ಊಟ ಅಂದ್ರೆ ನನ್ನ ಆಮೇಲೆ ನಮ್ಮ ಊಟ. ಯಾರೋ ಬಾಜು ನಿಂತ್ಕೊಂಡವರು ಏನ್ ಪುಣ್ಯಪ್ಪ ಅಲ್ಲಿ ಕೂತವರು ಕೂಡಿ ಚಂದಾಗಿ ಬಡಿಸ್ತಾರ, ಫಸ್ಟ್ ಕ್ಲಾಸ್ ಊಟ ಬಡಿತಾರ. ನಿಮಗೆ ಹೇಳ್ತೀನಿ ನಾನು, ಈ ದೇಶಕ್ಕೆ ಬಂದ ಮೇಲೆ ಅನೇಕ ಕಡೆಗೆ ಹಳ್ಳಿ ಊರೊಳಗೆ ಕತ್ತಿ ಮುಕ್ತಾ ಇದೀವಿ ಅಂತ ನಾವು ಬ್ರಾಹ್ಮಣ ನಮ್ಮನ್ನು ಕರೆದು ಆಚಾರ ಬರ್ರಿ ಅಂತ. ಮತ್ತ ನಾನು ಬ್ರಾಹ್ಮಣರನ್ನು ಊಟಕ್ಕೆ ಕೂಡಿಸಿ ಕೃಷ್ಣಾರ್ಪಣ ಅಂತ ಕೈ ಮುಗಿದು ಅವ್ರ ಊಟ ಆದ್ಮೇಲೆ ನಾನು ಊಟ ಮಾಡಿದ ಸಂದರ್ಭಗಳು ಅವ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅವರಿಗೆ ಬಡಿಸಿ ಅವರು ತುಂಬಾ ಊಟ ಮಾಡಿದ್ದನ್ನು ನೋಡಿ ನಮಗೆ ಮನಸ್ಸಿಗೆ ಏನೋ ತೃಪ್ತಿ ಸಿಗ್ತದೆ. ಆ ತೃಪ್ತಿಯಲ್ಲಿ ಕೂತು ಊಟ ಮಾಡಿದ್ದಾರೆ ನನ್ನ ಅನುಭವ. ಭೋಗದೊಳಗೆ ತೃಪ್ತಿ ಅದ, ಆದ್ರೆ ತ್ಯಾಗದ ತೃಪ್ತಿ ತಾಯಿ ಎಲ್ಲೋ ಕೂಸು ಅಡ್ಡಾಡ್ತಿರ್ತದೆ ಪ್ಯಾಟಿ ಒಳಗೆ ಹೊಟ್ಟಿ ಹಸ್ತದ ನನ್ನ ಕೂಸಿಗೆ ಯಾವಾಗ ನನಗೆ ಇಲ್ಲಿ ಕೂತು ತಾಯಿ ಕೊಡ್ತಿರ್ತ ಏನು ತಾಯ್ತನ ರೀ ಅದಕ್ಕೆ ಬೇಡ ಅಂತ ಹೇಳ್ತೀನಿ ನಾನು. ಮಕ್ಕಳನ್ನ ಹಡಿಯೋದು ಬೇಡ ಅಂತ ಅದಕ್ಕೆ ಬಿಟ್ಬಿಟ್ಟಿನಿ ನಾನು. ಮರುಗಬೇಕು ಅಂತ ಸ್ತ್ರೀಯನ್ನು ನೋಡಿ ತಾಯಿ ಹತ್ತಾರ ಈ ದುಃಖದೊಳಗೆ ಒಂದು ಸಂತೋಷ. ಹಸ್ತ ಬಂದು ಕೃಷಿಗೆ ಊಟಕ್ಕೆ ಬಡಿಸಿ ಆಮೇಲೆ ಊಟ ಮಾಡೋದ್ರೊಳಗೆ ಒಂದು ಸಂತೋಷ. ಅದು ಏನು ಗೊತ್ತಿದೆ? ಇನ್ನೊಬ್ಬರಿಗೆ ಮಾಡೋದ್ರೊಳಗೆ ಒಂದು ಸಂತೋಷ. ಇನ್ನೊಂದು ಜೀವ ಸಂತೋಷ ಪಟ್ಟರೆ ಅದನ್ನು ನೋಡಿ ಸಂತೋಷ ಪಡೋದ್ರೊಳಗೆ ಹೆಚ್ಚು ಸಂತೋಷ. ಇದನ್ನು ನಮ್ಮ ಶಾಸ್ತ್ರಗಳು ಹೇಳ್ತಾರೆ. ಜೀವನದ ಸಂತೋಷ ಯಾವುದೇ ಆಗಲಿ, ಅದು ಗಂಡ ಹೆಂಡತಿ ಮದುವೆ ಆದಾಗಿನಿಂದ ಎರಡು ಬೆಗಿಂಗ್ ಬೌಲ್ ಹಿಡ್ಕೊಂಡು ಅಡ್ಡಾಡ್ತಿರ್ತಾರೆ. ನನ್ನಲ್ಲಿ ಈ ಕೊರತೆ ಇದೆ, ಯು ಫಿಲ್ಫಿಲ್ ದಟ್ ಡೆಫಿಷಿಯನ್ಸಿ ಇನ್ ಮೀ, ನಾ ಅವ್ಯವಸ್ಥಿತ ಇದ್ದೀನಿ ನೀ ವ್ಯವಸ್ಥಿತ ಆಗ. ನನಗೆ ಕಡಿಮೆ ಬುದ್ಧಿ ಅದ, ಅವ ಹೆಚ್ಚಿನ ಬುದ್ಧಿವಂತ ಇರ್ಬೋದು. ನಮ್ಮಲ್ಲಿ ಏನು ಕೊರತೆ ಅದ ಅದನ್ನ ಇನ್ನೊಬ್ಬರ ಕಡೆಯಿಂದ ಪೂರೈಸ್ಕೋಬೋದು. ಇದೇ ಹೊರಡಾಟದೊಳಗೆ ಜೀವ ಹೋಗ್ತದೆ. ಅಕಿನ್ನ ನಾನು ಸಂತೋಷ ಪಡಿಸ್ತೀನಿ, ಅವನು ನಾನು ಸಂತೋಷ ಪಡಿಸ್ತೀನಿ. ನನ್ಗೆ ಗೊತ್ತಿದ್ದೆ ಇಬ್ಬರು ಕ್ರೀಸ್ತುಗಳು ದೇವಸ್ಥಾನದೊಳಗೆ ಮುಂಜಾನೆ 4 ಗಂಟೆಗೆ ಎದ್ದ ಅವನ ಅವತ್ತು ಬಹಳ ಕೆಲಸವ ಅಂತ ಬಂದ್ರೆ ಅವನು ತಮ್ಮ 3:30 ಎದ್ದ ನಿಂತ್ಬಿಟ್ಟಿರ್ತಿದ್ದ. ಅಣ್ಣ ಬರುದ್ರಾಗ ಇಷ್ಟು ಕೆಲಸ ಮಾಡಿ ಮುಗಿಸಿ ಅಣ್ಣ ಕೆಲಸ. ಇದನ್ನು ಹೇಳೋ ಮುಂದೆ ಎಷ್ಟು ಸಂತೋಷ ಆಗ ಮಾರಿನ ಮೇಲೆ ಮಿಂಚು ಅವ ಬರೋದ್ರೊಳಗೆ ಕೆಲಸ ಮಾಡಿಬಿಟ್ಟಿದ್ದೆ ಹೇಯ್ ಅಂತ ಅವನು ನನಗೆ ಪ್ರೀತಿಯಿಂದ ಗದರಿಸ್ದ. ಹಂಗೆ ಗಂಡ ಹೆಂಡತಿ ಒಳಗೆ, ಮಕ್ಕಳು ತಾಯಿ ತಂದೆ ಒಳಗೆ,
ಇನ್ನೊಂದು ಜೀವಕ್ಕೆ ಸಂತೋಷ ಕೊಡೋದ್ರೊಳಗೆ ನನಗೆ ಸಂತೋಷ ಆಗ್ತದೆ. ಹ್ಯಾವ್ ಎ ಟೇಸ್ಟ್ ಆಫ್ ಮಕ್ಕಳಿಗೆ ಕಲಿಸ್ಬಿಟ್ರಿ. ಇದನ್ನ ಕಾಲು ಬಹಳ ನೋಯಿಸ್ತಿರ್ತಾವ ತಾಯಿ ತಂದಿಗೆ, ಹರಿದ ಹುಡುಗರು ಇರ್ತಾವ ಮನೆ ಒಳಗೆ, ಸಂಕೋಚ ಮಾಡ್ಕೋಬಾರ್ದು, ಬಾ ಕಾಲು ಹೊತ್ತು ಅಂತ ಹೇಳ್ಬೇಕು. ಏನಂದ್ಯಮ್ಮ ಅಂದ್ರೆ, ಹೌದು ಮಗನೇ, ದಟ್ ಇಸ್ ವಾಟ್ ಯು ಆರ್ ಸಪೋಸ್ ಟು. ನನಗೆ ತಲೆ ನೋಯಿಸಿದ್ರೆ ತಲೆ ಹೊತ್ತು, ಕಾಲು ನೋಯಿಸಿದ್ರೆ ಕಾಲು ಹೊತ್ತು. ನಾಳೆ ಮುಂದಿನ ಕಾಲಕ್ಕೆ ಮಕ್ಕಳು ಬಹಳ ಪ್ರೀತಿ ಮಾಡಿ ಅವರಿಂದ ಏನೂ ನೀವು ಕೆಲಸ ತಗೊಳ್ದೆ ಇದ್ರೆ ಅವ್ರು ನಿಮಗೆ ಏನೂ ಮಾಡುವುದಿಲ್ಲ. ಯಾಕಂದ್ರೆ ನೀವು ಕಲಿಸಿಲ್ಲ. ಮಾತಾ ಶತ್ರು ಪಿತಾ ವೈರಿ ಏನ ಬಾಲೋ ನಪಾಠಿತ. ನಾವು ಕಲಿಸದೆ ಇದ್ರೆ ಗೊತ್ತ ಹೆಂಗಾಗ್ಬೇಕು? ಮನೆಯೊಳಗೆ ಸೋಫಾದ ಮೇಲೆ ಹಿಂಗೆ ಕಾಲ ಮೇಲೆ ಕಾಲ ಹಾಕೊಂಡು ಹಿಂಗೆ ಕೂತಿರ್ತಾವ, ಯಾರೋ ಬರ್ತಾರೆ. ಓ ಐ ಆಮ್ ಜಸ್ಟ್ ರಿಲ್ಯಾಕ್ಸಿಂಗ್, ಐ ಡೋಂಟ್ ಮೀನ್ ಎನಿಥಿಂಗ್ ಟು ದೆಮ್. ಕಲಿಸ್ಬೇಕಾಗ್ತದೆ. ದಿಸ್ ಈಸ್ ಅವರ್ ಕಲ್ಚರ್. ಕಾಲು ಹಿಂದೆ ತಪ್ಪು ಎದ್ದು ನಿಂದರು, ಅವ್ರಿಗೆ ಮೊದಲು ಸೀಟ್ ಆಫರ್ ಮಾಡು, ಅವ್ರು ಕೂತ ಮೇಲೆ ನಿನ್ ಕೂಡು, ನಮಸ್ಕಾರ ಮಾಡು. ಓ ಅಮ್ಮ ಅಪ್ಪ ಹೇಳಿ ನಮಸ್ಕಾರ ಮಾಡ್ಸೋದ್ರ ನಮ್ಮ ಕಡೆ ಮೀಸೆ ಅಡಿಯಲ್ಲಿ ನಗ್ತಾನೆ ಹುಡುಗ. ನೀವು ಕಲಿಸ್ತಿದ್ರೆ ಯಾರು ಕಲಿಸ್ಬೇಕು? ಇವತ್ತು ನಗ್ತಾನೆ ನಗಿ, ನಾಳೆ ದೊಡ್ಡವನಾದ್ಮೇಲೆ ಮನಸ್ಸಿನಿಂದ ಮಾಡ್ತಾನೆ. ಹೀಗೆ ಒಂದು ವಯಸ್ಸಿನಲ್ಲಿ ಒಂದು ಸಂಸ್ಕಾರ ಸಂಸ್ಕಾರ ಅಂತ ಅದಕ್ಕೆ ಅಂತ ನಾವು ಅವ್ರಿಗೆ ಹಾಕಬೇಕಾಗ್ತದೆ. ಆ ಗಂಗಾ ನದಿಗೆ ಬಂದು ಮಹಾನುಭಾವರಾಗಿರ್ತಕ್ಕಂಥ ಶುಕಾಚಾರ್ಯರಿಂದ ಒಂದು ಮಾತು ಹೇಳ್ತಾನೆ ಪರೀಕ್ಷೆ ಮಹಾರಾಜ. ಸಮಸ್ತ ರಾಜ್ಯ ಐಶ್ವರ್ಯ ಕೈಯೊಳಗಿತ್ತು, ಬಂದಿದ್ದರಿಂದ ರತ್ನಾಭಿಷೇಕ ಮಾಡಿ ಸಂತೋಷ ಪಡ್ತಿದ್ದೆ. ಇವತ್ತು ಬರಿಗೈ ಭರಮಪ್ಪ ಆಗಿ ಭಿಕ್ಷುಕನ ತರಹ ನಿಂತ್ಕೊಂಡಿನಿ ಇಲ್ಲಿ. ಏನೇನೇನೇನು ಇಲ್ಲ ನಿಮ್ಗೆ ಕೊಡಲಿಕ್ಕೆ, ದೊಡ್ಡ ಜ್ಞಾನಿಗಳು ಬಂದಿರಿ, ಏನಾದರೂ ದಕ್ಷಿಣೆ ಕೊಡೋಣ ಅಂದ್ರೆ ಕೈಯೊಳಗೆ ಏನೂ ಇಲ್ಲ. ಸಮಸ್ತ ರಾಜ್ಯ ನನ್ನ ಕೈಯೊಳಗೆ ಇದ್ದಾಗ ನೀವು ಬರಲಿಲ್ಲ ಅಂತ ರಾಜ ಗೋಳಾಡಿದಾಗ ಅವ್ರು ಶುಕಾಚಾರ್ಯ ಹೇಳ್ತಾರೆ, ನನಗೆ ಬಹಳ ಪ್ರಿಯವಾದ ಕಾಲ. ಪ್ರತಿ ಸಲ ಭಾಗವತ ಹೇಳೋ ಮುಂದೆ ಏನ ಸ್ಕಿಪ್ ಮಾಡಿದ್ರು ಈ ಭಾಗನ ಸ್ಕಿಪ್ ಮಾಡಿ. ಯಾಕಂದ್ರೆ ಈ ಮಾತುಗಳು ಬಹಳ ಮೌಲಿಕವಾದ. ಶುಕಾಚಾರ್ಯರು ಅಂತಾರೆ, ಯಾವತ್ತ ನಿನ್ನ ಹತ್ರ ದಕ್ಷಿಣ ಕೊಡ್ಲಿಕ್ಕೆ ಸಮೃದ್ಧ ದುಡ್ಡಿತ್ತು, ಇಡೀ ರಾಜ್ಯ ನನ್ನ ಕೈಯೊಳಗಿತ್ತು, ನಾ ರಾಜ ಆಗಿದ್ದೆ, ನಾ ಧನಿಕ ಆಗಿದ್ದೆ ಅಂತ ನೀ ತಿಳ್ಕೊಂಡಿದ್ದಿ, ಅವತ್ತ ನಿನಗೆ ಭಾಗವತ್ ಕೇಳೋ ಎಲಿಜಿಬಿಲಿಟಿನೇ ಇರಲಿಲ್ಲ. ಯು ಹ್ಯಾಡ್ ನಥಿಂಗ್ ವೆನ್ ಯು ಥಾಟ್ ಯು ಹ್ಯಾಡ್ ಎವ್ರಿಥಿಂಗ್. ಯಾಕಂದ್ರೆ ಭಾಗವತಕ್ಕೆ ಬೇಕಾಗೋದು ನಿನ್ನ ದಕ್ಷಿಣೆ ಅಲ್ಲ, ನಿನ್ನ ಸಂಪತ್ತಲ್ಲ, ನಿನ್ನ ಇಗೋ ಅಲ್ಲ, ನನ್ನಲ್ಲಿ ಏನೇನೇನೇನು ಇಲ್ಲ ಅನ್ನೋ ವಿನಯ. ಭಾಗವತಕ್ಕೆ ಹೇಳಲಿಕ್ಕೆ ಬೇಕಾಗೋದು ಶ್ರದ್ಧ, ವಿನಯ. ಯಾರು ಅಹಂಕಾರ ಭಾವದಿಂದ ಬಂದು ಭಾಗವತ ಕೂತ್ಕೋತಾರ, ಏನು ಹೇಳ್ತಾರ, ಕಾಚಿ ಕುಚಿ ತಾಗಿ ಗುಬ್ಬಿ ಕಟ್ಟಿ ಹೇಳಿ ಹೋಗ್ತಾರ, ನಿಮಗೆ ಅಷ್ಟೇ ಸಿಗ್ತದೆ. ಯಾವ ಭಾವನಾ ತದ್ಭವತಿ ಭಗವದ್ಗೀತೆ ಅದರೊಳಗೆ ಕೃಷ್ಣ ಹೇಳ್ತಾರೆ, ಯಾವ ಭಾವದಿಂದ ನೀವು ಕೂತ್ಕೋತೀರೋ ಅದೇ ನಿಮಗೆ ಸಿಗುತ್ತೆ, ಮತ್ತೊಂದು ಏನೇನು ಸಿಗುತ್ತೆ. ಇದು ಏನನ್ನು ಕೊಡ್ತದೆ ನಿಮಗೆ ಅಂದ್ರೆ, ನಿಮ್ಮ ಇಡೀ ಜೀವನದೊಳಗೆ ದೊಡ್ಡ ದೊಡ್ಡದನ್ನು ಗಳಿಸೀವಿ ಅಂತ ತಿಳ್ಕೊಂಡಿರಲ್ಲ ನಿಮಗೆಲ್ಲರಿಗೂ ಗೊತ್ತದೆ, ಎಲ್ಲಾನು ಇಲ್ಲೇ ಬಿಟ್ಟು ಹೋಗ್ತಿರುವ ಮುಂಜನ್ಮಗಳಿಗೆ ಏನು ನಿಮಗೆ ಹ್ಯಾಂಡಿಯಾಗಿ ಬರ್ತದೆ, ನಿಮ್ಮಲ್ಲಿ ಆತ್ಮನಲ್ಲೇ ಸಂಸ್ಕಾರ ರೂಪವಾಗಿ ಉಳಿತದೆ, ಜನ್ಮ ಜನ್ಮಾಂತರ ನಿಮ್ಮನ್ನ ಈ ಭವದ ದುಃಖದಿಂದ ಪಾರು ಮಾಡ್ತದೆ ಅಂತ ಜ್ಞಾನವನ್ನು. ಆ ಭಾಗವತದ ಜ್ಞಾನವನ್ನು ಕೊಟ್ಟವರಿಗೆ ಏನು ದಕ್ಷಿಣೆ ಕೊಡ್ತೀರಿ, ಏನು ಕಾಣಿಕೆ ಕೊಡ್ತೀರಿ? ಯು ಹ್ಯಾವ್ ನಥಿಂಗ್ ವಿತ್ ಯು, ದಟ್ ಇಸ್ ವರ್ತ್ ಇಟ್, ಇಟ್ ಇಸ್ ಪ್ರೈಸ್ಲೆಸ್. ಏನು ದುಡ್ಡಿನಿಂದ ಏನಾಗ್ತದೆ? ಒಂದು ಎರಡು ಹಿಡಿ ಬೇಸಿದ್ರೆ ಹೊಟ್ಟೆ ತುಂಬಿಕೊಡ್ತು ಮನುಷ್ಯ, ಬಾಕಿ ಸುಮ್ಮನ ಪಾಸ್ಬುಕ್ನೊಳಗೆ ಜೀರೋಗಳು ಅಷ್ಟೇ, ಏನೇನೇನೇನು ಉಪಯೋಗ ಇಲ್ಲ. ಯಾರೋ ಹೇಳ್ತಿದ್ರು ಉಪ್ಪಿನ ಕಾಲಕ್ಕೆ ಡೈಪರ್ ಮ್ಯಾನ್ ಮಲ್ಕೊಂಡು ಮುದುಕಗ 40-50 ಲಕ್ಷ ಆಸ್ತಿ ಡಾಕ್ಟ್ರಿಗೆ ಹೇಳಿದ್ನಂತ, ನನ್ನ ಈ ಬೆಟ್ಟಿನಿಂದ ನಾನಾ ಎದ್ದು ಬಾತ್ರೂಮ್ ಹೋಗಿ ಬರೋ ಹಂಗೆ ಮಾಡಪ್ಪ, ನನ್ನ ಆಸ್ತಿ ಬರ್ಕೊಡ್ತೀನಿ. ಏನ್ ಮಾಡ್ತೀನಿ ದುಡ್ಡು? ಈ ಭಾಗವತ ಜ್ಞಾನ ಅಂತಕ್ಕಂಥದ್ದು ನಿಮ್ಮ ಸಂಸ್ಕಾರದ ಭಾಗವಾಗಿದೆ,
ಉಳಿತದೆ. ನಾನು ನಿನ್ನೇನು ಮೊನ್ನೆನೋ ಹೇಳಿದೆ, ದಿಸ್ ಈಸ್ ದಿ ಓನ್ಲಿ ಥಿಂಗ್ ದಟ್ ಹೆಲ್ಪ್ಸ್ ಯು ಟು ಜಂಪ್ ಔಟ್ ಆಫ್ ದಿಸ್ ಸೈಕಲ್. ಜನನ ಮರಣದ ಚಕ್ರದಿಂದ ಬಿಡುಗಡೆ ಮಾಡತಕ್ಕಂಥ ಏಕೈಕ ವಿದ್ಯೆಯನ್ನು ಉಪದೇಶ ಮಾಡತಕ್ಕಂಥದ್ದು ಶ್ರೀಮಠಾಗಿರ್ತಕ್ಕಂಥ ಸಕಲ ವೇದಗಳ ಸಾರ. ಅರ್ಥೋಯಂ ಬ್ರಹ್ಮಸೂತ್ರಾಣಾಂ ಭಾರತಾರ್ಥ ನಿರ್ಣಯ ಗಾಯತ್ರಿ ಭಾಷ್ಯ ರೂಪೋಸೌ ಸಕಲ ಶಾಸ್ತ್ರಗಳ ಸಾರ. ಜನ್ಮ ಜನ್ಮಾಂತರಕ್ಕೆ ನಿಮಗೆ ಉಪಯೋಗ ಆಗ್ತಕ್ಕಂಥದ್ದು. ಈ ಜನನ ಮರಣಗಳ ಚಕ್ರದಿಂದ ಬಂಧನದಿಂದ ನಿಮ್ಮನ್ನು ಬಿಡಿಸಿ ಆಚೆ ಕರ್ಕೊಂಡು ಹೋಗ್ತಕ್ಕಂಥದ್ದು. ಆದ್ದರಿಂದ ಅವನು ಪರೀಕ್ಷಿತ ಮಹಾರಾಜ ಹೇಳ್ತಾ ಇರ್ತಾನೆ ಅವರಿಗೆ ಶುಕಾಚಾರ್ಯ ಗುರುಗಳ ದ್ರೌಣ್ಯಸ್ತ್ರ ವಿಪೃಷ್ಟಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವನಾಂ ಜುಗೋಪಕುಕ್ಷಿಂ ಗತಾತ್ ಚಕ್ರಃ ಮಾತುಶ್ಚ ಮೇಯಃ ಶರಣಂ ಗತಾಯ. ಆಚಾರ್ಯರ ನಾನು ಸತ್ತ ಹುಟ್ಟಿದ್ದೇನ ದ್ರೌಣ್ಯಸ್ತ್ರ ವಿಪ್ಲುಷ್ಟಂ ಇದಂ ಮದಂಗಂ ತೋರಿಸ್ತಾನಂತ, ತನ್ನ ಕೈ ತೋರಿಸ್ತಾನಂತ. ಇದು ಸುಟ್ಟು ಬದ್ನೆಕಾಯಿಯಾಗಿ ಹುಟ್ಟಿತ್ತಿದ್ದು ದೇಹ, ಇದು ಕರ್ಕಲ ಕೆಂಡದ ಮೇಲೆ ಬದ್ನೆಕಾಯಿ ಇಟ್ರೆ ಹೆಂಗ ಆಗಿರ್ತದೆ ನೋಡ್ರಿ, ಹಂಗಾಗಿತ್ತು ದೇಹ. ಇದು ಹೊರಗೆ ಬಂದ ಮೇಲೆ ಕುಂತಿದೇವಿ ಕೈಯೊಳಗೆ ತಗೊಂಡು ನೋಡ್ತಾಳೆ ಕೃಷ್ಣ ಅಂತ. ಇದೇನು ಕೂ ಸೋಮಾರ, ಇದು ದಾಂಬರದ ಮೂರ್ತಿ ಆಗಿರ್ತದೆ. ನಮ್ಮ ವಂಶದೊಳಗೆ ಇಂಥ ಕೂಸ ಕೃಷ್ಣ ನೋಡ್ರಿ, ಅವ ತಾಯಿ ಆ ಕೂಸಿನ ಒಂದು ಸ್ವಲ್ಪ ಒಂದು ಕೈಯೊಳಗೆ ತಗೊಂಡು ಪ್ರೀತಿಯಿಂದ ಕೈಯಾಡಿಸಿದ್ರೆ ಬಂಗಾರದ ಹೊರಗು ಸೇರಿರುತ್ತೆ. ಪರೀಕ್ಷಿತ ಮಹಾರಾಜ ಹೇಳ್ತಾನೆ, ಶುಕಾಚಾರ್ಯರೇ ಇದಂ ಮದಂಗಂ ದ್ರೌಣ್ಯಸ್ತ್ರ ವಿಪ್ಲುಷ್ಟ ಸಂತಾನ ಬೀಜಂ ಕುರು ಪಾಂಡವಾನ. ಇದನ್ನ ಗರ್ಭದಿಂದಲೂ ಸಂರಕ್ಷಣೆ ಮಾಡಿರ್ತಕ್ಕಂಥ ಅವನ ಕಥೆ. ಯಾರಿಗುಂಟು ಯಾರಿಗಿಲ್ಲ ರೀ ಗರ್ಭದೊಳಗೆ ಭಗವಂತನ ಸಾಕ್ಷಾತ್ಕಾರ, ಬಹಳ ಅಪರೂಪ ಅಂತ ಸಾಕಿಸಿ. ಅದಕ್ಕೆ ನನ್ನ ಗರ್ಭದಿಂದ ನನ್ನನ್ನು ರಕ್ಷಣೆ ಸಂರಕ್ಷಿತ ಯೋಗಿ ರಕ್ಷತಿ ಗರ್ಭೆ, ಗರ್ಭದಿಂದ ನನ್ನನ್ನು ರಕ್ಷಣೆ ಮಾಡಿರ್ತಕ್ಕಂಥ ಆ ಭಗವಂತ. ಗುಪ್ತಶ್ಚಕ್ರ ಗದಾಧರ ಅಂತ ನಮ್ಮ ದೇಶಪಾಂಡೆಯವರು ಮುಂಜಾ ನೆನಪು ಮಾಡ್ಕೊಡ್ತಾರೆ. ವಿಷ್ಣು ಸಹಸ್ರನಾಮದೊಳಗೆ ಗುಪ್ತ ಚಕ್ರ ಗದಾಧರ ಅಂತ ಅವನನ್ನು ಸ್ತೋತ್ರ ಮಾಡ್ತಾರೆ. ಗುಪ್ತವಾಗಿ ತನ್ನ ಚಕ್ರದಿಂದ ಪರೀಕ್ಷಿತನನ್ನ ಸಂರಕ್ಷಿಸಿರ್ತಕ್ಕಂಥ ಭಗವಂತ ಅವನನ್ನು ಸ್ಮರಿಸಿಕೊಂಡು ಅವನ ಕಥೆಯನ್ನು ಹೇಳಬೇಕು ಅಂತ ವಿಜ್ಞಾಪನೆ ಮಾಡಿಕೊಂಡಿದ್ದಾರೆ ಶುಕಾಚಾರ್ಯರು. ಪರೀಕ್ಷಿತ ಮಹಾರಾಜನನ್ನು ಕುರಿತು ಈ ಭಾಗವತದ ಉಪದೇಶವನ್ನು ಮಾಡಿದ್ದಾರೆ. ಎಲ್ಲ ಮುನಿ ಮನೀಷಿಗಳು ಅತ್ರಿಹಿ ವಸಿಷ್ಠ ಭೃಗು ಅಂಗಿರಾಹ ಎಲ್ಲ ವಿಶ್ವಾಮಿತ್ರ ಪರಾಶರೌರ್ವಭೃಗವೋ ಅಗಸ್ತ್ಯ ಪುರಸ್ತ್ಯ ಕ್ರತು ಶ್ರೀಮಾನ್ ಹತ್ರಿ ಮರೀಚಿ ಕೌತ್ಸ ಪುಲಃ ಶಕ್ತಿರ ವಸಿಷ್ಠೋಂಗಿರಾಹ ಎಲ್ಲ ಋಷಿಗಳು ಅಲ್ಲಿ ತೆರೆದಿದ್ದಾರೆ. ಅವರ ಸಮ್ಮುಖದಲ್ಲಿ ಪರೀಕ್ಷಿತ ಮಹಾರಾಜನಿಗೆ ಅವರು ಭಾಗವತವನ್ನು ಉಪದೇಶ ಮಾಡ್ತಾ ಇದ್ದಾರೆ. ಪರೀಕ್ಷಿತ ಮಹಾರಾಜ ಕೇಳ್ತಾ ಇದ್ದಾನೆ, ಮರಣೋನ್ಮುಖನಾಗಿರ್ತಕ್ಕಂಥ ಮನುಷ್ಯ ಏನು ಮಾಡಬೇಕು? ಬಂದಿದ್ದು ಗೋವಿಂದಾಚಾರ್ಯ ಒಂದು ಅನುಭವ ಹೇಳ್ತಾರ. ಮುಂಬೈ ಒಳಗೆ ಭಾಗವತ ಹೇಳಿ ಕರೆದಿದ್ರಂತ, ಅಲ್ಲೇ ಕಮಿಟಿಯವರು ಏನು ಭಾಗವತ ಅಂದ್ರೆ ಅಂತ ಕೇಳಿದರು. ಕೆಲವು ಸಲ ಮಂದಿಗೆ ಇವನು ಹೇಳೋದು ಬಹಳ ಕಠಿಣ ಆಗ್ತದೆ. ಸಂಗೀತ ಕಟ್ಟಿಯವರು ಬಂದಿದ್ರು ನಮ್ಮೂರಿಗೆ, ಅವಮಾನ ಜಗದ ಪ್ರಾಣ ಅಂತ ಹಾಡಿದ್ರು. ನಮ್ಮ ಸ್ನೇಹಿತರೊಬ್ಬರು ಅವ್ರ ಹತ್ರ ಕಾರ್ಯಕ್ರಮಗಳ ಮೇಲೆ ಹೋಗಿ ಹೇಳ್ತಾರೆ, ಇದು ಅವಮಾನ ಅವಮಾನ ಅಂತ ಹಾಡು ಹಾಡಿದ್ರಲ್ಲ, ಏನು ಚೆನ್ನಾಗಿ ಹಾಡಿದ್ರು. ಹಂಗ ಭಾಗವತ ಅಂದ್ರೆ ಏನು? ಭಾಗವತ ಅಂದ್ರೆ ಯಾವ ಹೀರೋ ಇದ್ನಲ್ಲ ಅವನು ಸಾಯೋ ಕೊಟ್ಟಿದ್ದ, ಆವಾಗ ಅವನಿಗೆ ಅದರಿಂದ ಹಿಂಗೆ ಎಸ್ಕೇಪ್ ಆಗ್ಬೇಕು ಅಂತ ಹೇಳಿ ಅವರು ಟೆಕ್ನಿಕ್ ಹೇಳ್ಕೊಟ್ರು. ಸೊ ಪ್ರಿಸೈಸ್ಲಿ ದಟ್ ಇಸ್ ವಾಟ್ ಭಾಗವತ ಹಿಂಗೆ. ನಾನು ಸಾಯಲಿಕ್ಕೆ ಹೊಂಟಿಲ್ಲ, ಏನಿಲ್ಲ, ನಮ್ಗೆ ಯಾಕೆ ಬೇಕಿದ್ರು ಅಯ್ಯೋರಿಗೆ ಅದು ಅದರಿಂದ ಹೆಂಗೆ ತಪ್ಪಿಸ್ಕೋಬೇಕು ಅಂತ ಚಿಂತೆ ಇರ್ತದೆ.
ನಾವು ಸಾಯ್ಲಿಕ್ಕೆ ಹೊಂಟಿಲ್ಲ, ಇಟ್ ಇಸ್ ಇರ್ರೆಲೆವೆಂಟ್ ಫಾರ್ ಅಸ್ ಅಂದ್ರೆ ಮನುಷ್ಯ. ಮಹಾಭಾರತದೊಳಗೆ ಬರ್ತದೆ, ಅಹನ್ಯಹನಿ ಭೂತಾನಿ ಗಚ್ಚಂತಿ ಯಮಸಾಧನಂ ಶೇಷಾ ಜೀವಿತುಮಿಚ್ಛಂತಿ ಕಿಮಾಶ್ಚರ್ಯ ಮತಃಪರಂ. ಅವ್ರದೆಲ್ಲ ಸಾವಿನ ನಿಧನವಾದ ಮನೆಯೊಳಗೆ ಪೇಪರ್ ಬಂದ ಕೂಡಲೇ ಒಬ್ಬೊಬ್ರು ಒಂದೊಂದು ಪೇಜ್ ತಕ್ಕೋತಾರಂತ. ಅವ್ರು ಹರಿದ ಹುಡುಗರು ಸ್ಪೋರ್ಟ್ಸ್ ಪೇಜ್ ತಕ್ಕೋತಾರೆ, ಯಾರೋ ಪೊಲಿಟಿಕಲ್ ನ್ಯೂಸ್ ತಕ್ಕೋತಾರೆ. ಇವು ವಯಸ್ಸಾಗುತ್ತೆ ಇರ್ತಾವಲ್ಲ, ನಿಧನ ಆಗ್ತಿ ತಕ್ಕೊಂಡು ಹೋಗ್ತಿರ್ತಾರೆ. ಯಾರ್ಯಾರು ನಮ್ಮ ಸ್ನೇಹಿತರು ಯಾರ್ಯಾರು ಯಾರ್ಯಾರು ಇರ್ತಾರ, ಹಂಗ ನಮ್ದು ಎಂದು ಪಾಳಿ ಬರ್ತದೆ. ವಯಸ್ಸಾದವ್ರಿಗೆ ಬರ್ತದೆ ಅಂತಿಲ್ಲ, ಸಾಲ ಯಾರಿಗೆ ಬೇಕಾದ್ರೂ ಯಾವಾಗ ಬೇಕಾದ್ರೂ ಬರ್ಬೋದು. ಅದಕ್ಕ ಭಗವದ್ಗೀತಾ ಜೀವನ ಶಾಸ್ತ್ರ ಜೀವನವನ್ನು ಮಾಡೋ ಬಗ್ಗೆಯನ್ನು ಹೇಳಿಕೊಡ್ತದೆ. ಭಾಗವತ ಮರಣ ಕಾಲದೊಳಗೆ ಏನ್ ಮಾಡಬೇಕು ಮನುಷ್ಯ, ಒಂದೇ ನಾಣ್ಯದ ಎರಡು ಮುಖಗಳು, ಒಂದು ಬಿಟ್ಟು ಒಂದಿಲ್ಲ. ಆದ್ದರಿಂದ ಜೀವನದ ಬಗ್ಗೆ ಹೇಳ್ತಕ್ಕಂತಹ ಭಗವದ್ಗೀತಾದೊಳಗ ಮರಣದ ಬಗ್ಗೆಯೂ ಬರ್ತದೆ. ಆತ್ಮನಿತ್ಯತ್ವವನ್ನು ಸಮರ್ಥನೆ ಮಾಡಿದ್ದಾರೆ ಎರಡನೇ ಅಧ್ಯಾಯದಲ್ಲಿ. ಮರಣದ ಬಗ್ಗೆ ತಿಳಿಸಿಕೊಡ್ತಕ್ಕಂತಹ ಭಾಗವತದೊಳಗ ಜೀವನ ಹೆಂಗ್ ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ. ಆದ್ದರಿಂದ ಈ ವಿಷಯವನ್ನ ಲಕ್ಷ್ಯ ಇಟ್ಟು ಕೇಳಬೇಕು. ಒಂದಲ್ಲ ಒಂದು ದಿವಸ ನಮಗೆಲ್ಲರಿಗೂ ಉಪಯೋಗಕ್ಕೆ ಬರುವಂತಹದ್ದು. ಖಾಸಗಿ ಮ್ಯಾನ್ ಮನೆಗೆ ಇಲ್ಲೇ ಹೇಳಿದ್ದನ್ನ ನಾನು ಹೇಳ್ತಾ ಇಲ್ಲ, ನಮಗೆ ಯಾವ್ದು ರೆಲೆವೆಂಟ್ ಅದನ್ನು ಮೊದಲು ಹೇಳ್ತೀನಿ, ಅದನ್ನು ಮರಿಬಾರ್ದು. ನಾನು ಶಾಸ್ತ್ರ ಏನ್ ಹೇಳ್ತದೆ ಅಂತ, ನಾನು ಸಾಯ್ತೀನಿ ಅಂತ ನನಗೆ ಗೊತ್ತಾದ ಮೇಲೆ ಖಾಸಗಿ ಮ್ಯಾನ್ ಮನೆಯೊಳಗೆ ಸ್ವಲ್ಪ ತಿಳುವಳಿಕೆ ತಗೋಬೇಕು ಅಂದ್ರೆ ಗರ್ಭಹಸ್ತ ಚಾಪಿ ಈಗಿರೋ ಗರ್ಭ ಅಂದ್ರೆ ಮತ್ತೆ ಗೋರಿಗೆ ಕರ್ಕೊಂಡು ಹೋಗಬೇಕಾಗಿಲ್ಲ. ಮನೆಯೊಳಗೆ ಒಂದು ಚಾಪಿದ್ರೆ ಚಾಪಿ ಮೇಲೆ ಹಾಕಿ ಚಾಪಿ ಮೇಲೆ ಹತ್ತಿರ ತುಳಸಿ ಗಂಧ ಸಂಕೋಚ ಮಾಡ್ಕೋಬಾರ್ದು. ಏನು ಆ ಹೊತ್ತಿನಾಗ ಮರಣ ಬರಲಿಲ್ಲಲ್ಲ, ನಕ್ಕೋತ ಎದ್ದು ಕೂಡಿ ಎಂದು ಕೂತು ತುಳಸಿಗೆ ನಮಸ್ಕಾರ ಮಾಡಿ ಗಂಗಾಗೆ ನಮಸ್ಕಾರ ಮಾಡಿ ಮತ್ತೆ ಹೋಗ್ರಿ, ಏನ್ ತಪ್ಪಿಲ್ಲ. ಅದು ಮರಣ ಬಂದ್ರೆ ಮರಣ ಕಾಲದೊಳಗೆ ಏನ್ ಮಾಡಬೇಕು ಅಂತ ಭಾಗವತ ಹೇಳ್ತಾರೆ. ಆ ಮಾರ್ಗವನ್ನು ನಾವು ಅನುಸರಿಸಿದ್ರೆ ನಮ್ಗೆ ಸದ್ಗತಿ ಆಗ್ತದೆ. ಪರೀಕ್ಷೆ ಮಹಾರಾಜನಿಗೆ ಇಷ್ಟೇ ಎರಡೇ ನಾವು ನೆನಪಿಟ್ಕೊಳ್ಬೇಕಾಗಿತ್ತು. ಒಂದು ಹಾಸಿಗೆ ಮ್ಯಾಲೆ ಇರಬಾರದು, ಸಾಧ್ಯ ಆದರೆ ನಮಗೆ ಎಚ್ಚರಿದ್ರೆ ನಮ್ಮ ಮಕ್ಕಳು ನಮ್ಮ ಮಾತು ಕೇಳಿದ್ರೆ. ಎರಡನೇದು ಮನಸ್ಸಿನೊಳಗೆ ಭಗವಂತನ ನಾಮಸ್ಮರಣೆ. ಜನ್ಮಲಾಭ ಪರಃಪುಂಸಾಂ ಅಂತೇ ನಾರಾಯಣ ಸ್ಮೃತಿ ಭಾಗವತ. ಈ ಜನ್ಮದ ಪರಲಾಭ ಏನು ಅಂದ್ರೆ ಅಂತ್ಯಕಾಲದೊಳಗೆ ನಾರಾಯಣ ಸ್ಮರಣೆ ಭಗವಂತನ. ಏ ಅಷ್ಟು ಮಾಡಿದ್ರೆ ಆತಲ್ರಿ, ಯಾರು ಜಾಲಿ ಆಗಿದ್ರಲ್ಲ, ಕಡಿಕೊಂಡು ಟೇಪ್ ರೆಕಾರ್ಡರ್ ಹಾಕಿ ಕೊಡ್ತದ, ಅದ್ರೊಳಗೆ ರೆಕಾರ್ಡ್ ಮಾಡಿ ಮಗನ ಆನ್ ಮಾಡುವ ಅಂತ ನಾರಾಯಣ ನಾರಾಯಣ ಅಂತಾರೆ, ಮೋಕ್ಷ ಕರ್ಕೊಂಡು ಬರ್ತಾರೆ. ಕಫ ಪಿತ್ತ ವಾತೈಹಿ ಕಂಠಾವರೋಧನ ವಿಧೌ ಸ್ಮರಣಂಕುತಸ್ತೆ ಭಾಗವತ. ಅವೆಲ್ಲ ರೋಗಗಳು ಈ ಮಹಾಭಾವನನ್ನ ಕರ್ಕೊಂಡು ಹೋದ ಕೀರ್ತಿ ನಮ್ದಾಗ್ಲಿ ಅಂತ ಲೈನ್ ಹಚ್ಚಿಟ್ಟಿರ್ತಾವ. ಕ್ಯಾನ್ಸರ್ ಒಂದು ಮತ್ತೊಂದು, ಅವ್ರು ಏನಾಗಿತ್ರಿ ಕ್ಯಾನ್ಸರ್ ಆಗಿತ್ತು, ಅವ್ರಿಗೇನಾಗಿತ್ರಿ ಅವ್ರಿಗೆ ಅಲ್ಸರ್ ಇತ್ರಿ, ಅವ್ರಿಗೇನಾಗಿತ್ರಿ ಅಂದ್ರೆ ಏನಾಗಿತ್ತು ನೋಡ್ರಪ್ಪ, ಹೆಂಡ ಇದ್ರು ಪಟ್ಟಣ ಹೋಗಿಬಿಟ್ರು, ಅದು ಬ್ರೈನ್ ಸ್ಟಾಪ್ ಆತಂತ, ಎಲ್ಲೋ ಲಕ್ಷಕ್ಕೊಬ್ರಿಗೆ ಕೋಟಿಗೊಬ್ರಿಗೆ ಆಗ್ತದಂತ, ಆಲ್ ಆಫ್ ದ ಸಡನ್ ಬ್ರೈನ್ ಆಕ್ಟಿವಿಟಿ ಸ್ಟಾಪ್ ಆಗಿ ಮನುಷ್ಯ ಹೋಗಿರ್ತಾರೆ. ತುಂಬಾ ವಿವರಣೆ ಏನ್ ನಿಜವಾದ ಅಂಶ, ಆ ವರ್ಷ ಮುಗಿದು. ಅವಾಗ ಹೆಂಗ ನಾವು ಇಡೀ ದಿವಸ ಏನ ವಿಚಾರ ಮಾಡಿರ್ತೀವಿ ಅದಕ್ಕೆ ಸಂಬಂಧಪಟ್ಟದ್ದು ಕನಸು ಬೀಳ್ತಾವ. ಲಾಟ್ರಿ ಹೊಡೆದಂಗ ಕನಸು, ಶೇರ್ ಪ್ರೈಸ್ ಏರದಂಗ ಕನಸು, ಎಲ್ಲ ಕಳ್ಕೊಂಡಂಗ ಕನಸು. ಯಾಕಂದ್ರೆ ದುಡ್ಡಿನ ಸಂಪಾದನೆ ಒಳಗೇನೆ ಮನಸ್ಸು ಹಾಕಿದವನಿಗೆ, ಆ ದುಡ್ಡಿನೊಳಗೆ ಬಹಳ ಆದಂಗ, ದುಡ್ಡಿನೊಳಗೆ ಕೊರತೆ ಆದಂಗ, ಅರಮನೆಯೊಳಗಿದ್ದಂಗ, ಗುಡಿಸಲದೊಳಗಿದ್ದಂಗ, ಎದುರಾಗ ಹಗಲು ಕಳೆದಿರ್ತೀವಿ ಅದಕ್ಕೆ ಸಂಬಂಧಪಟ್ಟ ಕನಸು.
ಎದುರಾಗ ಜೀವನ ಕಳೆದಿರ್ತೀವಿ, ಅದಕ್ಕೆ ಸಂಬಂಧಪಟ್ಟದ್ದೇನೆ ಅಂತ ಕಾಣ್ತಗುರು. ಸಂತತಂ ಚಿಂತೆಯೇನಂತಂ ಅಂತ ಕಾಲೇ ವಿಶೇಷತಃ. ತಾಯೋ ಮುಂದ ಕರ್ 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 ಅಂತ ಪ್ರಾಣ ಬಿಡ್ತ. ಏನಂತ ಮಕ್ಕಳ ಹತ್ರ ಹತ್ರ ಬಂದು ನೋಡ್ತಾರ, ಕರ ಕಸುವರಿಗೆ ತಿಂತದ ಲಕ್ಷ ಹತ್ತಲಾರ. ಕ್ಷುಲ್ಲಕ ವಿಷಯಗಳಲ್ಲಿ ಮನಸ್ಸು ನಾವು ಕೊಟ್ವಿ ಅಂದ್ರೆ ಅಂತ್ಯಕಾಲದೊಳಗ ಕ್ಷುಲ್ಲಕ ವಿಷಯಗಳನ್ನು ಧ್ಯಾನಿಸೋದೇ ಆಗಿತ್ತು. ಆದ್ದರಿಂದ ದೊಡ್ಡದರ ಕಡೆಗೆ ಲಕ್ಷ್ಯವನ್ನು ಭಗವಂತನನ್ನ ಸ್ಮರಣೆ ಮಾಡೋದು ನೋಡ್ರಿ. ಕೆಲವರು ನೋಡ್ರಿ ಕೂತಲ್ಲಿ ನಿಂತಲ್ಲಿ ದೇವರ ಹೆಸರು ಹೇಳ್ತಿರ್ತಾರೆ. ಮಾದುಕ್ ನೀವು ಬಂದು ಕೂತ್ರೆ ನಿಮ್ಮ ಹೆಸರಲ್ಲ ಕೃಷ್ಣ ಅಂತ. ಮಾದು ಮಗ್ಗದಾಗ ಕೂತೀನಿ ನನ್ನ ಹೆಸರು ಅನ್ಬಾರ್ದೇನೋ. ನೀನು ಕೂಡು, ಇನ್ನೊಬ್ರು ಕೂಡು, ಯಾರು ಕೂಡದೇ ಇರಲಿ, ನಮ್ಮ ಬಾಯಾಗ ಬರು ಬಂದೆ ಆ ಸ್ವಾಮಿ. ಇದನ್ನು ಯಾರು ಅಭ್ಯಾಸ ಮಾಡ್ಕೋತಾರ? ಕೃಷ್ಣಾಯನ ಬಾರದೆ ಕೃಷ್ಣನ ನೆನೆದರೆ ಕಷ್ಟವು ಪರಿಹಾರ. ಕೃಷ್ಣ ಕೃಷ್ಣ ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ, ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ ಕೃಷ್ಣನ ನೆನೆದರೆ ಕಷ್ಟವು ಪರಿಹಾರ. ಕೃಷ್ಣ ಕೃಷ್ಣ ಯನ ಬಾರದೆ ಕೃಷ್ಣನ ನೆನೆತಾ ಇದೆ ಅಂದ್ರೆ ಅಂತ್ಯಕಾಲಕ್ಕೆ ಮನಸ್ಸಿನಿಂದ ನೆನೆದು ನಾಲ್ಕು ಮಂದಿ ನೋಡ್ತಾರ ಅಂತ ನೆನೆದೆ. ಯಾಕಂದ್ರ ಇವರು ಹೊಗಳವರು ಕೆಗಳವರು ಯಾರೂ ಇರಲಿಲ್ಲ, ಇವ್ರನ್ನೆಲ್ಲ ಬಿಟ್ಟು ಹೊಟ್ಟಿಲ್ಲ. ಇಟ್ ಇಸ್ ಜಸ್ಟ್ ಮ್ಯಾಟರ್ ಆಫ್ ಟೈಮ್. ಆ ಅಗಾಧವಾದ ಕಾಲದ ಟೈಮ್ ಲೈನ್ ಅಂತ ಹೇಳ್ತಾರಲ್ಲ, ಅದರೊಳಗೆ ನಾವಿರೋ ಒಂದು 100 ವರ್ಷ ಎಷ್ಟ್ರಿ ಅದು? ನಕ್ಕಿ ಬಹಳ ಸಮಯ ಇಲ್ಲ ನಮಗೆ. ಏನರೇ ಅಂತ್ಯಕಾಲಕ್ಕೆ ನಮಗೆ ಸ್ಮರಣಕ್ಕೆ ಬರಲೇಬೇಕು ಅಂತ ಮನಸ್ಸಿನೊಳಗೆ ಒಂದು ಇಚ್ಛಾ ಇದ್ರೆ ಈ ಕ್ಷಣದಿಂದ ಪ್ರಯತ್ನ ಶುರುವಾಗುತ್ತೆ. ಇದನ್ನು ನಾನು ಹೇಳ್ತಾ ಇರೋ ಕಾಲಕ್ಕೆ ಒಂದು ಕಡೆಗೆ ಕೃಷ್ಣನ ಮನಸ್ಸಿನೊಳಗೆ ನೆನೆಸ್ಬಿಡ್ರಿ, ಸ್ವಾಮಿ ನೀನು ಉಳಿದ್ಬಿಟ್ಟು ನನ್ನ ಮನಸ್ಸಿನ. ಭಾಗವತದ ಮಂಗಳಾಚರಣ ಪತ್ರಿಕೆಗಳು ಹೇಳ್ತಾರೆ, ಸದ್ಯೋ ಹೃದಿ ಅವರುದ್ಯ ಚೇತ್ರ ಕೃತಿಭಿ ಶುಶ್ರೂಷುಭಿ ತತ್ಕ್ಷಣಾತ್. ಭಾಗವತದ ಫಲ ಏನು? ತತ್ಕ್ಷಣ ನೀವು ಭಾಗವತ ಕೇಳ್ತಾ ಇರೋ ಕ್ಷಣದೊಳಗ ಆ ಘಳಗಿ ಒಳಗ ಸದ್ಯ ಹೃದಿ ಅಭಿವೃದ್ಧತೆ ಭಕ್ತಿಪಾಶದಿಂದ ಭಗವಂತನನ್ನ ನಿಮ್ಮ ಹೃದಯದೊಳಗೆ ಕಟ್ಟಿ ಹಾಕ್ತೀನಿ. ಲಕ್ಷ್ಮೀನಾರಾಯಣರು ನಿಮ್ಮ ಹೃದಯವನ್ನ ತಮ್ಮ ಆವಾಸ ಸ್ಥಾನವಾಗಿಸ್ಕೊಳ್ತಾರೆ. ಅದು ವೈಕುಂಠ ಆಗ್ತದೆ. ಎಲ್ಲೇ ಭಗವಂತನ ವಾಸಸ್ಥಾನ ಇರ್ತದ, ಆನಂದಮಯನಾದ ಸ್ವಾಮಿ ಸನ್ನಿಹಿತನಾಗ್ತಾನೆ, ಅಲ್ಲೇ ದುಃಖಕ್ಕೆ ಅವಕಾಶ. ಜೀವನದೊಳಗೆ ಏನಾದ್ರೆ ಮನಸ್ಸಿಗೆ ಬಹಳ ತ್ರಾಸ ಆಗ್ತದೆ, ಟ್ರೈ ಮಾಡಿ ನೋಡ್ರಿ, ಇದನ್ನ ಅನುಭವಿಸಿದ ಸತ್ಯ. ನಿಮಗೆ ಮಂತ್ರಗಳು ಬರೋದಿಲ್ಲ, ವೇದಗಳು ಗೊತ್ತಿಲ್ಲ, ದಾಸರಾಯ ಮಾಡಿದ ಯಾವುದರ ಪದ್ಯ ಹಾಡು ಪೂರ್ತಿ ಮನಸ್ಸಿನಿಂದ ಉಚ್ಚ ಕಂಠದಿಂದ ಭಗವಂತನ ನಾಮಸ್ಮರಣೆ ಮಾಡಿ ದುಃಖ ಹೇಳ ಹೆಸರಿಲ್ಲ ಬಂದ್ಬಿಟ್ಟು. ಯಾಕಂದ್ರೆ ಆನಂದಮಯ ಅವ ಬಂದು ಇಲ್ಲೇ ಹೃದಯದೊಳಗೆ ವ್ಯಾಪಿಸಿಬಿಟ್ಟ ಅಂದ್ರೆ ದುಃಖಕ್ಕೆ ಏನೇನೇನೇನು ಜಾಗನೇ ಇಲ್ಲ. ಇದನ್ನು ಭಾಗವತ ಸದ್ಯ ಹೃದಿ ಅವರು ಅಂತ ಭಗವಂತನ ಸ್ಮರಣೆ ಧ್ಯಾನ ಅದನ್ನ ಹೇಳ್ತಾ ಇದ್ದಾರೆ. ಅವನು ಕೇಳ್ತಾನೆ, ಸಾವಿನ ಸಮ್ಮುಖದೊಳಗ ಕಿಂ ಜಾಪ್ಯಂ ಕಿಂ ಶ್ರೋತವ್ಯಂ. ಮನುಷ್ಯ ಸಾಯೋ ಸಾವಿಗೆ ಸಮ್ಮುಖನಾದ ಮನುಷ್ಯ ಏನನ್ನು ಕೇಳಬೇಕು, ಏನನ್ನು ಜಪ ಮಾಡಬೇಕು, ಏನನ್ನು ಧ್ಯಾನಿಸಬೇಕು ಅಂತ ಕೇಳ್ತಾ ಇದ್ದಾನೆ. ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅಂತ ಉತ್ತರ ಕೊಡ್ತಾರೆ. ಬೇಕಾದಷ್ಟವಪ್ಪ. ಆದ್ರೆ ಅಪಶ್ಯತಾನ್ ಆತ್ಮತತ್ವ ಗೃಹೇಶು ಗೃಹಮೇಧಿನ. ಆತ್ಮತತ್ವ ಗೃಹಮೇಧಿನ ಮೇಧಾಂಧ್ರ ಬುದ್ಧಿ. ಎಲ್ಲ ಸಂಸಾರದೊಳಗ ಇಂದ್ರಿಯಗಳ ತೃಪ್ತಿಗೆ ಏನೇನು ಬೇಕು ಅದರೊಳಗೆ ಬುದ್ಧಿ ಹಾಕ್ತಾನೆ ಮನುಷ್ಯ. ಅಪಶ್ಯತಾನ್ ಆತ್ಮತತ್ವ ಆತ್ಮತತ್ವ ಸೆಲ್ಫ್ ಪರಮಾತ್ಮ ತತ್ವ
ಆತ್ಮ ಕೊಡೆಯಲಾಗಿರ್ತಕ್ಕಂತಹ ಪರಮಾತ್ಮ ಇದನ್ನು ಒಂದು ಬಿಟ್ಟು ಎಲ್ಲ ಕಡೆ ಲಕ್ಷ್ಯ ಹಾಕ್ತಾರೆ. ಹೌದು ಅಲ್ಲೋ ನೋಡ್ರಿ, ಸಣ್ಣವರಿದ್ದಾಗ ಆಟ ತಿಂದು ಸ್ವಲ್ಪ ತಾರುಣ್ಯ ಬಂತು ಅಂದ್ರೆ ಹುಡುಗ ಕಾಲೇಜ್ನೊಳಗ ಪಿರಿಯಡ್ ಅಬ್ಸೆಂಟ್ ಮಾಡಿ ಪ್ಯಾರ್ಟಿ ಒಳಗೆ ತಿರೋ ಅಂತ ಅಡ್ಡಾಡ್ತಿರ್ತಾರೆ. ಅವ್ರ ಹಿಂದೆ ಇವರು, ಇವರಿಂದ ಅವ್ರು ಚಪ್ಪಲಿ ಸವಿಯೋ ಬಂದು ಮುಂದೆ ಹಿಂತಿರುಗಿ ನೋಡಿದಾಗ ಯಾಕೆ ಹಿಂಗೆ ಮಾಡ್ತಿದ್ವಿ ನಾವು ಅಂತ ನಾವೇ ಆಶ್ಚರ್ಯ ಪಡ್ತೀವಿ. ಆದ್ರೆ ಅವಾಗ ಕಣ್ಣಿಗೆ ಕಾಮಣೆ ಆಗಿರ್ತದೋ, ಒಳಗ ಉರಿ ಹಾಕ್ತಿರ್ತದೋ, ತಿರುಗುದ ತಿರುಗುದು ಗೆಳತಿಯರು ಗೆಳೆಯರು ಮನೆಗೆ ಬರ್ತಾರ ನೋಡ್ರಿ ಎಲ್ಲಿಗೆ ಹೋಗ್ತೀವಿ, ಏ ಎಲ್ಲಿಲ್ಲ ಇಲ್ಲ ಹಂಗ ಹೋಗುದು ಹಂಗ ಅವ್ರು ಇವ್ರು ನೋಡುದು ಇವ್ರು ಅವ್ರು ನೋಡುದು ಇಷ್ಟೇ ಸುಖ. ಆಮೇಲೆ ವೃದ್ಧಾಪ್ಯ ಚಿಂತ ಎಲ್ಲ ನಮ್ಮ ಮಕ್ಕಳಿಗೆ ಮಾಡಿದ್ವಿ ಬಡ್ಕೊಂಡು ಮಾಡ್ತಾರೆ ಹೆಂಡತಿ ಗಂಡ ಗಂಡ ಹೆಂಡತಿ ಅವರಷ್ಟಕ್ಕೆ ಅವ್ರು ಇದ್ದು ಬಿಟ್ಟಾರೆ ಭರಿಸ್ಲಿಕ್ಕಿಲ್ಲ. ಈಗ ಮನೆಯೊಳಗೆ ನಮ್ಮನ್ನ ಅಲಕ್ಷ್ಯ ಮಾಡ್ತಾರೆ, ಅವ್ರಿಗೆ ನಮಗೆ ಅವಮಾನ ಮಾಡ್ತಾರೆ, ಅವ್ರಿಗೆ ಎಲ್ಲಿ ಹೋಗ್ಬೇಕು, ಇವ್ರು ನಮ್ಮನ್ನ ಸ್ವಚ್ಛ ಮಾಡಿದ್ರೆ ಎಲ್ಲಿರ್ಬೇಕು, ಮಂದಿ ಅವಮಾನ ಮಾಡಿದ್ರೆ ಅಷ್ಟು ದುಃಖ ಆಗ್ಬೋದು. ನಮ್ಮವರು ಅಂತ ನಾವು ಯಾರನ್ನು ತಿಳ್ಕೊಂಡಿರ್ತೀವಿ, ನಮ್ಮ ಮಕ್ಕಳು, ನನ್ನ ಹೆಂಡತಿ, ನನ್ನ ಗಂಡ, ನನ್ನವರು. ತೈಮೇವ ಸ್ಥಿತ ಯುದ್ಧೆ ಪ್ರಾಣಾನ್ ತ್ಯಕ್ತ ಧನಾನಿತ್ಯ ಅಂತ ಗೀತಾದೊಳಗೆ ಅರ್ಜುನ ಹೇಳ್ತಾನೆ. ಇವರಪ್ಪ ನನ್ನವರು, ಏಷಾ ಮತ್ತೆ ಕಾಂಕ್ಷಿತಮ್ಮನೋ ರಾಜ್ಯಂ ಸುಖ ಭೋಗಾನಿತ್ಯ. ಅಲ್ಲೆಲ್ಲನೂ ಶಬ್ದದೊಳಗೆ ಒಂದು ಒತ್ತದ ಎಂಫಸಿಸ್. ಇವ್ರು ಹಿಂಗಂದ್ಬಿಟ್ರು, ಆ ಇವರು ಅನ್ನೋ ಶಬ್ದಕ್ಕೆ ನೀವು ಅರ್ಥ ಏನು ಅಂತ ಕೇಳಿಬಿಟ್ಟು ಒಂದು ದೊಡ್ಡ ಪುಸ್ತಕನೇ ಆಗಿಬಿಡ್ತು. ಎಲ್ಲ ನಾನು ಮಾಡಿದ್ದೆ, ಅವ್ರು ಹಿಂಗ್ ಮಾಡಿದ್ರು, ಎತ್ತಿದೆ ಅದಕ್ಕೆ ಆ ಶಬ್ದಕ್ಕೆ ವೃದ್ಧಾಪ್ಯ. ಇಷ್ಟೇ ಅಲ್ರಿ, ಚಿಂತಕ್ಕೆ ಇನ್ನೊಂದು ಆಯಾಮ ಅದ ವೃದ್ಧಾಪ್ಯದೊಳಗೆ. ಆ ಟಿವಿ ಒಳಗೆ ನೋಡ್ತಿರ್ತೀವಿ ಆಫ್ರಿಕನ್ ಜಂಗಲ್ದೊಳಗೆ ಅವ್ಯಾವೋ ಅಡ್ಡಾಡ್ತಿರ್ತಾವ ಪಾಪ ಮೆಟ್ಟಿಗಿನ ಚರ್ಮದ ಪ್ರಾಣಿ ಚಿಗುರಿ ಪಗುರು ಹಿಂದಿನಿಂದ ಒಂದು ಹುರಿದು ಕರೆದು ಹಾರಿದ್ದು ತಿಂತದವ್ರು ಹಂಟಿ ಅಂತ ವಿಡಿಯೋ ಕ್ಯಾಸೆಟ್ ಮಾಡ್ಬೇಕಲ್ಲ, ಅದು ಆ ಟೇಸ್ಟ್ ಇದೆ ಅವ್ರಿಗೆ ಅವನ್ನೇ ನೋಡಲಿ ಅಂತ ಹೇಳಿ ಅಂಥದ್ದೊಂದೇನ್ರಿ ಆಗಿ ನಾವು ಹುಟ್ಟಿರುತ್ತೆ ಮುಂದಿನ ಜನರು ಏನು ಮರಣಕ್ಕೆ ಸಮೀಪ ಬರ್ತಿರ್ತಾರಲ್ಲ ಅವ್ರಿಗೆ ಬರ್ತಾರೆ ಎಲ್ಲ ಇಂಥ ವಿಚಾರ. ಅಥವಾ ಹರೆಯದ ವಯಸ್ಸಿನೊಳಗೂ ಸ್ವಲ್ಪ ಅಸಾಧಾರಣ ಮೆಚುರಿಟಿ ಇರ್ತದೆ ಇತ್ತೀಚೆಗೆ ಗುರುವನ್ನು ನೋಡುವಂತ ಅಂತವ್ರಿಗೆ ಬರ್ತಾರೆ. ಮುಂದಿನ ಜನ್ಮದೊಳಗೆ ಇಂಥದ್ದೇನಾದರೂ ಒಂದು ಕ್ಷುದ್ರ ಜನ್ಮ ಬಂದು ಹಿಂಸೆ ಪಡೋ ಹಂಗಾದ್ರೆ ಏನಿದೆ ಸತ್ತ ಮೇಲೆ ಏನಾಗ್ತೀನೋ ಗೊತ್ತಿಲ್ಲ ಚಿಂತ. ಆಟದೊಳಗೆ ಕೆಲವು ವರ್ಷ, ಹರೆಯದೊಳಗೆ ಕೆಲವು ವರ್ಷ, ಚಿಂತೆ ಒಳಗೆ ಕೆಲವು ವರ್ಷ ಮುಗಿಸ್ತ ಭಗವಂತನ ನಾಮಸ್ಮರಣ. ಕೋಪಿ ನಾಸಕ್ತ ಪರಮೇ ಬ್ರಹ್ಮಣಿ ಕೋಪಿ ನಾಸಕ್ತ, ಇಂಥ ಒಂದು ಜೀವನವನ್ನ ಮನುಷ್ಯ ಕಳೀತಾ ಇದ್ದಾನೆ. ಆದ್ದರಿಂದ ಅವನಿಗೆ ಹೇಳ್ತಾರೆ ಪರೀಕ್ಷೆ ಮಹಾರಾಜನಿಗೆ ಧ್ಯಾನ ಮಾಡಬೇಕು. ಧ್ಯಾನ ಮಾಡ್ಲಿಕ್ಕೆ ಏನು ಮಾಡಬೇಕು? ಜಿತಶ್ವಾಸ ಜಿತೇಂದ್ರಿಯ ಅವನಿಗೆ ಗಂಗೆಯಲ್ಲಿ ಸ್ನಾನ ಮಾಡಿವ, ಕುಳಿತುಕೋ ಆಸನದಲ್ಲಿ ಕುಳಿತುಕೋ, ಪ್ರಾಣಾಯಾಮ ಮಾಡು, ಧ್ಯಾನವನ್ನು ಹೇಳಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ದ್ವಿತೀಯ ಸ್ಕಂಧದಲ್ಲಿ ಧ್ಯಾನದ ವಿಸ್ತೃತವಾಗಿರ್ತಕ್ಕಂಥ ವರ್ಣನೆ. ಪರೀಕ್ಷಿತ ಧ್ಯಾನದೊಳಗ ಎರಡು ಬಗೆ ಅಂತ ಹೇಳ್ತಾರೆ, ಒಂದು ವಿರಾಟ್ ರೂಪದ ಧ್ಯಾನ, ಇನ್ನೊಂದು ಸೂಕ್ಷ್ಮ ರೂಪದ ಚಿಂತನೆ. ವಿರಾಟ್ ರೂಪ ಅಂತಂದ್ರೆ ಪಾತಾಳ ಭೀತಸ್ಯ ಹಿ ಪಾದಮೂಢಂ ಅಂತ ವರ್ಣನೆ ಬರ್ತಾ ಇದೆ. ಪಾತಾಳದಿಂದ ಹಿಡಿದು 14 ಲೋಕಗಳು ಭಗವಂತನನ್ನ ಆಶ್ರಯಿಸಿವೆ ಅಂತಕ್ಕಂಥ ಚಿತ್ರ. ಪಾತಾಳಂ ಅಸ್ಯ ಪಾದಮೂಢಂ, ಪಾತಾಳವು ಇವನ ಪಾದಮೂಲವನ್ನು ಆಶ್ರಯಿಸಿದೆ ಅನ್ನುವಲ್ಲಿಂದ ಆರಂಭ ಮಾಡಿಕೊಂಡು ವಿಸ್ತೃತವಾಗಿರ್ತಕ್ಕಂಥ ಪಾತಾಳ ಮೇತಸ್ಯ ಹಿ ಪಾದಮೂಲಂ ಪಠಂತಿ ಪಾರ್ಷ್ಣಿ ಪ್ರಪದೇ ರಸಾತಲಂ ಮಹಾತಲಂ ವಿಶ್ವಸ್ತೋತ ಗುಲ್ಪೌ
ತಲಾತಲಂ ವೈ ಪುರುಷಸ್ಯ ಜಂಘೇ. ಪರಮಾತ್ಮನ ಪಾದದ ಕೆಳಭಾಗ ಪಾತಾಳ, ಪಾದ ಮೇಲ್ಭಾಗ ರಸತಳ, ಎರಡು ಗುಲ್ಫ ಮಹಾತಳ, ಮೊಣಕಾಲು ತಲಾತಳ, ಎರಡು ಜಾನು ಅಂದ್ರೆ ಸುತಳ, ಎರಡು ತೊಡೆ ವಿತಳ ಅತಳ, ಜಘನ ಮಹಿತಳ, ನಾಭಿ ಆಕಾಶ, ಎದೆ ಸ್ವರ್ಗಲೋಕ, ಮುಖ ಜನೋಲೋಕ, ಹಣೆ ತಪೋಲೋಕ, ಶಿರಸ್ಸು ಸತ್ಯಲೋಕ. ಹಿಂಗೆ 14 ಲೋಕಗಳು ಭಗವಂತನನ್ನ ಆಶ್ರಯಿಸಿದೆ ಅಂತ ಧ್ಯಾನ ಮಾಡಬೇಕು. ಆಚಾರ ನೀವು ಮಾಡ್ತೀರೇನು ಧ್ಯಾನ? ಯಾಕೆ ಪ್ರಶ್ನೆ ಕೇಳ್ತೀನಿ ಅಂದ್ರೆ, ಮನುಷ್ಯರಿಗೆ ಯಾರಿಗೂ ಈ ಧ್ಯಾನ ಮಾಡೋದು ಸಾಧ್ಯ ಇಲ್ಲ. ಏ ಅದೇ ಹೇಳ್ತೀರಿ, ನಾವೆಲ್ಲ ಮಾಡಿರ್ಬೋದು, ನಿಮ್ಗೇನು ಗೊತ್ತು ನಾವು ಮಾಡಿಲ್ಲ ಅಂತ ಹೇಳಿ? ನಮ್ಗೆ ಗೊತ್ತು. ಯಾಕಂದ್ರೆ 14 ಲೋಕಗಳನ್ನ ಭಗವಂತನ ಶರೀರ ಅಂತ ಭಾವಿಸಿ ವಿರಾಟ್ ರೂಪದ ಚಿಂತನೆ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. 14 ಲೋಕದ ಹೆಸರು ಹೇಳ್ರಿ ನಮ್ಗೆ, ಆಮೇಲೆ ಅವು ಹೆಂಗವ ಹೇಳ್ರಿ, ಅವು ಭಗವಂತನಲ್ಲೇ ಆಶ್ರಯಿಸಿಕೊಂಡು ಹೆಂಗವ ಅನ್ನೋ ಪ್ರಶ್ನೆ ಮುಂದಿದ್ ಬಹಳ ಮುಂದಿದೆ, ಅದು ಹೋಗುದಿಲ್ಲ. ಮತ್ತ ನಿಮ್ಮನ್ನು ಕೇಳ್ತೀನಲ್ಲ, ನನಗ್ ಗೊತ್ತದ ಏನು, ಈ 14 ಲೋಕಗಳನ್ನ ಚಿಂತಿಸೋದು, ಒಂದು ಪೃಥ್ವಿದೇ ಸಂಪೂರ್ಣ ಕಲ್ಪನೆ ನಮ್ಮ ಮನಸ್ಸಿಗೆ ಬರುವುದಿಲ್ಲ. 14 ಲೋಕಗಳನ್ನ ಚಿಂತಿಸಿ ಆ ಲೋಕಗಳು ಭಗವಂತನನ್ನು ಆಶ್ರಯಿಸಿವೆ ಅಂತ ಆಯಾ ಸ್ಥಾನಗಳನ್ನು ಭಗವಂತನ ಆಯಾ ಅವಯವಗಳನ್ನು ಚಿಂತಿಸ್ತಕ್ಕಂಥದ್ದು ಇದು ನಮಗೆ ಅಶಕ್ಯ. ಮತ್ತಂದ್ರೆ ಯಾಕೆ ಹೇಳಿಕೊಡ್ತೀವಿ ಅಂದ್ರೆ ಭಾಗವತದೊಳಗೆ ಹಿಂಗೆ ಅದ ಹೇಳಿಕೊಡ್ತೀನಿ, ಇನ್ಫಾರ್ಮೇಶನ್ ಫಾರ್ ಯುವರ್ ಇನ್ಫಾರ್ಮೇಶನ್, FYI. ನಿಮಗೆ ಬೇಕಾಗಿದ್ದನ್ನು ಮುಂದೆ ಹೇಳ್ತೀನಿ, ನಮ್ಗೆ ಉಪಯೋಗ ಆಗೋದನ್ನು ಹೇಳ್ಯಾರ. ಸಂಚಿಂತಯೇ ಭಗವದ ಶರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹರಂ ಶನಾಢ್ಯಂ ಉತ್ತುಂಗ ರಕ್ತ ವಿಲಸನ್ ನಖ ಚಕ್ರವಾಲ ಜ್ಯೋತ್ಸ್ನಾಭಿರಾಹತ ಮಹದ್ಹೃದಯಾಂಧಕಾರಂ ಯಕ್ಷೌ ಚರಿತ್ರಿತ ತ್ವರಿತ ಪ್ರವರೋದಕೇನ ತೀರ್ಥೇನ ಮೂರ್ಧ್ನಿ ಅಧಿದೃತೇನ ಶಿವ ಶಿವೋಭೂತ್. ಇದು ಭಗವದ್ಧ್ಯಾನ ಭಗವದ್ಧ್ಯಾನ ಅಂತ ಭಾಗವತದಲ್ಲಿ ಹೇಳಿದ್ದಾರೆ. ಸಂಚಿಂತಯೇ ಭಗವತ ಶರಣಾರವಿಂದಂ ಅಗ್ನಿಸ. ನಾನು ನಿನ್ನೆ ಹೇಳ್ತಿದ್ದೆ, ದೇವಸ್ಥಾನಕ್ಕೆ ಹೋದ್ರೆ ದೇವರ ಮುಂದೆ ನಿಂತುಕೊಂಡು ಏನು ಮಾಡಬೇಕು, ಭಗವಂತನ ಪಾದಗಳನ್ನು ನೆನಪಿಸಬೇಕು. ಸಂಚಿಂತಯೇ ಭಗವತ ಶರಣಾರವಿಂದ ಎಂಥ ಪಾದ, ಬಲಿಯನ್ನು ಉದ್ಧಾರ ಮಾಡಿರತಕ್ಕಂಥ ಪಾದ, ಶಕಟಾಸುರ ಭಂಜನ. ನಿನ್ನೆ ಕೃಷ್ಣಾಷ್ಟೋತ್ತರವನ್ನು ನೆನೆಸ್ಕೊಳ್ತಾ ಇದ್ದರು, ಶಕಟಾಸುರನನ್ನ ಸಂಹಾರ ಮಾಡಿರ್ತಕ್ಕಂಥ ಪಾದ, ಇಕೋ ನೋಡು ರಂಗನಾಥನ ಪುಟ್ಟ ಪಾದವಾದ ಶ್ರೀಪಾದರಾಯರು ಎಲ್ಲ ಪಾದದ ಮಹಿಮೆಯನ್ನೇ ಬಣ್ಣಿಸಿದ್ದಾರೆ. ರಾಮಾನುಜ ಮತದಲ್ಲಿ ಒಬ್ಬ ಮಹಾನುಭಾವರು ಪಾದುಕಾ ಸಹಸ್ರ ಅಂತ ಭಗವಂತನ ಪಾದದ ಮೇಲೆ ಒಂದು ಸಾಲು ಶ್ಲೋಕ, ಭಗವಂತನ ಪಾದವನ್ನ ಮನಸ್ಸಿನಲ್ಲಿ ಭಗವತ ಶರಣಾರದಿಂದ ವಜ್ರಾಂಕುಶ ಧ್ವಜಸರೋರುಹ ಲಾಂಛನಾಖ್ಯಂ ಉತ್ತುಂಗ ರಕ್ತ ವಿಲಸ ನಖ ಚಕ್ರವಾಲ ಜ್ಯೋತ್ಸ್ನಾಭಿ ಆಹತ ಮಹತ್ ಇದರದೇ ಅನುವಾದ ಅದು. ಋತ್ತಮಶ್ಯಮನೇರ್ಕಿರಿಪತೆ ಪಾದ ಪಂಕಜಂ, ಪಾದದಿಂದ ಹಿಡಿದು ಭಗವಂತನ ಶಿರಸ್ಸಿನವರೆಗೆ ಒಂದೊಂದೇ ಅವಯವಗಳನ್ನು ನಿಟ್ಟಿಸಿ ಕಣ್ಣು ಮುಚ್ಚಬೇಕು. ಏನ್ರಿ ದೇವ್ರ ಮುಂದೆ ಕೂತ ಕಣ್ಣು ಯಾಕೆ ಮುಚ್ತಾರ, ನೋಡ್ಲಾರೆ ನಿಮ್ಮ ಮೂರ್ತಿ ಇರ್ತಾನ ಅಲ್ಲ, ಕಣ್ಣು ಯಾಕೆ ಮುಚ್ತಾರ, ಎದುರಿಗೆ ದೇವ್ರ ವಿಗ್ರಹ ಇರ್ತದ, ಕಣ್ಣು ತೆಗೆದು ಕಣ್ಣು ತುಂಬ ನೋಡ್ಬೇಕು ಬೇಡ, ಹಿಂಗೆ ಮುಚ್ಚು ಕೂತ್ಬಿಟ್ಟಿರ್ತಾರೆ, ತಪ್ಪೇನೋ ಅಲ್ಲ. ಅದ್ರ ಹಿಂದಿನ ಉದ್ದೇಶ ತಿಳ್ಕೊಳ್ಳಿ, ಕಣ್ಣು ಬಿಟ್ಟು ಕಣ್ಣು ತುಂಬ ಭಗವಂತನ ವಿಗ್ರಹವನ್ನ ಪಾದದಿಂದ ಶಿರಸ್ಸಿನ ತನಕ ನೋಡಿ ಕಣ್ಣು ಆ ವಿಗ್ರಹ ನಮ್ಮ ಹೃದಯ ಬರ್ತದೆ. ಕಣ್ಣು ತೆಗೆದಾಗ ಏನು ನಿಮಗೆ ಕಾಣಿಸ್ತದ ಆ ಭಗವಂತನ ವಿಗ್ರಹ, ಕಣ್ಣು ತುಂಬ ನೋಡಿ ಕಣ್ಣು ಮುಚ್ಚಿದ್ರೆ ಅದೇ ವಿಗ್ರಹ ನಿಮ್ಮ ಹೃದಯ ಬರ್ತದೆ. ಕೃತಿ ಕೃಷ್ಣ, ತಿರುಪತಿ ತಿಮ್ಮಪ್ಪ, ಪಂಡರಪುರದ ವಿಠಲ ಇಂಥಲ್ಲಿ ಹೋದಾಗ ಏಕಾಗ್ರ ಚಿತ್ತದಿಂದ ಆ ಮೂರ್ತಿಯನ್ನು ನಿಟ್ಟಿಸಬೇಕು. ಕಣ್ಣು ಮುಚ್ಚಿದಾಗ ಆಗ ಮಾತ್ರ ಅಲ್ಲ
ಮುಂದ ಊರಿಗೆ ಬಂದು ನೀವು ಧ್ಯಾನ ಮಾಡ್ಲಿಕ್ಕೆ ನೀವು ಕಣ್ಣು ಮುಚ್ಚಿದ್ರೆ ಆ ಮುಕ್ತಿ ಕಣ್ಣು ಮುಂದೆ ಬರ್ತದೆ. ಹಂಗೆ ಅದಕ್ಕೆ ಮತ್ತೆ ಕಣ್ಣು ಮುಚ್ಚಿ ನೋಡ್ಕೋತಾರೆ ಸ್ವಾಮಿ ನಿಮ್ಮ ಹೃದಯ ಬರ್ತಾನೆ. ಇದು ಸ್ಥೂಲ ಧ್ಯಾನ ಅಂತ ಕರೆದು ಭಾಗವತ. ಈ ಧ್ಯಾನದ ಪ್ರಕರಣ ಇಡೀ ಭಾಗವತದೊಳಗ ನನ್ನ ದೃಷ್ಟಿಯೊಳಗೆ ಅತ್ಯಂತ ಮುಖ್ಯವಾದ ಪ್ರಕರಣ. ಯಾಕಂದ್ರೆ ನೀವು ತರ್ಕ, ವ್ಯಾಕರಣ, ವೇದಾಂತ, ಏಕಾದಶ ಶಾಸ್ತ್ರ ಗ್ರಂಥಗಳು ಎಲ್ಲ ಅಧ್ಯಯನ ಮಾಡಿ ದೊಡ್ಡ ಪಂಡಿತರಾದ್ರೆ ಮುಂದೇನು ಶ್ರೋತವ್ಯೋ ಮಂತವ್ಯೋ ನಿಧ್ಯಾಸಿತವ್ಯ ಆತ್ಮಾವಾರೇ ದ್ರಷ್ಟವ್ಯ ಆತ್ಮ ದ್ರಷ್ಟವ್ಯ ಯತಃ ದ್ರಷ್ಟವ್ಯ ಅತಃ ನಿಧಿಧ್ಯಾಸಿತವ್ಯ ಯತಃ ನಿಧಿಧ್ಯಾಸಿತವ್ಯ ಅತಃ ಮಂತವ್ಯ ಯತಃ ಮಂತವ್ಯ ಅತಃ ಶ್ರೋತವ್ಯ. ಹಿಂಗೆ ಮುಂದುವರ್ಸಿದ್ರೆ ಮಂದಿ ಆಚಾರ್ಯ ಏನಾರ ಆತರ ಎಷ್ಟೋ ಕನ್ನಡ ಮಾತಾಡ್ತಿದ್ರು. ವೇದದ ಆಜ್ಞೆ ಇದು. ಇದನ್ನು ಮಾಡಬೇಕಾದ್ರೆ ಧ್ಯಾನ ಮಾಡ. ಧ್ಯಾನ ಮಾಡುವುದರಿಂದ ಭಗವಂತನನ್ನು ನಾವು ಹೊಂದಬಹುದು ಅಂತ ಹೇಳ್ತೀವಿ. ಧ್ಯಾನ ಹೆಂಗೆ ಮಾಡಬೇಕು ಅನ್ನೋದನ್ನು ಎಲ್ಲಿ ಹೇಳ್ಯಾರಿ? ಇಲ್ಲಿ ಹೇಳ ದ್ವಿತೀಯ ಸ್ಕಂಧ ಭಾಗವತದೊಳಗೆ ಧ್ಯಾನವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಧ್ಯಾನ ಮಾಡೋರಿಗೆ ಒಂದು ಎರಡು ದೊಡ್ಡ ವಿಘ್ನಗಳು. ಅದು ಧ್ಯಾನ ಮಾಡಿ ಯಾರಿಗೆ ಅನುಭವ ಇರ್ತದೆ ಅವ್ರಿಗೆ ಮಾತ್ರ ಗೊತ್ತಿರಬಹುದಾದ ಎರಡು ವಿಘ್ನಗಳು. ಮೊದಲನೇದ್ದು ಪ್ರಾಯ ಎಲ್ಲರ ಅನುಭವಕ್ಕೆ ಬಂದಿರತಕ್ಕಂಥದ್ದು ಮನಶ್ಚಾಂಚಲ್ಯ. ಕಣ್ಣು ಮುಚ್ಚಿದ ಕೂಡಲೇ ಏನು ಮನಸ್ಸಿನಾಗ ತಂದ್ಕೋಬಾರದು ಅನ್ಕೊಂಡಿರ್ತೀವಿ ಅದೇ ಬರ್ತದೆ ನೋಡೋದು. ಇದು ಧ್ಯಾನದೊಳಗ ಬಹಳ ದೊಡ್ಡ ತೊಂದರೆ ಜನಸಾಮಾನ್ಯರು ಎದುರಿಸ್ತಕ್ಕಂಥದ್ದು. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಧಿ ಬಲವದೃಢಂ. ಗೀತಾದೊಳಗೆ ಕೃಷ್ಣ ಹೇಳ ಚಂಚಲಂ ಹಿ ಮನಃ, ಇಷ್ಟೇ ಹೇಳಿ ನಿಂತಿದ್ದ ಅಂದ್ರೆ ತೊಂದರೆ ಇತ್ತು. ಅಭ್ಯಾಸೇನ ಅಭ್ಯಾಸೇನ ತುಕೌಂತೆಯ ವೈರಾಗ್ಯೇನ ಚದುರ್ಕ್ಯತೆ. ಚಂಚಲವಾದ ಮನಸ್ಸನ್ನ ಅಭ್ಯಾಸದಿಂದ ವೈರಾಗ್ಯದಿಂದ ಇತರ ಪದಾರ್ಥಗಳ ಬಗ್ಗೆ ಕಡಿಮೆ ಮಾಡಿಕೊಂಡ ಆಸಕ್ತಿ ಅದೇ ವೈರಾಗ್ಯ, ಅದರಿಂದ ಮನಸ್ಸನ್ನ ನಿಗ್ರಹಿಸಬಹುದು ಅಂತಕ್ಕಂಥ ಮಾತು ಆಯ್ತು. ಮನಸ್ಸನ್ನ ನಿಗ್ರಹಿಸಿದ್ವಿ, ಏಕಾಗ್ರಗೊಂಡ್ತು. ಮುಂದೆ ಯಾರನ್ನು ಧ್ಯಾನ ಮಾಡಬೇಕು, ಹೆಂಗಿದ್ದಾನೆ ಭಗವಂತ ಈಗ ಹೇಳಿದ್ರಲ್ಲ ಮತ್ತೆ ಅಲ್ಲಿ ದೇವರ ದರ್ಶನ ಮಾಡಿದಾಗ ಅದನ್ನ ಮೂರ್ತಿಯನ್ನ ಮನಸ್ಸಿನಾಗ ಇಟ್ಕೋಬೇಕು ಅಂತ ಹೇಳಿ ಅದನ್ನೇ ಧ್ಯಾನ ಮಾಡ್ತೀವಿ ಅಂದ್ರೆ ಶಾಸ್ತ್ರಕಾರರು ಅಲ್ಲ ಅಂತ. ಯಾಕಂದ್ರ ಪ್ರತಿಮಾ ದೇವರ ನ ಪ್ರತೀಕೆ ನ ಸಹ ಅಂತ ಬ್ರಹ್ಮಸೂತ್ರ. ಪ್ರತಿಮಾದೊಳಗೆ ಭಗವಂತಿದ್ದ ಹೌದಾ? ಪ್ರತಿಮಾನೇ ದೇವರು ಅಂದಿದ್ರೆ ಚಲೋ ಇತ್ತು. ಆ ಪ್ರತಿಮಾ ನಮಗೆ ಧ್ಯಾನಿಸ್ಲಿಕ್ಕೆ ಸಾಧ್ಯ ಆಗ್ತಿತ್ತು, ಅಲ್ಲಿ ಫೋಕಸ್ ಮಾಡ್ಲಿಕ್ಕೆ ಆಗ್ತಿತ್ತು. ಈಗ ನೀವು ಅಲ್ಲ ಅಂತೀರಿ, ಅಲ್ಲ ಅಂದ್ಕೊಳ್ಳಿ ಪ್ರತಿಮಾದೊಳಗಿದ್ದಾನ ಅಂದ್ರೆ ಮತ್ತೆ ಹೆಂಗಿದ್ದಾನ ಯಾರಮ್ಮ ಅನ್ನೋ ಪ್ರಶ್ನೆ. ದಯಾನಂದ ಸರಸ್ವತಿಯವರು ಆರ್ಯ ಸಮಾಜ ಅಂತ ನೀವು ಕೇಳಿ ಅವರು ಮೂರ್ತಿ ಪೂಜಾ ನಿಷೇಧ ಮಾಡಿದ್ರು. ಅದಕ್ಕೆ ಕಾರಣ ಏನು ಗೊತ್ತೇನು? ಶಿವರಾತ್ರಿ ದಿವಸ ಶಿವನ ದರ್ಶನ ಮಾಡ್ಲಿಕ್ಕೆ ಹೋಗಿದ್ರಂತ, ಶಿವನಿಂದ ಮೇಲೆ ಬಿಲ್ಲು ಪತ್ರ ಅವೆಲ್ಲ ಏರಿಸಿದ್ರು. ಒಂದು ಇಲಿ ಬಂದು ಆ ಶಿವನಿಂದ ಮೇಲೆ ಕೂತಿತ್ತು, ಎಲ್ಲಿ ತಿಳ್ಕೋತ ಅವರನ್ನು ತನ್ನ ತಲೆ ಮೇಲೆ ಕೂತು ಇಲಿನೇ ನಿವಾರಿಸಿಕೊಳ್ಳಾರ ಇವ ಶಿವ ನಮ್ಮನ್ನೇನು ಉದ್ಧಾರ ಮಾಡ್ತಾನ? ಆದ್ದರಿಂದ ಮೂರ್ತಿ ಪೂಜೆ ಮಾಡಬೇಡ್ರಿ, ಮೂರ್ತಿ ಒಳಗೆ ದೇವರಿಲ್ಲ, ಮೂರ್ತಿ ದೇವರಲ್ಲ. ಇವತ್ತಿಗೂ ಆರ್ಯ ಸಮಾಜದೊಳಗೆ ಮೂರ್ತಿ ಪೂಜೆ ಮಾಡುವುದಿಲ್ಲ, ಅದನ್ನ ದೃಢವಾಗಿ ನಂಬುವ. ಎಲ್ಲಿ ತಪ್ಪ್ಯಾರ ಅಂದ್ರೆ ನಮ್ಮ ಗುರುಗಳು ಪ್ರಜಾವರ್ಷ ಉತ್ಪಾದನೆಗಳವರು ಇದನ್ನ ಕ್ಲಾರಿಫೈ ಮಾಡ್ತಾರೆ. ಮೂರ್ತಿ ಪೂಜಕರು ಅಲ್ಲ ನಾವು, ಭಾರತೀಯರು ಮೂರ್ತಿ ಪೂಜಕರಲ್ಲ. ಮೂರ್ತಿಯಲ್ಲಿ ಭಗವಂತನನ್ನ ಕಾಣುವುದು ಸರಿಯಪ್ಪ ಒಪ್ಪಿಕೊಂಡು. ಮೂರ್ತಿಯೊಳಗೆ ಭಗವಂತನನ್ನ ಕಾಣಬೇಕು ಅಂತೀರಲ್ಲ, ಎಂಥ ಭಗವಂತ ಹೆಂಗಿದ್ದ? ಸಚ್ಚಿದಾನಂದ ಆತ್ಮೇತಿ ಮಾನುಷೈಸ್ತು ಸುರೇಶ್ವರೈ ಸತ್ ಚಿತ್ ಆನಂದ. ಇದು ಭಗವಂತನ ಸ್ವರೂಪ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗಾಡ್. ಯಾವುದೇ ಒಂದು ವಸ್ತುವನ್ನು ಲಕ್ಷಣಗಳಿಂದ ತಿಳ್ಕೋತೀವಿ. ದೇವ್ರ ಲಕ್ಷಣ ಏನು? ಏನು ಸಚ್ಚಿದಾನಂದ ಅಂದ್ರೆ? ಸತ್ ನಿರ್ದುಷ್ಟ,
ಚಿತ್ ಅಂದ್ರ ಜ್ಞಾನಮಯ, ಆನಂದ ಅಂದ್ರ ಆನಂದಮಯ. ಜ್ಞಾನ ಆನಂದ ಇದರಿಂದ ಮಾಡಿರ್ತಕ್ಕಂತ ಕೈಕಾಲುಗಳು ನೀವು ಧ್ಯಾನ ಮಾಡಬೇಕಾಗಿತ್ತು. ಮತ್ತು ಆ ಕೈಕಾಲುಗಳಿಗೆ ಅಭೇದ ಆದ ಕೈ ಬೇರೆ ಕಾಲು ಬೇರೆ, ನಮ್ಗೆ ಗೊತ್ತಿದ್ದಂಗೆ ದೇವ್ರದ್ದು ಹಂಗಿಲ್ಲ. ಅವುಗಳಲ್ಲಿ ಅಭೇದ ಆದ ಜ್ಞಾನದಿಂದ ಮಾಡಿರ್ತಕ್ಕಂಥ ಅವಯವಗಳು, ಆನಂದದಿಂದ ಮಾಡಿರ್ತಕ್ಕಂಥ ಅವಯವಗಳು ಮತ್ತು ಆ ಅವಯವಗಳಲ್ಲಿ ಅಭೇದ, ಇಂಥದ್ದನ್ನು ಧ್ಯಾನ ಮಾಡಿರ್ತಕ್ಕ ಅಶಕ್ತಿ ಅನ್ನಿಸ್ಬಿಡ್ತು. ಅದನ್ನ ಬಿಡಿಸಿ, ಈ ಸಮಸ್ಯೆಯನ್ನ ಬಿಡಿಸಿ ಮುಂದೆ ಹೇಳಿದ್ದಾರೆ. ಸಮಯ ಮುಗಿತಾ ಬಂದಿದೆ, ಆದ್ದರಿಂದ ಇಲ್ಲಿಗೆ ಇವತ್ತಿನ ಕಥಾನಕವನ್ನು ಮುಗಿಸ್ತಾ ಇದ್ದೇನೆ. ಪ್ರಶ್ನೆ ಕೇಳ್ಕೊಂಡು ಹೋಗಿರಿ, ನಾಳೆ ಬಂದು ಉತ್ತರ ಕೇಳ್ಕೊಡ್ರಿ. ಇಲ್ಲದೆ ಇದ್ರ ಪ್ರಶ್ನೆನೇ ಮನಸ್ಸಿನಾಗ ಉಳಿತದೆ. ಧ್ಯಾನ ಮಾಡೋ ಮುಂದೆ ನಿಮಗೆ ಮುಂದೆ ಹೋಗಲಿಕ್ಕೆ ಕಷ್ಟ ಆಗಿತ್ತು. ಇದನ್ನು ಒಳ್ಳೆ ಸಮಂಜಸವಾದ ಪರಿಹಾರವನ್ನು ಭಾಗವತರು ಹೇಳಿದ್ದಾರೆ. ಸಮಯ ಆದ ಮೇಲೆ ಬಹಳ ಹೊತ್ತು ಕೂಡಿಸೋದಲ್ಲ, ಯಾಕಂದ್ರೆ ಒಂದು ತಾಸಿನ ಮೇಲೆ ಒಂದು ಬ್ರೇಕ್ ತೊಗೋಬೇಕು ಅಂತ ಮಾಡಿದ್ವಿ, ಅದು ನೆನಪಾಗಲಿಲ್ಲ ನನಗಿವತ್ತ. ಹಿಂಗಾಗಿ ಇಲ್ಲಿಗೆ ಇವತ್ತಿನ ಈ ಅನುಸಂಧಾನವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಸಾಯಂಕಾಲ 5 ಗಂಟೆಗೆ ಪುನಃ ಶುರು ಮಾಡ್ತೇವೆ. ಸಾಯಂಕಾಲದ ಉಪನ್ಯಾಸದಲ್ಲಿ ಈಗ ಎತ್ತಿಕೊಂಡ ಪ್ರಶ್ನೆಗೆ ಮೊದಲು ಪರಿಹಾರವನ್ನು ಹೇಳಿ ಆಮೇಲೆ ಉಪನ್ಯಾಸವನ್ನು ಮುಂದುವರಿಸ್ತಾ ಇದ್ದೇನೆ. ಈ ಅನುಸಂಧಾನದ ಲಾಭ ಪಡೆದು ಊರ್ಧ್ವಮೂಲಮಘಶಾಖಂ ಅಶ್ವತ್ಥಂ ಬಾಹುರೋಗ್ಯಜಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸವೇದಲಿತ ಅದಷ್ಟೋರ್ಧ್ವಂ ಪ್ರಸಿತಾಸ್ತಸ್ಯ ಶಾಖಾ ಗುಣಪ್ರವೃದ್ಧಾ ವಿನಯ ಪ್ರವಾಹಾಃ ಅದಷ್ಟ ಮೂಲಾನಿ ಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯ ಲೋಕೇ ನರೂಪಮಸ್ಯ ತಥೋಪಲಭ್ಯತೆ ನಾಮಾಜಾತ್ಯಾದನಾಶಕಂ ಪರಿಮಾರಿತವ್ಯಂ ಯಸ್ಮಿನ್ ಸದಾ ನಿರ್ವರ್ತ್ಯ ಏವ ಚಾತ್ಯಂ ಪೂರ್ಣಂ ಪ್ರವದ್ಯೇ ಯಥಾ ಸ್ವರ್ಗೇ ಪೂರ್ಣಾಂ ಪ್ರಾಪ್ಯ.